इटली देश कंपनी मैनेजर बेकागिद्दारे वंडरफुल फॉरेन कंपनी मेले रेकमेंडेशन इल्दने केस सो अप्लाई माड़े बेको कनिष्ठ पक्ष 5 वर्ष अनुभव इरबेको छे केस को अनुभव आगो कई बंत बैग बर राजाजी नगर के इंटरव्यू फर्स्ट चार्ज लेटेस्ट इन्वेंशन शॉर्टकट कंडिडीन अरे शिवन मग गणेश कंड कंड देवर कई मुगद निधान बा नं लेट आयतु नान बर्तीनि कड़ेवर्गू मैनेजर आगे रिटायर्ड आगे हाला नोड़ी सर ना प्रतिदिन लेट आगे बर ना होती बेरे कड़े ट्रांसफर मे गणेश एक्सक्यूज मी आफीस नान मैनेजर अल नीन मैनेजर अप नोड़ा इत चिख विषय कम गोतालवल ऐम सारी टू से दम सारी टू से दंग रंग बंदे सर ऐन सर आ राजा ऐनमती नोड़ गंटे हटोद्रल सर अन उद्धार आगल जन्मदल उद्धार आगलिर्ताने नन ग हलो नड़ियो मने वे पेग हाँता स्वल्प इो नड़ियो मने बंदे 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 हादार कुड़ियल अंत प्रमाण मल राजा प्रमाण मार्द निज विस्की कुड़ियल अंत ना हेद काफी कुड़ियल अंत प्रमाण मार्द नहीं स्वल्प सुम्नीरा राजा ऐनमी अद्क नंति ज्ञापक बंदु अलपायस हमबिटो अदर ज्ञापक बंदा नहीं हे कुता ನಿನ್ನ ಆರೋಗ್ಯದ ಗತಿ ಏನಾಗಬೇಕು ರಾಜಾ ಒಂದು ಕೆಲಸ ಮಾಡು ನೀ ಇನ್ನೊಂದು ಮದುವೆ ಮಾಡ್ಕೊ ಹುಡುಗಿ ಹೇಗಿರಬೇಕು ಹೇಳು ಓದಿರೋ ಹುಡುಗಿನ ಓದದೇ ಇರೋ ಹುಡುಗಿನ ಕೆಲಸಕ್ಕೆ ಹೋಗೋ ಹುಡುಗಿನ ಕೆಲಸಕ್ಕೆ ಹೋಗದೇ ಇರೋ ಹುಡುಗಿನ ನಮ್ಮ ಜಾತಿನ ನಿಮ್ಮ ಜಾತಿನ ಏನಾದರೂ ಒಂದು ಹೇಳಿದ್ರೆ ತಾನಪ್ಪ ನಮಗೂ ಗೊತ್ತಾಗೋದು ಅದಕ್ಕೆ ನನಗೆ ಹೆಂಡತಿ ಬೇಕು ಅನ್ನೋದಕ್ಕಿಂತ ನನ್ನ ಮಗುಗೂ ಒಬ್ಬ ತಾಯಿ ಬೇಕು ಕೇಳಿದ್ಯಾ ಕೇಳಿದ್ಯಾ ಅವರ ಮಗುಗೂ ಒಂದು ತಾಯಿ ಬೇಕಂತೆ ಅದಕ್ಕೆ ಏನಂತ್ರಿ ಈಗಿರೋ ಎರಡು ಮಕ್ಕಳ ಜೊತೆ ಅವನ ಮಗನ ಕರ್ಕೊಂಡು ಬಂದ ಬಿಡ್ಲಿ ನಾನು ನೋಡ್ಕೊತೀನಿ ಆ ನೋಡ್ಕೊತೀಯಾ ನೋಡ್ಕೊತೀಯಾ ಇದೇನಪ್ಪ ಅಂತ ಅವನು ಮಗು ನಮ್ಮನೆಯಲ್ಲಿ ಬಿಟ್ಬಿಟ್ಟು 24 ಗಂಟೆನೋ ದೇವದಾಸ ಗುಂಡ ಹಾಕಬೇಕು ಅನ್ನೋದು ಅವನು ಏರ್ಪಾಡು ಆಯ್ತಪ್ಪ ದೇವರಾಣೆಗಳು ಇನ್ಮೇಲೆ ಕೊಡಿಯೋದಿಲ್ಲ ಆ ನಾನು ನಂಬೋದಿಲ್ಲ ಈ ಜನ್ಮದಲ್ಲಿ ದೇವರ ಕೈ ಮುಗಿಯನಲ್ಲ ನೀನು ನಾಸ್ತಿಕನಾದ ನಿನಗೆ ದೇವರಾಣೆ ಯಾವ ಲೆಕ್ಕನೋ ಅದಕ್ಕೆ ಮೇಲೆ ಪ್ರಮಾಣ ಮಾಡು ಅದಕ್ಕೆ ಮೇಲೆ ಆಣೆ ನೋ ರಾಜಾ ನನ್ನ ಹೆಂಡತಿ ಮೇಲೆ ಆಣೆ ಮಾಡ್ತಾ ಇದೀಯಾ ನೀನು ಅಪ್ಪಿ ತಪ್ಪಿ ಗುಂಡ ಹಾಕ್ಬಿಟ್ಟು ನನ್ನೂ ನಿನ್ನ ಜೊತೆ ಬಾರ್ಗೋ ಹಾಗೆ ಮಾಡಬೇಡ ಕಣೋ
ಹಂಸ ಗಮನೆ ಫಸ್ಟ್ ನೈಟ್ ರೂಮ್ ಬರೋಕೆ ಬರ್ತಿದ್ದೀಯಲ್ಲ ಬೇಗ ಬಾ ಲೀ 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 ಹೇಳಿ ಹೇಳಿ ಏನ್ರಿ ಅದು ಪಕ್ಕದ ಮನೆ ಗಣೇಶನು ಅವನ ಹೆಂಡತಿನು ಬೆಟ್ಟು ಕೊಡ ಬಂದಾಯ್ತು ಏನ್ ನಡೀತಾ ಕೇಳೋಣ ಉಮಾ ಬೇಗ ಎಲ್ಲರಿಗೆ ಹಾಕೊಡೆ ಅಬ್ಬಬ್ಬಬ್ಬಬ್ಬ ಏನ್ರಿ ಹುಟ್ಟುವಾಗಲೇ ಬಾಯಿನಲ್ಲಿ ಲೌಡ್ ಸ್ಪೀಕರ್ ಇಟ್ಕೊಂಡ ಹುಟ್ಟಿದ್ರಿ ನಮ್ಮ ಬೆಡ್ರೂಮ್ ಅಲ್ಲಾದ್ರೂ ಸ್ವಲ್ಪ ಮೆಲ್ಲಗೆ ಮಾತಾಡಬಾರ್ದು ಕಿಟಕಿ ಹತ್ರ ನಟರಾಜ ಮಲಗಿದಾನೆ ಬಾಗಿಲೆದುರಿಗೆ ಗೌರಿ ಮಲಗಿದಾಳೆ ಗಂಡ ಹೆಂಡತಿ ರೂಮಿಗೆ ಬಂದಾಯ್ತು ಬಾಗಿಲ್ ಚಿಲ್ಕ ಹಾಕಾಯ್ತು ನಾವೇನ್ ಪಗಡೆ ಆಟ ಆಡ್ತೀವಿ ಯಾವಾಗ್ಲೂ ಹೀಗೆ ಗಂಟು ಹರ್ಕೊಂಡು ಮಾತಾಡ್ತೀರಲ್ಲ ಅದ್ರ ಪರಿಣಾಮ ಏನಾಗಿದೆ ಗೊತ್ತಾ ಏನಾಗಿದೆ ಪಕ್ಕದ ಮನೆ ಭೀಮರಾಯರು ನಮ್ಮ ಬೆಡ್ರೂಮ್ ಕತೆನ ಬೀದಿ ಬೀದಿಲೂ ಹರಿಕತೆ ಮಾಡ್ಕೊಂಡು ಬಂದಿದ್ದಾರೆ ಹಾಗೇನೋ ಒಂದು ನಿಮಿಷ ಬಾ ಉಮಾ ಮೊನ್ನೆ ನಾನು ಬೆಂಗಳೂರಿಂದ ಬಂದಲ್ಲ ಬಸ್ನಲ್ಲಿ ಗಲಾಟೆಯೋ ಗಲಾಟೆ ಕೂತ್ಕೊಳ್ಳೋಕೆ ಜಾಗನೇ ಇಲ್ಲ ನೋಡ್ತೀನಿ ನಮ್ಮ ಪಕ್ಕದ ಮನೆ ಭೀಮರಾಯರು ಕೂತಿದ್ದಾರೆ ಅದು ಯಾರ ಪಕ್ಕ ಒಂದು ಆಂಗ್ಲೋ ಇಂಡಿಯನ್ ಹುಡುಗಿ ಪಕ್ಕ ಈ ಮುದುಕನಿಗೆ ಈ ವಯಸ್ಸಲ್ಲಿ ಈ ಶೋಕಿ ಯಾಕೆ ಆಮೇಲೆ ಏನಾಯ್ತು ಗೊತ್ತಾ ಮೆತ್ತ ಕೈ ಹಾಕಿ ಅವಳ ಕೆನ್ನೆನ ಜುಕ್ತದ್ರು ಅವಳು ಸುಂದರತಾಳ ಅವಳು ಮೆತ್ತ ಕೈ ಹಾಕಿ ಇವ್ರ ಕೆನ್ನೆನ ಜುಕ್ತದ್ರು ಇವ್ರು ಅವ್ರನ್ನ ಜುಗಿಡ್ತಾರೆ ಅವಳು ಇವ್ರನ್ನ ಜುಗಿಡ್ತಾರೆ ಹೀಗೆ ಜಿಗಿಟಿಗೆ 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 ಕೊನೆಗೆ ಏನಾಯ್ತು ಗೊತ್ತಾ ನಮ್ಮ ಪಕ್ಕದ ಮನೆ ಭೀಮರಾಯನೇ ಗೆದ್ರು 75 ಸಲ ಆ ಆಂಗ್ಲೋ ಇಂಡಿಯನ್ ಹುಡುಗಿ ಕೆನ್ನೆನ ಜುಕ್ತದ್ರು ನಿನಗೆ ಗೊತ್ತಾ ಉಮಾ ನಮ್ಮ ಪಕ್ಕದ ಮನೆ ಭೀಮರಾಯರಿಗೆ ಹುಡುಗಿರ್ ಶೋಕಿ ಬಾಳ ಇದೆ ಅಂತೆ ಉಮಾ ತಗೋಮ ಈ ತಿಂಗಳ ಸಂಬಳ 30 ರೂಪಾಯಿ ಇನ್ಕ್ರಿಮೆಂಟ್ ಸಿಕ್ಕಿದೆ ನನಗೆ ಪ್ರತಿ ತಿಂಗಳು ಕೊಡೋ ಹಾಗೆ 20 ರೂಪಾಯಿ ಕೊಡು ಸಾಕು ನನಗೇನು ಇನ್ಕ್ರಿಮೆಂಟ್ ಬೇಡ ಏನ್ರಿ ಪ್ರತಿ ತಿಂಗಳು ಸಂಬಳನೆಲ್ಲ ತನ್ನ ನನ್ನ ಕೈ ಕೊಟ್ಬಿಡ್ತೀರಲ್ಲ ನಾನು ಎಷ್ಟು ಖರ್ಚು ಮಾಡ್ತೀನಿ ಎಷ್ಟು ಉಳಿಸ್ತೀನಿ ಅಂತ ಒಂದ್ ಸಾರಿನಾದ್ರೂ ಕೇಳಿದೀರಾ ಆ ತಾಪತ್ರ ಎಲ್ಲ ನನಗೆ ಬೇಡಮ್ಮ ನನಗೆ ಬೇಕಾಗಿರೋದು ಎರಡೊತ್ತು ಊಟ ಎರಡೊತ್ತು ಕಾಫಿ ನಟರಾಜ ಗೌರಿ ಇಬ್ರು ಸಂತೋಷವಾಗಿರ್ಬೇಕು ನೀನು ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಬೇಕು ಅಷ್ಟೇ ಸಾಕ ಅಷ್ಟೇ ಅಷ್ಟೇ ಹೌದು ಬೇಡ ನೋಡು ಏನೋ ಇದು ದುರ್ವಾಸನೆ ಕಂದಿಲ್ ಕಡ್ಡಿ ವಾಸನೆ ಕಣ ಇಲ್ಲಿದಲ್ಲ ಅಡುಗೆ ಮನೆಯಿಂದ ಬರ್ತಿದ್ದಲ್ಲ ಅದು ಓ ಅಂತ ಅಮ್ಮ ಬೆಳ್ಳುಳ್ಳಿ ಮಸಾಲ ಹುರಿತಾ ಇದ್ದಾಳೆ ಗಬ್ಬು ಗಬ್ಬು ಬೆಳ್ಳುಳ್ಳಿನ ಈ ಟೌಲಲ್ಲಿ ಮೂಗು ಮುಚ್ಚಿಕೊಂಡಿದ್ದಾಯ್ತಲ್ಲ ಕಾಸಾಕು ಅಮ್ಮ ಓ ನೀನ ಯಥಾ ಪ್ರಕಾರ ತಾಪತ್ರಯ ಬೀದ್ ಕೈ ತಗೋತೀನಿ ತಗೋಮ್ಮ ಓಹೋ ಬನ್ನಿ ಅದಕ್ಕೆ ಬನ್ನಿ ಚೆನ್ನಾಗಿದ್ದೀರಾ ಏನ್ರಿ ಮನೇಲಿ ಟಿಫನ್ ಮಾಡಕ್ ಹೇಳಿ ಇಲ್ಲಿ ಬಂದು ಇಸ್ಪೀಟ್ ಆಡ್ತಿದ್ದೀರಾ ನಿನ್ನ ಟಿಫನ್ ಭಯ ಪಟ್ಕೊಂಡ ಕಡೆ ನಾ ಇಲ್ಲಿಗೆ ಬಂದಿದ್ದು ಹಂದಿ ತರ ತಿಂದು ಹೇಳದ್ ನೋಡು ನೋಡಮ್ಮ ರಾಜಾ 200 ರೂಪಾಯಿ ತಗೊಂಡಿದ್ದೆ ಸರಿ ಅದಕ್ಕೆ ಏನೋ ರಾಜಾ ಇದು ಇವಳು ಪಾಡಿಗಳು ಬರ್ತಾಳೆ ಬಿಗಿತ್ ಕೈ ತಗೋತಾಳೆ ಹಣ ತಗೊಂಡು ಲೆಕ್ಕ ಬರ್ತಿಟ್ಬಿಟ್ಟು ಹೊಡಕ್ತಾಳೆ ತಗೊಂಡಿರೋ ಸಾಲ ಯಾವ ತರ ಸೆಟಲ್ ಮಾಡಿದಾಳ ವಿಚಾರಿಸಿದ್ಯಾ ನೋಡೋ ನಿನಗೆ ಬೇಕಾಗಿರೋದು ಎರಡು ಕಾಫಿ ಎರಡು ಊಟ ನಿನ್ಗೆ ಯಾಕೆ ಈ ತಲೆ ಹರಟೆ ನಾಳೆ ಇವಳೇನಾದ್ರೂ ಗೊತ್ತಾ ಹೊಡೆದ್ರೆ ನಾನ್ ತಾನೇ ಇವಳು ಸಾಲನೆಲ್ಲ ಸೆಟಲ್ ಮಾಡ್ಬೇಕು ಅಮ್ಮ ನನ್ ಬಂದಿದ್ ಕೆಲ್ಸ ಆಯ್ತು ಮಧ್ಯಾಹ್ನ ಮೇಲೆ ಬರ್ತೀನಿ ಸರಿ ಉಮಾ ಸ್ವಲ್ಪ ಗೌರಿನ ಕಳ್ಸ್ಕೊಡಮ್ಮ ಮಗುಗೆ ಅನ್ನ ತಿನ್ಸ್ಬೇಕು ಯಾರ ತಿನ್ಸಿದ್ರು ತಿನ್ನಲ್ಲ ತುಂಬಾ ರಗಳ ಮಾಡುತ್ತಮ್ಮ ಸರಿ ಕಳಿಸ್ಕೊಡ್ತೀನಿ ರಹೀಮ್ ಚಾಚಾ ಚೆನ್ನಾಗಿದ್ದೀರಾ ಅಲ್ಲ ದೈದಿಂದ ಚೆನ್ನಾಗಿದ್ದೀನಮ್ಮ ಸಂತೋಷ ಅಮ್ಮ ಬರ್ತೀನಿ ಅಂಗಡಿ ಬಗ್ಗೆ ಕೇಳಕ್ ಬಂದವರು ಹಾಗೆ ಹೋಗ್ತಾ ಇದ್ದೀರಲ್ಲ ಬೇಟಿ ಈ ರಹೀಂ ಚಾಚಾ ದಿವಸಕ್ಕೆ 100 ಜನಕ್ಕೆ ಸಾಲ ಕೊಡ್ತಾನೆ
ತಿಂಗಳಿಗೆ ಒಂದ್ಸಾರಿ ವಸೂಲಿಗೆ ಹೋಗ್ತಾನೆ. ಎಲ್ಲ ನನ್ನ ಬಾಗಲಲ್ಲಿ ನಿಲ್ಲಿಸಿ ಹಣ ಎಣಿಸಿ ಎಣಿಸಿ ಕೊಡ್ತಾರೆ. ಆದ್ರೆ ನೀವೊಬ್ಬರೇ ಭೇಟಿ, ನನ್ನ ಬನ್ನಿ ರಹೀಂ ಚಾಚಾ ಅಂತೀರಾ, ಕೂತ್ಕೊಳ್ಳಿ ಅಂತೀರಾ, ವಿಶ್ವಾಸವಾಗಿ ಕಾಣ್ತೀರಾ, ಕುಡಿಯಕ್ ಮಜ್ಜಿಗೆ ಕೊಡ್ತೀರಾ, ನನ್ನು ಏಕ್ ಆದ್ಮಿ ತರ ನೋಡ್ತೀರಾ. ಅರೆ ಬೇಟೆ, ನಿಮ್ದು ಮನೆಗೆ ನಾವು ವಸೂಲಿಗೆ ಬರಲ್ಲ. ಇದ್ರಲ್ಲಿ 300 ರೂಪಾಯಿ ಇದೆ, ಈಗಿಷ್ಟೇ ಇರೋದು. 11ನೇ ತಾರೀಕು ಇನ್ನೊಂದು 100 ರೂಪಾಯಿ ಕೊಡ್ತೀನಿ, ಬಾಕಿಂದ ಮುಂದಿನ ತಿಂಗಳ ಲೆಕ್ಕಕ್ಕೆ ಬರ್ಕೊಂಡ್ಬಿಡಿ, ತಗೊಳ್ಳಿ. ಅಚ್ಛಾ ಬೇಟೆ, ಅಚ್ಛಾ ರಹೀಂ ಚಾಚಾ, ಲೆಕ್ಕದ ಬುಕ್ಕಲ್ಲಿ ಬರ್ಕೊಳ್ಳೇ ಇಲ್ವಲ್ಲ, ಮರ್ತುಬಿಟ್ರಾ? ಬೇಟೆ, ನಿಮ್ದು ಲೆಕ್ಕನ ಈ ರಹೀಂ ಸಾಬಿ ಮನಸ್ಸಲ್ಲಿ ಬರ್ಕೊಂಡಿದ್ದಾನೆ. ನಿಮ್ದು ಮಾತಿನಲ್ಲಿ ನಮಗೆ ನಂಬಿಕೆ ಐತೆ, ಬರ್ತೀನಿ ಬೇಟೆ. ಯಾಕಮ್ಮ ಬಿಸಿ ಅಂದಲ್ಲಿ ಕೈ ಇಟ್ಟೆ ನೀನು? ಕೈ ತುಂಬ ಉರಿಯುತ್ತಾ? ಪಾಪ, ಅಪ್ಪ ಅಕ್ಕನ ಕರ್ಕೊಂಡು ಬಂದ್ರಲ್ಲ, ಎಲ್ಲ ಸರಿ ಹೋಗುತ್ತೆ. ಯಾಕಮ್ಮ ಕೈ ಇಟ್ಟೆ ನೀನು ಬಿಸಿ ಅಂದಲ್ಲಿ? ನೀನ್ ನೋಡ್ಲಿ ಅಂತ ಇನ್ನೊಂದ್ಸಾರಿ ಮಗು ಕೈ ಇಡೋಕ್ ಹೇಳ್ತೀನಿ. ಮಗು ರಾತ್ರಿ ಎಲ್ಲ ಅಳ್ತಿತ್ತು, ಅಮ್ಮನಿಗೆ ವಯಸ್ಸಾಯ್ತು, ಅದಕ್ಕೆ ನಿನಗೆ ಬರಕ್ ಹೇಳಿದ್ದು. ರಾಜಾ, ಇನ್ನು ಎಷ್ಟು ದಿನ ಅಂತ ನಂಗೆ ತೊಂದರೆ ಕೊಡ್ತೀಯ? ಬೇಗ ಮಗುಗೊಂದು ಅಮ್ಮನ ಕರ್ಕೊಂಡು ಬರಬಾರ್ದಾ? ಹೌದಾ, ಸರಿಮ್ಮ. ಲೇಯ್, ಇನ್ನೊಂದ್ಸಾರಿ ದೊಡ್ಡವ್ರ ಹಾಗೆ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಯು ಹಾಫ್ ಟಿಕೆಟ್. ನನ್ನ ಹಾಫ್ ಟಿಕೆಟ್ ಅಂತೀಯ? ನೋಡು, ಇನ್ನು 3 ತಿಂಗಳಲ್ಲಿ ನನಗೊಂದು ಅತ್ತಿಗೆನ್ ಕರ್ಕೊಂಡು ಬರ್ಲಿಲ್ಲ ಅಂದ್ರೆ ನನ್ನ ಹೆಸರು ಗೌರಿನೇ ಇಲ್ಲ. ನನ್ನ ಹತ್ರನೇ ಚಾಲೆಂಜ್ ಮಾಡ್ತೀಯಾ? ನಿನ್ನ ಕಾಶ್ಮೀರದಲ್ಲಿ ಒಂದು ಗಂಡು ನೋಡಿ ಅವನ ಜೊತೆ ಮದುವೆ ಮಾಡಿ ಪಾರ್ಸಲ್ ಮಾಡ್ಬಿಡ್ತೀನಿ. ಬೆಟ್ಸ್ ಬೆಟ್ಸ್, ನಿನಗೆ ಕಾಶ್ಮೀರ್ ನಲ್ಲಿ ಒಂದು ಹೆಣ್ಣು ನೋಡೇ ನೋಡ್ತೀನಿ. ನೋಡ್ತೀಯಾ ನೋಡ್ತೀಯಾ, ಮುಖ ನೋಡ್ತಾ. ಮಗು ಅಪ್ಪನಿಗೆ ನೀವು ತಾಯಿ, ಮಗು ಅಮ್ಮನಿಗೆ ನಾನ್ ತಾಯಿ. ನಾವಿಬ್ರು ಎಷ್ಟು ಸಮಾಧಾನ ಮಾಡಿದ್ರು ಆ ಮಗು ಅಳುನೇ ನಿಲ್ಸ್ಲಿಲ್ವಲ್ಲ. ಈಗ ನೋಡಿ, ಗೌರಿ ಮುಖ ನೋಡಿದ ತಕ್ಷಣ ಗಪ್ಚಿಪ್ ಆಗ್ಬಿಟ್ಲು. ಅದಕ್ಕೆ ಗೌರಿನ ಬರಕ್ಕೆ ಹೇಳಿದ್ದು. ಹೀಗೆ ಆಗಾಗ ಎಷ್ಟು ದಿವಸ ಬರಿ ಹೇಳಕ್ಕಾಗುತ್ತೆ? ಒಂದು ದಿವಸ ಸಂಬಂಧಕ್ಕೆ ಅಂತ ಬರಿ ಹೇಳತ್ತಾನೆ? ಏನ್ ಹೇಳ್ತಿದ್ದೀರಾ ನೀವು? ಅಳಿ ನೋಡಿದ್ರೆ ನನಗೆ ಸಂಕಟವಾಗುತ್ತೆ. ನನ್ ಮಗಳಿಗಂತೂ ಆಯುಷ್ ಇರ್ಲಿಲ್ಲ, ಹೊರಟೋದ್ಲು. ಅವನೇ ಪುಂಟಿಯಾಗಿರ್ಬೇಕು, ಅವನಿಗೆ ಇನ್ನೂ ಚಿಕ್ಕ ವಯಸ್ಸು. ಅವನಿಗೂ ಗೌರಿಗೂ ಮದುವೆ ಮಾಡಿಬಿಟ್ರೆ ಆ ಮಗು ಒಂದಿಕ್ಕಾಗುತ್ತಲ್ವೇ? ಯಾಕೆ, ನಾನೇನಾದ್ರೂ ತಪ್ಪು ಮಾತಾಡಿದ್ನೆ? ಇಲ್ಲ, ಸರಿಯಾಗಿ ಹೇಳಿದ್ರಿ. ಆದ್ರೆ ಆ ದೇವ್ರು ನಿಮ್ ಬಾಯಿಂದ ಈ ಮಾತನಾಡ್ಸಿದ್ನಲ್ಲ ಅಂತ ಸಂತ ಆಗ್ತಿದೆ. ಅದರಲ್ಲೇನಿದೆ, ಎಲ್ರೂ ಚೆನ್ನಾಗಿರ್ಬೇಕು, ನಮ್ಮಳಿಯ ಜೀವನ ಸಂತೋಷವಾಗಿರ್ಬೇಕು. ಅದಕ್ಕಾಗಿ ನಾನು ಒಂದ್ ದಿವಸಕ್ಕೆ 4 ಸಲ ಬಂದು ಹೋಗ್ತಾ ಇರೋ. ಗೌರಿ, ಏನ್ ಬರೀತಿದ್ಯಾ? ರಾಮನಾಮ ಬರೀತಿದ್ದೀನಿ. ಯಾಕೆ? ಪ್ರತಿ ಶುಕ್ರವಾರ 1008 ಸಲ ರಾಮನಾಮ ಬರಿ ಅಂತ ಪಕ್ಕದ ಮನೆ ಅಜ್ಜಿ ಹೇಳಿದ್ದಾರೆ. ಓಹೋ, ರಾಮನಾಮ ಬರೆದ್ರೆ ಶ್ರೀರಾಮ್ನಂಥ ಗಂಡ ಸಿಗ್ತಾನೆ ಅಂತ ಹೇಳಿದಾರಾ? ನಿಮ್ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಏನೇ ಮುಖ್ಯವಾದ ವಿಷಯ ಇದ್ರು ಮನೆಯಲ್ಲೇ ಬೇಕಾದ ಜಾಗ ಇದೆಯಲ್ಲ. ಮನೆಯಲ್ಲೇ ಮಾತಾಡೋಣ ಅಂದ್ರೆ ಬೀದಿನೇ ಮನೆ ಕರೀತಿರಲ್ಲ, ಅದಕ್ಕೆ ಇಲ್ಲಿ ಕರ್ಕೊಂಬಂದೆ. ಏನ್ ವಿಷಯ? ನಮ್ ಗೌರಿ ಇದ್ದಾಳಲ್ಲ. ಏನಾಯ್ತು ಗೌರಿಗೆ? ಮಾತಾಡ್ ಮುಗಿಸೋದ್ರೊಳಗೆ ಯಾಕೆ ಹೀಗೆ ಕಿರಿಚ್ಕೋತೀರಾ? ಕೋಪಿಸ್ಕೋಬೇಡ್ವೇ, ಏನಾಯ್ತು ಗೌರಿಗೆ? ನಮ್ ಗೌರಿಗೆ ಮದ್ವೆ ಆಸೆ ಬಂದಿದೆ ರೀ. ಯಾರನ್ ಕೇಳಿ ಮದ್ವೆ ಆಸೆ ಬಂತು? ಚೆನ್ನಾಯ್ತು, ವಾರ ತಿಥಿ ನಕ್ಷತ್ರ ಎಲ್ಲ ಕೇಳ್ಕೊಂಡು ಆಸೆ ಬರುತ್ತೆ. ಮೆತ್ತಿ ಮಾತಾಡೆ. ಒಂದ್ ಹೆಣ್ಣು ವಯಸ್ಸಿಗೆ ಬಂದ್ಮೇಲೆ ಮದ್ವೆ ಆಸೆ ಬರೋ ಸಹಜ ತಾನೆ? ಯಾರನ್ ಕೇಳಿ ವಯಸ್ಸಿಗೆ ಬಂತು? ಏನ ಯೋ ಅಂತೀಯಾ? ನಾನಲ್ಲ, ಅಲ್ಲಿ ನೋಡಿ. ಏನೇ ಇದು, ಊರಿನ ಜನಗಳೆಲ್ಲ ಸೇರ್ಬಿಟ್ಟಿದ್ದಾರೆ, ಇವರೆಲ್ಲ ಹ್ಯಾಕ್ ಬಂದ್ರು? ಅವ್ರನ್ನೇ ಕೇಳಿ. ಹೌದು, ನೀವೆಲ್ಲ ಹ್ಯಾಕ್ ಬಂದ್ರೆ ನಾವಿರೋ ಜಾಗದಲ್ಲಿ ಏನೋ ದೊಡ್ಡದಾಗ ಶಬ್ದ ಕೇಳಿಸ್ತು, ನಮ್ಗೆಲ್ಲ ಭಯ ಆಗೋಯ್ತು. ಬಂದು ನೋಡಿದ್ರೆ ಒಳ್ಳೆ ವಿಷಯನೇ. ಆದಷ್ಟು ಬೇಗ ನಮ್ಮ ಮದುವೆ ಊಟ ಹಾಕ್ಸಿ ಹಾಕಿಸ್ತೀನಿ ಹಾಕಿಸ್ತೀನಿ. ನಾನು ನನ್ನ ಹೆಂಡತಿ ರಹಸ್ಯ ಮಾತಾಡ್ತಾ ಇದೀವಿ, ಈ ಕಡೆ ಯಾರು ಬರಬೇಡಿ ಅಂತ ಊರಿನ ಜನಗಳಿಗೆ ಹೇಳಿ. ಹೋಗಿ ಅಮ್ಮ. ಏನಪ್ಪ? ನಮ್ಮ ಗಣೇಶ ಅವನ್ ತಂಗಿ ಗೌರಿಗೆ ಮದುವೆ ಮಾಡ್ತಾನಂತೆ, ನೀವುಗಳೆಲ್ಲ ಮುಂದೆ ನಿಂತು ಈ ಮದುವೆ ನಡೆಸ್ಕೊಡ್ಬೇಕಂತೆ, ಹಾಗ ಹೇಳು ಅಂತ ನನ್ನ ಹತ್ರ ಹೇಳಿದಾನೆ. ನಾನ್ ನಿಮ್ಗೆ ಹೇಳಿದ್ದೀನಿ, ಈ ಮದುವೆ ನಿಮ್ಮ ಕೈಲಿದೆ. ಅಳಿಯಂದಿರಿಗೆ ಗೌರಿ ಮೇಲೆ ತುಂಬಾ ಆಸೆ ಇದೆ, ನಾನ್ ಇದ್ದೀನಲ್ಲ ಅಂತ ಮುಚ್ಚು ಮರೆಯಿಂದ ಮಾತಾಡ್ತಾ ಇದಾರೆ. ಈಗ ಏನ್ ಮಾಡ್ಬೇಕು ಅಂತೀರಿ? ನನ್ನನ್ ಕೇಳ್ತಾ ಇದ್ದೀರಲ್ಲ,
ಹೂವು ಹಣ್ಣು ತಗೊಳ್ತೀರಾ, ತಟ್ಟೆಲಿ ಇಟ್ಕೊಳ್ತೀರಾ, ನೇರವಾ ಗಣೇಶನ ಮನೆಗೆ ಹೋಗ್ತೀರಾ. ಅರೆ ಬರ್ಬೇಕು ಬರ್ಬೇಕು, ಶ್ರೀಮಂತರ ಪಾದ ಬಡವರ ಮನೆ ತನಕ ಅಂದ್ರೆ ನಿಜವಾಗ್ಲೂ ನಾನು ಕೊಟ್ಟು ಬಿಟ್ಟಿರ್ಬೇಕು. ಕೊಟ್ಟಿರೋ ಸಲ ಕೇಳಿದ್ ಬಂದಿಲ್ಲ ತಾನೆ? ಕೇಳಿದ್ರು ನನ್ನ ಇಲ್ಲ ಹಾಗೇನಿಲ್ಲ. ಏನಮ್ಮ ಚೆನ್ನಾಗಿದ್ಯಾ? ಏನೋ ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀರಿ. ಏನಿದೆಲ್ಲ ಒಳ್ಳೆ ವಿಷಯನೇ. ಮುಂಚೆ ನನ್ನ ಕೈಯಾರ ಸ್ವಲ್ಪ ಕುಂಕುಮ ತಗೊಂಡ್ ಬಾಮ್ಮ. ಏನಿದು ಒಳ್ಳೆ ಪತ್ತೆದಾರಿ ಸಿನಿಮಾ ತರ ಎಲ್ಲ ಸಸ್ಪೆನ್ಸ್ ಆಗಿದೆಯಲ್ಲ. ಆ ಕುಂಕುಮ ಇಲ್ಲಿಡಮ್ಮ, ಕುಂಕುಮ ಹಚ್ಕೋಮ್ಮ. ಈ ತಟ್ಟೆ ತಗೋಮ್ಮ. ಈಗ ನೀನು ರಾಜನಿಗೆ ಅಕ್ಕ, ಗಣೇಶನ ಕೇಳು. ನಿನ್ ತಂಗಿ ಗೌರಿನ ನನ್ ತಮ್ಮ ರಾಜನ್ಗೆ ಎರಡನೇ ಮದುವೆ ಮಾಡ್ಕೊಳಕ್ಕೆ ಒಪ್ಗೇನ? ನೀವ್ ಇಲ್ಲಿಗೆ ಬಂದಿರೋ ವಿಷಯ ರಾಜನ ಗೊತ್ತಾ? ಅವನ್ ಆಸೆ ಪಡೆದೇ ಇದ್ರೆ ನಾನಿಷ್ಟು ದೂರ ಬರ್ತಾ ಇದ್ನ? ನೀವಿನ್ ಹೊರಡಬಹುದು ಗಣೇಶ. ನಾನ್ ನಿಮ್ಮನ್ನ ಆಚೆಗೆ ಹೋಗಿ ಹಿಂದೆ ಗಣೇಶ. ನೋಡಿ ನೀವ್ ಹಿರಿಯರು, ನಮ್ ತಾಯಿ ತಾಂದರಿದ್ದೀರ, ಮನೆ ಮೆಟ್ಲ ಹತ್ತು ಬಂದಿದ್ದೀರಾ, ದಯವಿಟ್ಟು ಆಚೆಗೆ ಹೋಗಿ. ಯಾಕಪ್ಪ ಹೀಗ್ ಹೇಳ್ತಿದ್ದೀಯಾ? ಐ ಸೆಡ್ ಪ್ಲೀಸ್ ಗೆಟ್ ಔಟ್. ಯಾಕ್ರಿ ಹಾಗೆಲ್ಲ ಮಾತಾಡೋ? ಅವ್ರನ್ನ ಮನೆಯಿಂದ ಆಚೆ ಕಳ್ಸಿದ್ರಿ. ಮುಚ್ಚೆ ಬಾಯ್. ಆಕೆ ಬಂದು ರಾಜ ಗೌರಿನ ಮದುವೆ ಮಾಡ್ಕೊಳಕ್ ಆಸೆ ಪಡ್ತಿದ್ದಾನೆ ಅಂತ ಹೇಳಿದಾಗ ನನ್ನ ಮನಸ್ಸಿಗೆ ಎಷ್ಟು ನೋವಾಯ್ತು ಗೊತ್ತಾ? ಆಕೆ ಮನಸ್ಸು ನೋವಾಗ್ಲಿ ಅಂತಾನೆ ನಾನು ಆ ರೀತಿ ಮಾತಾಡಿದ್ದು. ನನ್ಗೆ ಅನುಕೂಲ ಇಲ್ದೇ ಇರ್ಬೋದು, ಬಡವ ಆಗಿರ್ಬೋದು, ವಿಕಾರಿ ಆಗಿರ್ಬೋದು, ಪರದೇಶಿ ಆಗಿರ್ಬೋದು, ಅದಕ್ಕೋಸ್ಕರ ನನ್ನ ತಮ್ಮ ನಟರಾದನ ನನ್ನ ತಂಗಿ ಕೊಟ್ಟು ಮದುವೆ ಮಾಡ್ಬೇಕಾಗತ್ತ? ರಾಜನು ನನ್ನ ತಮ್ಮ ಅಂತಾನೆ ತಿಳ್ಕೊಂಡೆ. ನಾಳೆ ನನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವ್ನು ಬಂದು ಮನೆಯನ್ನು ಕಾಪಾಡ್ತಾನೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಅವ್ನು ಇಷ್ಟು ದಿವಸ ಬಂದು ಹೋಗಿ ಮಾಡಿ ಪಳಗಿದ್ದು ಗೌರಿಗೋಸ್ಕರ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಬಾಸ್ಟರ್ಡ್ ಬಾಸ್ಟರ್ಡ್ ಬಾಸ್ಟರ್ಡ್. ನೋಡು ಇವತ್ತು ಹೇಳ್ತಾ ಇದ್ದೀನಿ, ರಾಜ ಅಂದ್ಮೇಲೆ ಮನೆಗೆ ಬರ್ಕೊಡ್ದು, ನೀವ್ಯಾರು ಅವ್ನ ಮನೆಗೆ ಹೋಗ್ಕೊಡ್ದು. ಮುಟ್ಟಾಳ್ತಾನ ಮುಟ್ಟಾಳ್ತಾನ ಹೇಗಮ್ಮ ಗೌರಿ ನನ್ನ ಹೆಂಡತಿ ಅನ್ಕೊಂಡ್ರಿ? ತಪ್ಪು ಮಾಡ್ಬಿಟ್ಟೆಪ್ಪ, ದೊಡ್ಡ ತಪ್ಪು ಮಾಡ್ಬಿಟ್ಟೆಮ್ಮ. ಗೌರಿ ಯಾವತ್ತಿದ್ರು ನನ್ನ ತಂಗಿನೇ ಅಂದ್ಮೇಲೆ ನಾನ್ ಕಣ್ಮುಚ್ಚೋದಕ್ಕೆ ಮುಂಚೆ ನಿಮ್ಮನ್ನ ಮತ್ತೆ ಮದುಮಗನ ಕಾಣಬೇಕು ಅಂತ ನಾನೇ ಆಸೆ ಪಟ್ಟೆ ಅಳಿಯಂದಿರಿ. ಅತ್ತೆ ನಿಮ್ಮಟ್ಟಿಗೆ ನಿಮ್ ಮಗಳು ಸತ್ತಿರಬಹುದು, ಆದ್ರೆ ನನ್ನ ಮಟ್ಟಿಗೆ ನನ್ನ ಹೆಂಡತಿ ಇನ್ನು ಸತ್ತಿಲ್ಲ. ಅವಳು ಪಕ್ಕದಲ್ಲಿ ಇದ್ರು ನನ್ನ ಹೆಂಡತಿನೆ, ಫೋಟೋದಲ್ಲಿ ಇದ್ರು ನನ್ನ ಹೆಂಡತಿನೆ. ಅದಿರ್ಲಿ ರಾಜ, ಕೋಪದಲ್ಲಿ ಇರೋ ಗಣೇಶನ ಹೇಗ್ ಸಮಾಧಾನ ಮಾಡೋದು? ಅವನು ತಪ್ಪಿದೆ ಬಿಡಮ್ಮ, ಅವನ್ ನನ್ನ ಒಂದು ಮಾತು ಕೇಳಿದೆ, ನಿನ್ನನ್ನು ಹೇಗ್ ಗೆಟ್ ಔಟ್ ಅಂತಂದ ಅದನ್ನ ನೋಡ್ಕೊಂಡು ಅತ್ತಿಗೇನು ಗೌರಿನು ಹೇಗ್ ಸುಮ್ಮನೆ ಇದ್ರು? ನಿಂತ್ಕೊಳ್ಳೋ ಅಲ್ಲೇ, ನಿನಗೆ ಹೇಳ್ತಾರೋ ನಿಂತ್ಕೊಳ್ಳೋ ಅಲ್ಲೇ. ಗಣೇಶ ಮನೆ ಒಳಗಡೆ ಕಾಲಿಟ್ಟಿಯ ಹುಷಾರ್. ಅದಕ್ಕೆ ಗಣೇಶನ್ ನನ್ ಮೇಲೆ ಕೋಪ ಬಂದಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು, ನಾನು ಹೇಳೋದನ್ನ ನೀವಾದ್ರೂ ಕೇಳಿ. ಉಮಾ ಒಳಗಡೆ ಹೋಗೆ ಹೋಗೆ ಒಳಗಡೆ. ಗಣೇಶ ಅದಕ್ಕೆ ಯಾಕೆ ಒಳಗಡೆ ಹೋಗುಂದೆ? ತಂಗಿ ತಂಗಿ ಅಂತ ಮನೆಗೆ ಬರ್ತಾ ಇದ್ದವಳನ್ನ ಹೆಂಡತಿ ಅಂತ ಕರೆದ ಪಾಪಿ ಕಣೋ ನೀನು? ಹೆಂಡತಿಗೂ ತಂಗಿಗೂ ವ್ಯತ್ಯಾಸ ಗೊತ್ತೇನೋ ನಿನಗೆ? ಅದಕ್ಕೆ ಅದಕ್ಕೆ ಅಂತ ನನ್ನ ಹೆಂಡತಿನ ಕರೆದು ಅವಳು ಮೈ ಮೇಲೆ ಕೈ ಹಾಕೋದಿಲ್ಲ ಅನ್ನೋದಕ್ಕೆ ಏನಿದೆ ಗ್ಯಾರಂಟಿ? ಅದಕ್ಕೆ ಅವಳು ಒಳಗಡೆ ಕಳಿಸ್ತೆ. ಈಗ ನೀನು ಆಡಿದ ಮಾತಿಗೆ ನೀನು ನನ್ನ ಕಾಲ ಮೇಲೆ ಬಿದ್ದು ಕ್ಷಮಾಪಣೆ ಕೇಳೋವರ್ಗುನು ನಾನು ಇಲ್ಲಿ ತಲೆ ಹಾಕು ಮಲಗಲ್ವೋ? ನಿನ್ನ ಮೇಲೆ ಆಣೆ. ಸ್ವಾಭಿಮಾನ ಅನ್ನೋದು ನಿನಗೊಬ್ಬನಿಗೆ ಅಲ್ಲ, ನನಗೂ ಇದೆ. ಬರ್ತೀನಿ, ನಾನು ಹೋಗ್ತಿದ್ದೀನಿ ಅಂತ ಅತಿಯಾಗಿ ಹೇಳು. ಹಗಲ ಹಗ ಹಗಲೇ ಯಾಕೆ ನಿನಗೇನಾಯ್ತು? ಅಲ್ರಿ ನಿಮ್ಗೆ ಅವನ ಮೇಲೆ ಎಷ್ಟು ಬೇಕಾದ್ರೂ ಕೋಪ ಇರಬಹುದು, ಅದಕ್ಕೆ ಅವನ ಜೊತೆ ನನ್ನೂ ಸೇರಿಸಿ ಕೆಡ್ತಾಗ ಬೈಯೋದ? ಅವನ್ ಸಾವಾಸ ನಿಲ್ಲಿಸ್ಬೇಕು ಅನ್ನಿಸ್ತು. ನನ್ ಕೈಲಿದ್ದ ಟ್ರಂಪ್ ಕಾರ್ಡ್ ನೀನೆ, ಅದನ್ನೇ ಉಪಯೋಗಿಸ್ತೆ, ಆಟ ಮುಗಿದೋಯ್ತು. ಆಟ ಮುಗಿಲಿಲ್ಲ ರೀ, ಈಗ ತಾನೇ ಪ್ರಾರಂಭ. ಶಟ್ ಅಪ್. ನೀನು ಅವನು ಸಪೋರ್ಟ್ ಮಾಡಿ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಹಾ ಹಲ್ಲು ಉದುರಿಸ್ಬಿಡ್ತೀನಿ. ನಾಳೆ ಬೆಳಗ್ಗೆ ಬೇಗ ಎಬ್ಸು. ಯಾಕೆ? ನೀಲಕಂಠ ಶಾಸ್ತ್ರಿ ಮನೆಗೆ ಹೋಗ್ಬೇಕು. ಯಾಕೆ? ನಾನ್ ನಿನ್ ಗಂಡನ ನೀನ್ ನನ್ ಗಂಡನ? ಯಾಕೆ ಯಾಕೆ ಅಂತ ನನ್ನೇ ಪ್ರಶ್ನೆ ಕೇಳ್ತೀಯ ನೀನು? ನಾನು ನಾನ್ ಗಂಡ? ಹಾ ಬೆಂಗಳೂರ್ ಮೇಲೆ ಡಬ್ಬಿ ತರ ಒಂಬತ್ತು ಹೆಣ್ಮಕ್ಳನ್ ಕೊಟ್ಟಿದ್ದೀರಲ್ಲ, ಒಬ್ರಿಗಾದ್ರೂ ಮದುವೆ ಮಾಡ್ಬೇಕು ಅನ್ನೋ ಯೋಚನೆ ಇದೆಯಾ ನಿಮ್ಗೆ? ತಪ್ಪು ನಿಂದು. ಯಾಕ್ರಿ ನಾನೇನ್ರಿ ಮಾಡ್ದೆ? ನಾನೇನಾದ್ರೂ ಈ ಒಂಬತ್ತನ್ನು ಹೆಣ್ಣು ಹುಳಾನೇ ಹಾಕು ಅಂತ ಹೇಳಿದ್ದ.
ಅದೇ ಒಂಬತ್ತು ಗಂಡಾಗಿದ್ದಿದ್ರೆ ಅಯ್ಯೋ ಅಯ್ಯೋ, ಈಗಿನ ಮಾರ್ಕೆಟ್ ರೇಟ್ ನಲ್ಲಿ ದಂಡಿಯಾಗಿ ವರದಕ್ಷಿಣೆ ತಕೊಂಡು ಲಕ್ಷಾಧೀಶನಾಗ್ತಿದ್ದಲ್ಲ ಮಂಕೆ. ಸಾಕು ಸುಮ್ಮನೆ ಮಾತಾಡ್ಬೇಡಿ, ಎತ್ತೊಟ್ಟೆ ಹತ್ಕೊಂಡು ಉರಿತಾ ಇವೆ. ಅಮ್ಮ ಕೇಳ್ ಹೋಗ್ತೀನಮ್ಮ. ಅಮ್ಮ ನಾನು ಹೋಗ್ತೀನಿ. ಅಮ್ಮ ಎದುರುಗಡೆ ಮನೆ ನೀರ್ ಸೇರ್ಕೊಟ್ರೆ 50 ಪೈಸೆ ಕೊಡ್ತಾರೆ, ನಾನು ಹೋಗ್ತೀನಿ. ಅಮ್ಮ ಪಕ್ಕದ ಮನೆ ನಾಗತ್ತೆಗೆ ಅಕ್ಕಿ ತಂದ್ಕೊಡ್ಬೇಕಂತೆ, ನಾನು ಹೋಗ್ತೀನಮ್ಮ. ಅಮ್ಮ ನಾನು ಹೋಗ್ತೀನಿ. ಅಮ್ಮ ನಾನು ಕ್ಯೂಗೆ. ಏನಮ್ಮ ನಂಬರ್ ಒನ್ ನೀನ್ ಯಾವ ಕ್ಯೂ ಹೋಗ್ತೀಯಾ? ಅಮ್ಮ ಅಮ್ಮ ಎದುರು ಮನೆ ಅತ್ತೆಗೆ ಕ್ಯೂ ನಲ್ಲಿ ನಿಂತು ಸಿನಿಮಾ ಟಿಕೆಟ್ ತಕ್ಕೊಟ್ರೆ 1 ರೂಪಾಯಿ ಕೊಡ್ತಾರೆ ಅಂತೆ. ಹೋಗ್ ಬರ್ತೀನಮ್ಮ. ಊರ್ನಲ್ಲೆಲ್ಲದಕ್ಕೂ ಕ್ಯೂ ಇದೆ, ನನಗೆ ಅಂತ ಕ್ಯೂ ನಿಲ್ಲೋದಕ್ 9 ಹೆಣ್ಮಕ್ಳಿದ್ದಾರೆ, ನಾನು ಬದುಕೊಂಡೆ. ನಿಮ್ ಸಂಪಾದನೆ ನೆಚ್ಕೊಂಡಿದ್ರೆ ನನ್ನ ಕರ್ಮ. ಅಯ್ಯೋ ಏನಾಯ್ತ್ರಿ ಸೀತಾ? ಲಕ್ಷ್ಮೀ ಬರಿ. ಅಯ್ಯೋ ಏನಾಯ್ತು ನಿಮ್ಗೆ? ಎಲ್ಲ ಪರೋಪಕಾರಕ್ಕೆ ಅಂತ ಹೊರಟೋದ್ರು, ನಮಗೆ ಅಂತ ಒಂದಾದ್ರು ಬೇಡವಾ? ಶಾಸ್ತ್ರಿಗಳೇ ನೀವಿಬ್ರು ಪ್ರೈವೇಟ್ ಆಗಿ ಮಾತಾಡ್ತಿದ್ರಿ ಅಂತ ಕಾಣಿಸುತ್ತೆ. ಅದು ವಿಪರೀತ ಪ್ರೈವೇಟ್ ವಿಷಯ. ನೀನೇನಪ್ಪ ಬಂದೆ? ನನ್ ತಂಗಿ ಗೌರಿ ಮದುವೆ ಮಾಡ್ಬೇಕು ಅಂತ ಇದ್ದೀನಿ, ನಿಮ್ ಹತ್ರ ಯಾವ್ದಾದ್ರು ಒಂದ್ ಗಂಡಿನ ಜಾತಕ ಇದ್ರೆ. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲಾ ಮನೆ ಹೆಣ್ಮಕ್ಳು ಮದ್ವೆನೂ ನಡೀತಾ ಇದೆ. ಹುಡುಗಿ 18 ತುಂಬಿದ್ರೆ ಹುಡುಗನ ಜಾತಕಕ್ಕೆ ಅಲಿಬೇಕು ಅಂತ ಎಲ್ರಿಗೂ ಗೊತ್ತಿದೆ. ಸೀತಾ ಪಾಪ ಗಣೇಶ ಚಿಕ್ಕ ಹುಡುಗ ತನ್ ತಂಗಿ ಮದುವೆ ಮಾಡ್ಬೇಕು ಅಂತ ಅಳಿತಾ ಇದ್ದಾನೆ. ಸೀತಾ ಬಾಯ್ ಮುಚ್ಕೊಂಡು ಸುಮ್ಮನೆ ಇರ್ತೀಯ ಇಲ್ವೋ ಈಗ? ಈ ಜೋರ್ಗೇನ್ ಕಡಿಮೆ ಇಲ್ಲ, ಆ ಗಣೇಶನ್ ನೋಡಾದ್ರೂ ಬುದ್ಧಿ ಕಲ್ತ್ಕೋಬಾರ್ದ? ಕಟ್ಕೊಂಡ್ ಹೇಳ್ತೀನ, ದಿನಸಿ ಅಂಗಡಿಗೆ ತರಕಾರಿ ಮಾರ್ಕೆಟ್ಗೆ ಬಿಸಿಲಲ್ಲಿ ಅಲ್ದಾಡ್ಸಿ ಮನೆ ಜಗಲಿ ಮೇಲೆ ಕೂತ್ಕೊಂಡು ಕಾರ್ ಅಳತೆ ಹೊಡೆಯೋ ಈ ಗಣೇಶನ ಜೊತೆಗೆ ನನ್ ಹೋಲಿಸ್ತಾ ಇದೀಯರೇ? ಏ ಕೇಳೆ ಇಲ್ಲಿ, ಈ ಗಣೇಶ ಅವನ್ ತಂಗಿ ಮದುವೆ ಮಾಡೋದ್ರೊಳಗೆ ನಾನ್ ನನ್ನ ಹಿರಿಯ ಮಗಳು ಸುಬ್ಬಲಕ್ಷ್ಮಿ ಗಂಡನ್ ಗೊತ್ತು ಮಾಡಿ ನಿಶ್ಚಿತಾರ್ಥ ಮಾಡ್ತೀನಿ ಕಣೆ. ಅಲ್ಲಿವರೆಗೂ ಈ ಬಿಚ್ಚಿದ ಮುಡಿನ ಕಟ್ಟಲ್ಲ ಕಣೆ, ಇದೇ ನನ್ನ ಶಪಥ. ದೊಡ್ಡ ಪಾಂಚಾಲಿ ಶಪಥ, ನನ್ ಶಪಥನು ಕೇಳ್ರಿ. ನೀವ್ ಯಾವತ್ ನಿಮ್ ಮಗಳಿಗೆ ಒಂದ್ ಗಂಡ ಹುಡುಗಿ ಮದುವೆ ಮಾಡ್ತಿರೋ ಅಲ್ಲಿವರೆಗೂ ನಾನ್ ನಿಮ್ ಹೆಂಗೆ ಅಲ್ಲ, ನೀವ್ ನನ್ ಗಂಡ ಅಲ್ಲ. ಇವತ್ನಿಂದ ನಾನ್ ಸೀತಾಲಕ್ಷ್ಮಿ, ನೀವ್ ನೀಲ್ ಗಂಡ ಶಾಸ್ತ್ರಿ. ಇನ್ಮೇಲೆ ನಾನ್ ಯಾರೋ ನೀವ್ ಯಾರೋ, ಯು ಸಪರೇಟ್ ಐ ಸಪರೇಟ್, ಟೋಟ್ಲಿ ಚೇಂಜ್ಡ್, ಅಂಡರ್ಸ್ಟ್ಯಾಂಡ್? ಗಣೇಶ ಆವೇಶದಲ್ಲಿ ನಿನ್ನ ವಿಷಯವಾಗಿ ಕೇವಲವಾಗಿ ಮಾತಾಡ್ಬಿಟ್ಟೆಪ್ಪ, ಬೇಜಾರು ಮಾಡ್ಕೋಬೇಡ. ಅಯ್ಯೋ ನನಗೆ ಯಾಕೆ ಶಾಸ್ತ್ರಿಗಳೇ ಬೇಜಾರು? ನೀವು ಗಂಡಸು ಅಂತ ತೋರಿಸ್ಕೊಂಡ್ರಲ್ಲ ಅಷ್ಟೇ ನನಗೆ ಸಂತೋಷ. ನನ್ನ ತಂಗಿ ವಿಷಯ ಏನ್ ಮಾಡ್ತೀರಾ? ಗೌರಿಗೆ ಮದುವೆ, ಒಳ್ಳೆ ಗಂಡು ಬೇಕು ಅಷ್ಟೇ ತಾನೆ? ಆ ಈ ಫೋಟೋ ಚೆನ್ನಾಗಿದೆ ಶಾಸ್ತ್ರಿಗಳೇ. ಆ ಹುಡುಗನ ಹೆಸರು ಮೋಹನ, ಅಪ್ಪನ ಹೆಸರು ಗುಂಡಣ್ಣ, ಅಮ್ಮನ ಹೆಸರು ಋಷ್ಯೇಂದ್ರಮಣಿ, ಅನುಕೂಲಸ್ತ್ರು, ಊರು ಚಾಮರಾಜನಗರ. ಒಪ್ಪಿಗೆನಾ ಹುಡುಗ? ಗುಂಡ್ ಚೆನ್ನಾಗಿದ್ದಾನ್ರಿ? ಹೌದೆ, ನಿನಗೆ ನನ್ ಬಿಟ್ಟು ಎಲ್ಲರೂ ಚೆನ್ನಾಗಿದ್ದಾರೆ. ತಮಾಷೆ ಮಾಡ್ದೆ ಕಣೆ, ತಮಾಷೆ ಮಾಡಬಾರ್ದಾ? ನೀವು ಚೆನ್ನಾಗಿದ್ದೀರಾ, ಅದನ್ನ ಯಾಕೆ ಹರಳೆಣೆ ಮುಖ ಮಾಡ್ಕೊಂಡು ಹೇಳ್ತೀಯ? ಈಗ ನಾವು ಮಾತಾಡ್ತಾ ಇರೋದು ಗೌರಿ ಮದುವೆ ವಿಷಯ ಕಣೆ, ಹುಡುಗ ಬರೋದಕ್ಕೆ ಎಲ್ಲ ಏರ್ಪಾಡು ಮಾಡಿದ್ದಾಯ್ತು. ಹೀಗೆ ದಿಢೀರ್ ಅಂತ ನೀವು ಏರ್ಪಾಡು ಮಾಡ್ಬಿಟ್ರೆ ನನ್ ಗತಿ ಏನು? ಮದುವೆ ಏರ್ಪಾಡ ಮಾಡ್ದೆ, ಹುಡುಗಿ ನೋಡೋದಕ್ಕೆ ಗಂಡಿನ ಕಡೆಯವರೆಲ್ಲ ಬರ್ತಾರಂತೆ. ಅದೇರಿ, ಬಂದವ್ರಿಗೆ ಉಪಚಾರ ಮಾಡೋಕೆ ಕಡೆ ಪಕ್ಷ ಒಂದ್ 200 ರೂಪಾಯಿ ಆದ್ರೂ ಬೇಕು. ಅಷ್ಟೇ ತಾನೆ, ಸೀದಾ ರಾಜನ ಮನೆಗೆ ಹೋಗೋದು, ಬೀರು ಬಾಗಿಲು ತೆಗೆಯೋದು, 200 ರೂಪಾಯಿ ತಗೊಳೋದು, ನೋಟ್ ಪುಸ್ತಕದಲ್ಲಿ ಅದನ್ನಪ್ಪ. ಏನೋ ಅಭ್ಯಾಸ ಬಲ್ಲ ಬಿಡಿ, ರಾಜನ ಹೆಸರು ಬಾಯಿಗೆ ಬಂದ್ಬಿಡ್ತು. ಮೊದಲು ಒಳ್ಳೆ ಕಾರ್ಯದ ಬಗ್ಗೆ ಯೋಚನೆ ಮಾಡೋಣ. ಬಂದವ್ರಿಗೆ ವಾಂಗಿಬಾತು ಕೇಸರಿ ಬಾತ್ ಆದರೂ ಮಾಡಬೇಕು. ಹೂವು ಹಣ್ಣು ಕಾಯಿ ಎಲೆ ಅಡಿಕೆ ಎಲ್ಲ ಇಡಬೇಕು. ಇಡ್ತೀನಿ. ಹೇಗಿಡ್ತೀರಾ? ಹೇಗೋ ಇಡ್ತೀನಿ. ಅದೇ ಹೇಗೇಂತೀನಿ? ಮೊದಲು ನಿನ್ನ ಬಳೆಗಳನ್ನ ಅಡ ಇಡ್ತೀನಿ, ಆಮೇಲೆ ನಿನ್ನ ಕೇಳಿದ್ದೆಲ್ಲ ಇಡ್ತೀನಿ. ಯಾಕುಮ್ಮ ಇರೋದೇ 2 ಜೊತೆ ಬಳೆ ಅಂತ ಯೋಚನೆ ಮಾಡ್ತಿದ್ದೀಯಾ? ಇಲ್ಲ ರೀ, ಈ ಬಳೆಗಳು ಒಂದು ಒಳ್ಳೆ ಶುಭ ಕಾರ್ಯಕ್ಕೆ ಸಹಾಯವಾಗ್ತಿದೆಯಲ್ಲ ಅಂತ ಸಂತೋಷ ಪಡ್ತಾ ಇದ್ದೀನಿ. ತಗೊಳ್ಳಿ ತಗೊಳ್ಳಿ. ನಾನು ಇಲ್ಲಿಗೆ ಬಂದಿದ್ದೀನ, ದಯವಿಟ್ಟು ಯಾರಿಗೂ ಹೇಳಬೇಡಿ. ಏ ರೈಮಾಯ್ ಕುತ್ಕ ಪಟ್ಟಿ ಬಿಡಯ್ಯ,
ನಾಲ್ಕು ಜನ ನೋಡಿದ್ರೆ ತಪ್ಪ ತಿಳ್ಕೊತಾರ ಕಣೆಯ. ಅರೆ ಉಲ್ಲುಕ್ಕೆ ಪಟ್ಟೆ, ನಿನಗೆ ಮರ್ಯಾದೆ ಬೇರೆ ಐತೆ. ಇದ್ದೊಂದ ಬಳ್ಳನ ತಗೊಂಡು ಹೋಗಿ ಮಾರವಾಡಿ ಅಂಗಡಿಲಿ ಅಡ ಇಟ್ಟಿದಿ. ನಿನ್ನ ಹೆಂಡತಿ ಕೂತ್ಕೆಲ್ಲ ಏನೈತೆ? ಬರೀ ತಾಳಿ ಮಾತ್ರ ಐತೆ. ನನ್ ಕಷ್ಟ ನಿನಗೆ ಗೊತ್ತಿಲ್ಲ ಕಣೆಯ ರಹೀಂ ಬಾಯ್. ಕುತ್ತಿಗೆ ಪಟ್ಟಿ ಬಿಡಯ್ಯ, ಕುತ್ತಿಗೆ ಪಟ್ಟಿ ಬಿಡ್ಬೇಕು. ನಿನ್ನ ಮರ್ಯಾದೆ ಉಳಿಬೇಕು. ಹಂಗಿದ್ರೆ ದುಡ್ಡು ಬಿಸಾಕಿ ಆ ಮಾರವಾಡಿ ಹತ್ರ ಬಳೆ ವಾಪಸ್ ತಗೊಂಬಾ, ಹೋಗು. ನೋಡಪ್ಪ, ಬಳೆ ತಂದಿದ್ದೀನಿ, ತೃಪ್ತಿ ತಾನೆ? ಆ ಮಾರವಾಡಿ ನಿಮ್ ಬಳೆಗೆ ಎಷ್ಟು ದುಡ್ಡು ಕೊಟ್ಟಿದ್ದಾನೆ? 200 ರೂಪಾಯಿ ಕೊಟ್ಟಪ್ಪ. ತಗ ಆ ದುಡ್ಡನ್ನ ನಾನು ಕೊಡ್ತಾ ಇದ್ದೀನಿ, ಬಡ್ಡಿ ಇಲ್ದೆ. ರಹೀಂ ಬಾಯ್, ನಿಮ್ಮ ಉಪಕಾರನ? ಉಪಕಾರ ಅಲ್ಲ, ದುಡ್ಡು ಕೊಟ್ಟಿದ್ದಕ್ಕೆ ನಿಮ್ಮ ವಾಚು ನಮ್ಮ ಹತ್ರ ಅಡಮಾನ. ಏ ರಹೀಂ ಬಾಯ್, ನಾನು ಟೈಮ್ ನೋಡ್ಬೇಕು ಅಂದ್ರೆ ಏನೇ ಮಾಡ್ಲಿ? ಅಂಗಡಿಗೆ ಬಾ, ಹೇಳ್ತೀನಿ. ರಹೀಂ ಬಾಯ್. ಸ್ವಾಮಿ, ಗಂಟೆ ಎಷ್ಟು? ಹೀಗೆ ನೇರವಾಗಿ ಮೈನ್ ರೋಡ್ ಹೋಗಿ ಬಲಗಡೆ ತಿರ್ಕೊಂಡು ಎಡಗಡೆ ನೋಡ್ತಾ ಹೋದ್ರೆ ರಹೀಂ ಪ್ರಾವಿಷನ್ ಸ್ಟೋರ್ಸ್ ಅಂತ ಒಂದು ಅಂಗಡಿ ಇದೆ. ಅಲ್ಲಿ ನಾನು ಹೇಳಿದೆ ಅಂತ ನೀನ್ ಹೇಳು, ಗಂಟೆ ಎಷ್ಟು ಅಂತ ಅವನು ಹೇಳ್ತಾನೆ. ಅಯ್ಯ, ಎಲ್ಲಾರ ಮುಂದೆನೂ ಪೆದ್ ಪೆದ್ದಾಗ ಮಾತಾಡಬೇಡಿ. ಆಯ್ತು ಅಂದ್ರೆ ಕೋಪ ಬಂದ ಹೊರಗೆ ಉಮ್ ಅಂತ ಕೂತಿರಿ. ಆಯ್ತು ಅಂದ್ರೆ ನಮ್ಮ ಯಜಮಾನ್ರು ಕೋಪಿಷ್ಟು ಅಂತ ಅವ್ರಿಗೆ ಹೇಳ್ತೀನಿ, ಅರ್ಥ ಆಯ್ತಾ? ಆಯ್ತು ಅಂದ್ರೆ ಈ ಅಂದ್ರೆ ಬಂದ್ರೆ ಎಲ್ಲ ಗಾಡಿಲೇ ಬಿಟ್ಬಿಡಿ. ಎಲ್ಲಾರ ಮುಂದೆನು ಧೈರ್ಯವಾಗಿ ಹೋಗಿ ಬಾರೆ ಅಂತ ನನ್ ಕರೀರಿ. ಆಯ್ತು ಅಂದ್ರೆ ಏನು ಅಂದ್ರೆ ಈ ಕಂಬಿ ತೆಗಿಬಹುದಾ? ತೆಗಿರಿ. ಅಪ್ಪ ಅಮ್ಮ ಎಲ್ಲಿ? ಇಲ್ಲಿ. ಚೆನ್ನಾಗ್ ಜ್ಞಾಪಕ ಇಟ್ಕೊಳ್ಳಿ, ಹುಡುಗಿ ನನಗೆ ಇಷ್ಟ ಆದ್ರೆ ನಾನು ಈ ತೋಳ್ನ ಹೀಗೆ ಮಡಿಸ್ತೀನಿ. ಹುಡುಗಿ ನನಗೆ ಇಷ್ಟ ಆಗ್ಲಿಲ್ಲ, ನಾನು ಈ ತೋಳ್ನ ಮಡಿಸಲ್ಲ. ಹುಡುಗಿ ತೋಳು, ಹುಡುಗಿ ತೋಳು. ಏ ಅರ್ಥವಾಯ್ತು, ನಡೆಯ. ಉಮ್ಮ ಸ್ವಲ್ಪ ಸ್ವಲ್ಪ ಹಾಕೆ, ಅಕಸ್ಮಾತ್ ಅವ್ರನ್ನ ಹುಡುಗಿನ ಒಪ್ಪಲಿಲ್ಲ ಅಂದ್ರೆ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ನೀವ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ನನಗೆ ಮೊದ್ಲೇ ಭಯ ಆಗ್ತಾ ಇದೆ. ಹುಡುಗನ ತಂದೆ ಬಂದಾಗ್ಲಿಂದ ಮೂತಿ ದಪ್ಪ ಮಾಡ್ಕೊಂಡಿದಾರ್ರಿ. ಅವ್ರ ಮೂತಿ ಇರೋದೇ ಹಾಗೆ. ಒಂದು ನಿಮಿಷ, ನನಗೆ ಇನ್ನೂ ಒಂದು ಪ್ಲೇಟ್ ಬೇಕು. ಆಹಾ, ಇವಳನ್ನ ಹೆಂಡತಿ. ಸಾಮಾನ್ಯವಾಗಿ ಊರಿನ ಜನರೆಲ್ಲ ಇವಳನ್ನ ಹೆಂಡತಿ ಅಂತ ಕರೆಯಲ್ಲ, ನನ್ನ ತಾಯಿ ಅಂತಾರೆ. ಈ ಮಗು ಯಾರ್ದು? ಪಕ್ಕದ ಮನೆ ಮಗು. ಯಾಕೆ ಅಳ್ತಾ ಇದೆ? ನಾನು ಕೇಳ್ತೀನಿ, ಯಾಕಮ್ಮ ಅಳ್ತಿದ್ಯಾ? ಮಗು ಗಲಾಟೆ ಮಾಡ್ತಾ ಇದೆ, ಹೇಳಿ ಹೇಳಿ. ಎಲ್ಲರೂ ಬೇಗ ಬೇಗ ತಿನ್ನಿ, ಕೇಸರಿ ಬಾತ್ ವಾಂಗಿ ಬಾತ್ ಯಾರ ಮನೆದು? ಓಹೋ, ಈ ಜಮಖಾನ ಅವ್ರ ಮನೆಯಿಂದ? ಪರವಾಗಿಲ್ಲ, ಹೇಳ್ರಿ ಹೇಳ್ರಿ. ಎಲ್ಲರ ಮೇಲೆ ದಯವಿಟ್ಟು. ರಾಯ್ರೆ, ಗುಂಡೂರಾಯ್ರೆ, ನಿಮ್ ಮುಖ ನೋಡಿದ್ರೆ ನೀವು ಬಹಳ ಕೋಪಿಷ್ಟು ಅಂತ ಗೊತ್ತಾಗ್ತಾ ಇದೆ. ಪಕ್ಕದ ಮನೆ ಮಗು ತೋಡಿರಾಗ ಹಾಡ್ತಾ ಇದೆ, ದಯವಿಟ್ಟು ಸ್ವಲ್ಪ ಹೇಳ್ತೀರಾ? ರಾಯ್ರೆ ಪ್ಲೀಸ್. ಅವ್ರಷ್ಟೊಂದು ಕೇಳ್ತಿದ್ದಾರೆ, ಸ್ವಲ್ಪ ಹೇಳ್ತೀರಾ? ಆಯ್ತು ಅಂದ್ರೆ ನನಗ್ಯಾಕಮ್ಮ ನಮಸ್ಕಾರ ಮಾಡ್ತೀಯ? ನನಗ್ ತನಕ ಕೆಲ್ಸಾನೇ ಇಲ್ವಲ್ಲ? ಕೆಲ್ಸ ಇಲ್ದಿದ್ರೆ ನೀ ನನ್ ಗಂಡ ಅಲ್ವಾ? ಸ್ವಲ್ಪ ಹೆಣ್ ಬರಕ್ ಹೇಳ್ತೀರಾ? ಹೌದೌದು, ಹೆಣ್ ಬರಕ್ ಹೇಳಿ. ಹೌದೌದು, ಹೆಣ್ ಬರಕ್ ಹೇಳಿ. ಬಾಮ ಹೋಗೋಣ. ಯಾಕ್ ಬರ್ಲಣ್ಣ? ಯಾಕಮ್ಮ ಅಲ್ ನೋಡು ಯಾರಿದ್ದಾರೆ ಅಂತ. ಹುಡುಗ, ಅವನ್ ತಂದೆ ತಾಯಿ. ಅಯ್ಯೋ ಅದಲ್ಲಣ್ಣ, ಅವನ್ ತೊಡೆ ಮೇಲೆ ಯಾರು ಕೂತಿದ್ದಾರೆ ನೋಡು. ಪಕ್ಕದ ಮನೆ ಮಗು. ಅವ್ರ ಅಮ್ಮನ ಸೀರೆನೆ ನಾನು ಉಟ್ಕೊಂಡಿರೋದು. ಅದಕ್ಕೇನೀಗ? ಅಯ್ಯಯ್ಯೋ, ಮಗು ಜಮಖಾನ ಕೆಡ್ತು ಕೊಟ್ಬಿಟ್ವು, ನೀನ್ ನಮಸ್ಕಾರ ಮಾಡುವಾಗ ನಮ್ಮಮ್ಮದೇ ಸೀರೆ ಅಂತ ಮಗು ಅಳತಾ ಕೂತ್ಕೊಂಡ್ರೆ ಹೇಗೆ ಬಿಚ್ಕೊಡೋದು? ಎಲ್ಲ ಓಸಿ ಪಾಪು. ರವೆ ಉಂಡೆ ಕೊಡಿಸ್ತೀನಿ ಬಾಮ್ಮ. ಮಾವಿನ ಪಂಚೆ ಸುಕ್ಕಾಗ್ಬಿಡ್ತದಮ್ಮ. ಪರವಾಗಿಲ್ಲ ಬಿಡಿ, ಚಿಕ್ಕದೋ ದೊಡ್ಡದೋ ಹೆಣ್ಣು ಮಕ್ಕಳು ಅಂದ್ರೆ ನನಗೆ ಬಹಳ ಇಷ್ಟ. ಮೊದಲು ನೀವು ಹೋಗಿ ಮದುವೆ ಹೆಣ್ಣನ್ ಕರೀರಿ. ಹೌದೌದು, ಹೆಣ್ಣನ್ ಕರೀರಿ. ಹೌದೌದು, ಹೆಣ್ಣನ್ ಕರೀರಿ. ಏನ್ ಶಖೆ, ಏನ್ ಶಖೆ, ಒಂದೇ ಬಿಸಿಲು. ತೋಳು ಮಡಿಸಬೇಕಾದ್ದೆ ಅಮ್ಮ, ತೋಳು ಮಡಿಸ್ಬಿಟ್ಟೆ.
ಇವಳೇನಾ ಮದುವೆ ಹೆಣ್ಣು? ಆಹಾ, ಏನು ಶಖೆ ಏನು ಶಖೆ, ಒಂದೇ ಬಿಸಿಲು. ನಾನು ತೋಳು ಮಡಿಸ್ಬಿಟ್ಟೆ. ಅಮ್ಮ, ನಿನಗೆ ಶಖೆ ಆಗ್ತಾ ಇಲ್ವಾ? ನೀನು ಮಡಿಸ್ಕೋ. ಶಾಸ್ತ್ರಿಗಳೇ, ಗೌರಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಾಯ್ತು. ಅವ್ರ ಮುಖ ನೋಡಿದ್ರೆ ಅವ್ರು ತೃಪ್ತಿ ಅನ್ಸುತ್ತೆ. ನನ್ನ ತಂಗಿನವ್ರು ಕೊಡ್ತಾರ? ಹುಡುಗಿ ನೋಡಾಯ್ತು, ಊರ್ಗೆ ಹೋಗಿ ಕಾಗದ ಬರೀತೀವಿ. ಅಡ್ರೆಸ್ ಕೊಡ್ತೀರಾ? ಅದೇನ್ ಬೇಕಾಗಿಲ್ಲ. ವೃಷೇಂದ್ರಮಣಿ, ಚಾಮರಾಜನಗರ ಅಂತ ಬರೀರಿ. ಕಾಗದ ತಾನಾಗೆ ಹುಡ್ಕೊಂಡ್ ಬರುತ್ತೆ. ನೀವ್ ಅಷ್ಟೊಂದು ಫೇಮಸ್? ಹಾಗೇನಿಲ್ಲ ಅಂದ್ರೆ, ಚಾಮರಾಜನಗರದ ಪೋಸ್ಟ್ ಮ್ಯಾನ್ ಇವ್ರ ತಮ್ಮ. ಈ ಜರಿ ಪಂಚೆ ಉಟ್ಕೊಂಡು ನಿಂತಿದಾರಲ್ಲ ಇವರೇ. ಈ ಜರಿ ಪಂಚೆನು ನಂದೆ. ಸಾರ್, ಟೆಲಿಗ್ರಾಮ್. ಟೆಲಿಗ್ರಾಮ್ ನನಗ? ಹೌದು. ಏನ್ ಸರ್ ಟೆಲಿಗ್ರಾಮಾ? ಹಾ, ನನ್ನ ತಂಗಿ ಮದುವೆ ಫಿಕ್ಸ್ ಮಾಡಿದಿರಲ್ಲ, ಯಾವನೊಬ್ಬ ಅಯೋಗ್ಯ ಆ ಮದುವೆ ಆಗೋ ಹುಡುಗ ನೋಡಿದಂತೆ. ಲಕ್ಷಣವಾಗಿದ್ದಾನೆ, ನನಗೆ ಹಿಡಿಸಿದ್ದಾನೆ, ಪ್ರೊಸೀಡ್ ಆಗ್ಬೋದು ಅಂತ ಟೆಲಿಗ್ರಾಮ್ ಕೊಟ್ಟಿದ್ದಾನೆ. ಹೆಸರು ಮಾತ್ರ ಬರ್ದಿಲ್ಲ. ಇದ್ರಲ್ಲಿ ತಪ್ಪೇನಿದೆ? ಕೋಪ ಯಾಕೆ ಮಾಡ್ಕೋತೀರಿ? ಆ ಇಲ್ಲಪ್ಪ, ಇದಕ್ಕೆ ಉತ್ತರ ಕೊಡ್ಲೇಬೇಕು. ಹಾ ಸರಸ್ವತಿ. ಏನ್ ಸರ್? ನಾನು ಟೆಲಿಗ್ರಾಮ್ ಕೊಡಬೇಕು. ಮ್ಯಾಟರ್ ನಾ ಕನ್ನಡದಲ್ಲೇ ಹೇಳ್ತೀನಿ, ಯಾಕೆಂದ್ರೆ ಇಂಗ್ಲಿಷ್ ನಾನು ಬಹಳ ವೀಕು. ಬರ್ಕೋ. ಓಕೆ ಸರ್. ಅಯೋಗ್ಯ ರಾಸ್ಕಲ್, ನಿನಗೆ ಮದುವೆ ಹುಡುಗ ಹಿಡಿಸಿದ್ರೆಷ್ಟು, ಬಿಟ್ರೆಷ್ಟು? ನೀನ್ ಅವನ ರೈಲ್ವೆ ಸ್ಟೇಷನ್ ನೋಡಿದ್ರೇನು, ಪೊಲೀಸ್ ಸ್ಟೇಷನ್ ನೋಡಿದ್ರೇನು? ನಿನ್ನ ಅಭಿಪ್ರಾಯನ ಯಾವ ಬೇಕೂಫಾ ಕೇಳಿದ್ನೋ? ಊರಿನ ಜನರನ್ನೆಲ್ಲ ಕರೆಸಿ ನಾಲ್ಕು ಬೀದಿಗೂ ಚಪ್ರ ಹಾಕ್ಸಿ ನೋಡೋ ಜನ ಮೂಗಿನ ಮೇಲೆ ಬೆರಳಿಟ್ಕೊಳ್ಳೋ ಹಾಗೆ ನನ್ನ ತಂಗಿ ಮದುವೆ ಮಾಡಿ ನಿನ್ನ ಮುಖಕ್ಕೆ ಮಂಗಳಾರತಿ ಎತ್ತಿಲ್ಲ? ನನ್ನ ಹೆಸರು ಗಣೇಶಾನೇ ಅಲ್ಲ, ಕಚಳ ನನ್ನ ಮಗನೇ. ಅಕ್ಕ ತಂಗಿ ಸಮಾನವಾದವ್ರನ್ನ ಕೆಟ್ಟ ದೃಷ್ಟಿಯಿಂದ ನೋಡೋ ದುಷ್ಟ, ಚಂಡಾಲ, ಪಾಪಿ, ರಾಸ್ಕಲ್, ಬ್ಲಡಿ ಫೂಲ್, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಇದೇ ತಂತಿ ಮ್ಯಾಟ್ರು. ಎಷ್ಟು ಖರ್ಚಾಗತ್ತೆ? 400 rupees. ಬೇಡ ಬಿಡಿ, ಮದುವೆ ಖರ್ಚು ಜಾಸ್ತಿ ಆಗಿದೆ, ಆಮೇಲೆ ಕಳ್ಸೋಣ. ನಮ್ ಯೋಗ್ಯತೆ, ನಮ್ ಅಂತಸ್ತು ನಿಮ್ಮಿಬ್ಬರಿಗೂ ಗೊತ್ತಾಗ್ಲಿ ಅಂತಾನೆ ಇಲ್ಲಿ ಕರ್ಸಿದ್ದು. ಇವಾಗ ಹೇಳಿ, ಈ ಮದ್ವೆನ ಎಷ್ಟು ಮಟ್ಟಿಗೆ ಮಾಡ್ಕೊಡಕ್ ಸಾಧ್ಯ? ಹಾಗಂದ್ರೆ ವರದಕ್ಷಿಣೆ ವರೋಪಚಾರ ಕೊಡೋದು ಬಿಡೋದು ಆಗಿರ್ಲಿ. ನೋಡಿ, ನಮ್ ಪೈಕಿನೇ ಒಂದ್ ಹುಡುಗಿ ಇದ್ದಾಳೆ, 25,000 rupees ಕೊಡಕ್ ರೆಡಿ ಆಗಿದ್ದಾರೆ. ಹುಡುಗಿ ಚೆನ್ನಾಗಿಲ್ಲ, ನನಗೂ ಹಿಡಿಸ್ಲಿಲ್ಲ. ನೋಡಿ, ಹಣ ಅಲ್ಲ ಮುಖ್ಯ, ಗುಣ. ಅಂದ್ಹಾಗೆ ನೀವೆಷ್ಟ್ ಕೊಡ್ತೀರಾ? ನಿಮ್ ನಿರೀಕ್ಷೆಗೆ ತಕ್ಕ ಹಾಗೆ ನಮ್ ಹುಡುಗಿ ಲಕ್ಷಣವಾಗೇ ಇದ್ದಾಳೆ. ನೀವೇ ಹೇಳ್ಬಿಟ್ರಿ, ಹಣಕ್ಕಿಂತ ಹುಡುಗಿ ಗುಣಾನೇ ಮುಖ್ಯ ಅಂತ. ನೀವೇ ನಮ್ ಪಾಲಕ್ ದೇವ್ರಿದ್ದಾಗೆ ನಮ್ ಕೈಯಲ್ಲಿ ಎಷ್ಟಾಗುತ್ತೋ ಯಥಾಶಕ್ತಿ ಕೊಡ್ತೀವಿ. ನಿಮ್ ಶಕ್ತಿ ಎಷ್ಟು? 500 rupees. ಏನು? 500 rupees? ಹಾಗಾದ್ರೆ ನಾವಿಬ್ರು ಸ್ನೇಹಿತರಾಗೆ ಇರೋಣ. ಹಾಗೆ ಆಗ್ಲಿ. ಸ್ವಲ್ಪ ತಾಳಪ್ಪ. ಅಮ್ಮ, 3 days ಟೈಮ್ ಕೊಡಿ, 5 lakhs ಕೊಡ್ತೀವಿ. ಏನು, 3 days? 5 lakhs? ಹೇಗೆ? ಪ್ರಿಂಟ್ ಮಾಡಿಸ್ಬೇಕಲ್ಲ. ಏನಮ್ಮ ನೀವು, ಮಾನ ಮರ್ಯಾದಿನೇ ಆಸ್ತಿಯಾಗಿ ಇಟ್ಕೊಂಡಿರೋ ಜನ ಅಮ್ಮ ಅವರು. ನೋಡಿ, ನೀವೇ ಹೇಳ್ಬಿಡಿ ಎಷ್ಟು ವರದಕ್ಷಿಣೆ ಕೊಡ್ಬೇಕು ಅಂತ. 15,000 rupees ಕೊಟ್ರೆ ಮಾತಾಡಿ. ಏನ್ರಿ, ಸ್ವಲ್ಪ ಬರ್ತೀರಾ? ಅಮ್ಮ, ಒಂದ್ ನಿಮಿಷ. ಓ, ಗುಟ್ಟಾಗಿ ಮಾತಾಡ್ಬೇಕಾ? ಪರವಾಗಿಲ್ಲ, ಮಾತಾಡಿ. ಶಾಸ್ತ್ರಿ, ಬನ್ನಿ. ಏನು ಅಂದ್ರೆ, ನಮ್ಮವರೇ ಒಬ್ರು 25,000 rupees ಕೊಡೋರಿದ್ದಾರೆ ಅಂದ್ರಲ್ಲ, ಯಾರು ಅಂದ್ರೆ ಅವರು? ಅಯ್ಯೋ, ಪೆದ್ ಪೆದ್ದ ಮಾತಾಡಿ, ಬರೋ ವರ್ಮಾನನ್ನು ಕಳ್ಕೊಬೇಡಿ, ಸ್ವಲ್ಪ ಮುಚ್ಕೊಂಡು ಇರಿ. ಶಾಸ್ತ್ರಿಗಳೇ, ಒಂದ್ 8,000 ಹೋಗಿ. ಏನು ಹುಡುಗ ಆಡ್ತೀಯನೆ? 8,000 rupees ಎಲ್ಲಿಂದ ತರ್ಲಿ? ಮದ್ವೆ ಮಾಡೋರು ಯಾರು ಬ್ಯಾಂಕ್ ನಲ್ಲಿ ಹಣ ಇಟ್ಕೊಂಡು ಮಾಡಲ್ಲ ರೀ. ಸಮೀಕ್ಷೆ ಹೇಗೋ ಬರುತ್ತೆ. ಕಾಫಿ ಕುಡಿದ್ರಲ್ಲ, ಚೆನ್ನಾಗಿತ್ತ? ಚೆನ್ನಾಗಿತ್ತು. ಎಂಎ ಸಾಕಿದೀವಿ ಅಂತ ಹೇಳಿದ್ರ? ಹೇಳಿದ್ರು. ನಮ್ ಗೌರಿ ಪ್ರತಿ ತಿಂಗಳು 1 ಬಂತಲ್ಲಪ್ಪ, ಹಾಲ್ಗೆ ಹೇಗ್ ದುಡ್ಡು ಕೊಡೋದು ಅಂತ ಕೈ ಕೈ ಹಿಸ್ಕೋಬೇಕಾಗಿಲ್ಲ ಅಲ್ವಾ? ಇವ್ರಿಗೆ 8,000 rupees ಕೊಟ್ಬಿಟ್ರೆ ನಾವು ಜೀವಮಾನವೆಲ್ಲ ಕಾಫಿನೇ ಕುಡಿಕಾಗೋದಿಲ್ವಲ್ಲೇ? ನೋಡಿ, ಹೆಣ್ಮಕ್ಳು ಮದ್ವೆ ಮಾಡೋದು ಅಂದ್ರೆ ಸುಮ್ಮನೆ ಅನ್ಕೊಂಡ್ರ? ಈ ತರಲೆ ತಾಪತ್ರೆ ಎಲ್ಲ ನಮ್ಗಿರ್ಲಿ, ಗೌರಿಯಾದ್ರೂ ನೆಮ್ಮದಿಯಾಗಿರ್ಲಿ ರೀ. ಶಾಸ್ತ್ರಿಗಳೇ, ಹೇಗಾದ್ರೂ ಮಾಡಿ ಒಂದ್ 8,000 ಕೊಪ್ಸಿ. ಆಯ್ತು. ನೋಡಮ್ಮ, 5,000 ಅಂದ್ರೆ ಎಲ್ಲಾದ್ರೂ ಟ್ರೈ ಮಾಡಬಹುದು ಅಂತಾರೆ. 1,000 rupees ಬಹಳ ಕಮ್ಮಿ. 12,000 rupees. 6,000 rupees ಸಾಧ್ಯವಿಲ್ಲ. 10,000 rupees. 7,000 rupees. ನೀವ್ ಹೇಳೋದು ಬೇಡ, ಅವ್ರಿ ಹೇಳೋದು ಬೇಡ. ಸರಿ, ನೀವ್ ಹೇಳ್ತಿದ್ದೀರಾ ಅಂತ 8,000 rupees ಒಪ್ಕೊಂಡಿದೀನಿ. ಇವತ್ ಒಳ್ಳೆ ದಿವಸ, 1,000 rupees ಅಡ್ವಾನ್ಸ್ ಕೊಡಿ. ಬಾಕಿ 7,000 rupees ವರಪೂಜೆ ಆದ ತಕ್ಷಣ ಬೆಳ್ಳಿ ತಟ್ಟೆಲಿ ಇಟ್ಟು ಎಲ್ಲಾರ ಮುಂದೇನು ಕೊಡ್ಬೇಕು. ಹಾಗೆ ಆಗ್ಲಿ. ಒಡವೆ ವಿಷಯ ಏನ್ ಮಾಡ್ತೀರಾ? ನೀವೇ ಹೇಳಿಮ್ಮ. ನನ್ನ ಹತ್ರ 100,000 ನಂದು ಅಂದ್ಮೇಲೆ ಎಲ್ಲ ನಿಮ್ ಹುಡುಗಿಗೆ ತಾನೆ? ಅಂದ್ರೆ ನನ್ನ ತಂಗಿ ಒಡವೆನೆ ಹಾಕ್ಬಿಡಿ ಅಂತ ಹೇಳ್ತಿದ್ದೀರಾ? ಬಹಳ ಸಂತೋಷ. ಶಾಸ್ತ್ರಿಗಳೇ ತುಂಬಾ ಒಳ್ಳೆಯವರು. ಏನ್ರಿ, ತುಂಬಾ ತಮಾಷೆ ಮಾತಾಡ್ತಿದ್ದೀರಲ್ಲ.
ಅತ್ತೆ ಅದಳು ನಾನೇ 100,000 ಹಾಕ್ತಿದ್ದೀನಿ ಒಡ ಹುಟ್ಟಿದಣ್ಣ ತೀರಾ ಬರ್ತಾನ ಅಂದ್ರು ಒಂದ 50,000 ಹಾಕ್ಪರ್ದೆ 50,000 ಯಾಕ್ರೆ ಹೆದರ್ಕೊತಿದ್ದೀರಾ ನನಗ ಕೊಡ್ತೀರಾ ಎಲ್ಲ ನಿಮ್ಮ ಹುಡುಗಿಗೆ ತಾನೆ ನಮ್ಮ ಹುಡುಗಿಗೆ ಅಂದ್ರು ಶಕ್ತಿ ಇರಬೇಕಲ್ಲ 45,000 ಏನಮ್ಮ ನೀವು ಅಟ್ಟ ಕಾರೋದೆ ಕಷ್ಟವಾಗಿರುವಾಗ ಬೆಟ್ಟ ಕಾರೋ ಅಂತಿದಿರಲ್ಲ ನೋಡಿ ನನ್ನ ಕೈಲಾಗೋದೆ 10,000 ಸಾಧ್ಯವಿಲ್ಲ 40,000 ನಿಮಗೆ ಅಂತ 15,000 ಜಿಜಿ ಎಲ್ಲದಕ್ಕೂ ಚೌಕಸಿ ಮಾಡ್ತಿರಲ್ಲ ಹೋಗ್ಲಿ 35,000 ಅಷ್ಟಂತು ಖಂಡಿತ ನಮ್ಮಿಂದ ಸಾಧ್ಯ ಇಲ್ಲ ಯಾರು ಮಾತಾಡಕೂಡದು ನಾನು ಹೇಳ್ತೀನಿ 25,000 ಹಾಕಿ ಸರಿ ಶಾಸ್ತ್ರಿಗಳು ಹೇಳಿದ್ರಲ್ಲ ದೊಡ್ಡವರ ಮಾತು ಒಪ್ಪೋಣ ಬನ್ನಿ ಎಲ್ಲರೂ ತೋಟಕ್ಕೆ ಹೋಗೋಣ ಬನ್ನಿ ಬನ್ನಿ ಉಮಾ ಉಮಾ ಏನ್ರಿ 1,000ಗೆ 1,500 ರೂಪಾಯಿ ಆದ್ರೆ 25,000ಗೆ 37,000 ರೂಪಾಯಿ ಐತಲ್ಲ ಹ್ಯಾಕ್ ಸಾಧ್ಯ ಸಾಧ್ಯ ಮಾಡ್ಕೋಬೇಕು ಯಾಕ ಸಾಧ್ಯ ಆಬೇಕು ಯಾಕ ಎದ್ದೇಳಿ ಆ ಬೋರ್ಡ್ ನೋಡಿ ಮೋಹನ್ ಮಹಲ್ ಏನು ಸ್ವಂತ ಮನೆ ಪ್ರತಿ ತಿಂಗಳು ನಮ್ಮ ಹುಡುಗಿ ಮನೆ ಬಾಡಿಗೆಗೋಸ್ಕರ ಒದ್ದಾಡ ಗೋಜಿರಲ್ವಲ್ಲ ಅದಕ್ಕೆ ಅಮ್ಮ ಗೌರಿ ನೀನು ಮದುವೆ ಮಾಡ್ಕೊಂಡು ಸ್ವಂತ ಮನೆಗೆ ಬಂದ್ಬಿಡ್ತೀಯಾ ಸತ್ಯವಾಗ್ಲೂ ಹೇಳ್ತೀನಿ ನೀನು ಮದುವೆ ಮಾಡಿ ನಿನ್ನ ಅಣ್ಣ ಫುಟ್ಪಾತ್ಗೆ ಬಂದ್ಬಿಡ್ತಾನಮ್ಮ ಪಾತ್ರೆಗಳು ಹಿತ್ತಾಳೆ ಪಾತ್ರೆಗಳು ಅಳಿಯನ್ ಎರಡು ಜೊತೆ ಸೂಟು ಒಂದ್ ಉಂಗ್ರ ಒಂದ್ ವಾಚು ಹುಡುಗಿಗೆ ಆ ರೇಷ್ಮೆ ಸೀರೆ ಕಾಶಿ ಯಾತ್ರೆಗೆ ಒಂದ್ ಹೊಸ ಛತ್ರಿ ಹಾಗೆ ಹಾಸಿಗೆ ದಿಂಬು ರಗ್ಗು 500 ಜನಕ್ಕೆ 3 ಹೊತ್ತು ಊಟ ತಿಂಡಿ ಬಂದವರಿಗೆಲ್ಲ ರೈಲ್ ಚಾರ್ಜ್ ಬಸ್ ಚಾರ್ಜ್ ಟ್ಯಾಕ್ಸಿ ಕೊಡ್ಬೇಕು ಗೊತ್ತಾಯ್ತಾ ಚಿಕ್ಕಣ್ಣ ಇವ್ನ ರೈಲ್ವೆ ಸ್ಟೇಷನ್ಗೆ ಹೋಗಿ ಬಿಟ್ಟು ಬಾ ದುಡ್ಡು ತಗೋಬೇಡ ಇಲ್ಲಿಂದ ರೈಲ್ವೆ ಸ್ಟೇಷನ್ ಹೋಗಕ್ಕೆ ಎಷ್ಟಾಗುತ್ತೆ 4 ರೂಪಾಯಿ ಆ 4 ರೂಪಾಯಿ ನಾನೇ ಕೊಡ್ತೀನಿ ಅಯ್ಯೋ ನೀವು ಕೊಡ್ಬೇಡಿ ಇಲ್ಲ ಬೇಡ ನಾನೇ ಕೊಡ್ತೀನಿ ಅಯ್ಯೋ ಯಾಕೆ ಕೊಡ್ತೀರಾ ಇಲ್ಲ ಬೇಡ ನಾನೇ ಕೊಡ್ತೀನಿ ಈ ಗಾಡಿ ನಮ್ಮದು ನನ್ನ ತಂಗಿ ಮದುವೆ ಆದ್ಮೇಲೆ ಈ ಕುದುರೆ ಗಾಡಿ ಅವಳಿಗೆ ತಾನೇ ಸೇರುತ್ತೆ ಅದಕ್ಕೆ ಆ 4 ರೂಪಾಯಿ ನಾನು ನಿಮ್ಗೆ ಕೊಡ್ತೀನಿ ನನ್ನ ತಂಗಿಗೆ ತಾನೇ ಕೊಡ್ತೀನಿ ನೀ ನೋಡಿಯಪ್ಪ ಉಮಾ ತಗೋ ಉಮಾ ನೋಡಿದೇನೆ ಇದನ್ನ ಮನೆ ಬಿಟ್ಟು ಓಡಿ ಹೋದ ನಮ್ಮಪ್ಪನ ಹಳೆಯ ಡೈರಿ ಇದರಲ್ಲಿ 100 ಅಡ್ರೆಸ್ಗಳಿದೆ ಅಪ್ಪನಿಗೆ ಬೇಕಾದ ನೆಂಟ್ರದ್ದು ಅಪ್ಪನಿಗೆ ಬೇಕಾದ ಸ್ನೇಹಿತರದ್ದು ಈ ಅಡ್ರೆಸ್ ಇಂದ ನಮ್ಗೆ ಏನು ಉಪಯೋಗ ರೀ ಮುಳುಗ್ತಾ ಇರೋನ್ಗೆ ಮರದ ದಿಂಬೆ ಸಿಕ್ತಾ ಕಣೆ ಇದು ಈ ಎಲ್ಲಾ ಅಡ್ರೆಸ್ಗೂ ಒಂದೊಂದು ಲೆಟರ್ ಬರೆದು ನಾನು ನನ್ನ ತಂಗಿ ಮದುವೆ ಮಾಡ್ತಿದ್ದೀನಿ ಹಣ ಸಹಾಯ ಮಾಡಿ ಅಂತ ಕೇಳ್ಕೋತೀನಿ ತಲಾ 5,000 ರೂಪಾಯಿ ಅಂತೆ 1,000 ಲೆಟರಿಂದ 5,000 ರೂಪಾಯಿ ಬಂದ್ರು ಗೌರಿ ಮದುವೆ ಊಟದ ಖರ್ಚಿಗಾಯ್ತು ನಟರಾಜ ನಾನು ಹೇಳೋದನ್ನ ಶ್ರದ್ಧೆಯಿಂದ ಕೇಳು ಇದು ಬರೀ ಲೆಟರ್ ಅಲ್ಲ ಗವರ್ಮೆಂಟ್ ಅವ್ರು ಕಳಿಸ್ತಾರಲ್ಲ ಸರ್ಕ್ಯುಲರ್ ಆ ತರ ಬೇಕಾದಷ್ಟು ಕಾಪಿಗಳನ್ನ ತೆಗಿಬೇಕು ಸರಿಯಾಗಿ ಬರ್ಕು ಪ್ರೀತಿಯ ಶ್ರೀಮಾನ್ ಮಧ್ಯದಲ್ಲಿ ಒಂದು ಗೆರೆ ಶ್ರೀಮತಿ ಮಧ್ಯದಲ್ಲಿ ಗೆರೆ ಯಾಕ್ರಿ ಅಯ್ಯೋ ಹುಚ್ಚಿ ಗಂಡ್ಸಾದ್ರೆ ಶ್ರೀಮಾನ್ ಅನ್ನೋದನ್ನ ಟಿಕ್ ಮಾಡ್ತೀನಿ ಹೆಂಗಸರಾದ್ರೆ ಶ್ರೀಮತಿ ಅನ್ನೋದನ್ನ ಟಿಕ್ ಮಾಡ್ತೀನಿ ಅಪ್ಪನ ಲಿಸ್ಟಲ್ಲಿ ಮಹನೀಯರು ಇದ್ದಾರೆ ಮಹಿಳೆಯರು ಇದ್ದಾರೆ ಹಾಗಿದೆ ನನ್ನ ಐಡಿಯಾ ಬರ್ದಿಯಾನ ಅಣ್ಣ ಪೆನ್ನಲ್ಲಿ ಇಂಕೆ ಇಲ್ಲ ಹೋಗಿ ಪೆನ್ಸಿಲ್ ತಗೊಂಬಾ ಬೇಗ ಹೋಗು ಹೋಗಿ ಹೋಗಿ ಉಂಗೋ ಕೆಲಸ ಹೇಳ್ತೀನಿ ನಾನು ಬೇಗ ಬರೋ ಕತ್ತೆ ಸಂಧ್ಯಾನ ತೋರಿಸು ಮುಂಡದೆ ನೀನ್ ಯೋಗಿತ ಇದಕ್ಕಿಂತ ದೊಡ್ಡ ಪೆನ್ಸಿಲ್ ಸಿಕ್ಲಿಲ್ಲ ಬೀಕಾ ಬಂದಿದ್ದಾನಂತೆ ಮುಂಡ ಮುಚ್ಕೊಳಕ್ಕೆ ಬರ್ಕ ಪ್ರೀತಿಯ ಶ್ರೀಮಾನ್ ಮಧ್ಯದಲ್ಲಿ ಒಂದು ಗೆರೆ ಶ್ರೀಮತಿ ಬರ್ಕೊಂಡ್ಯಾನೋ ನಾ ಸೀಸಾ ಮುರಿದೋಯ್ತು ಆ ಪೆನ್ಸಿಲ್ ಅಲ್ಲಿ ಸೀಸಾಗೆ ಜಾಗ ಇಲ್ಲ ಇನ್ ಮುರಿಯೋದಲ್ಲಿ ಬಂತು ನಿನ್ ತಲೆಯಲ್ಲಿ ಬುದ್ಧಿ ಇದೆಯಾನ ಸ್ವಲ್ಪ ಇರಣ್ಣ ಹಲ್ಲಲ್ಲಿ ಕಚ್ಚಿ ತೆಗೆದು ಬಿಡ್ತೀನಿ ನೀನ್ ಹಲ್ಲಲ್ಲಿ ಕಚ್ಚಿದ್ರೆ ಬರೋ ಸೀಸಾ ಅಲ್ಲ ನಿನ್ ನಾಲ್ಗೆ ತಗೋಣ ಗೌರಿ ಇದನ್ ಭದ್ರವಾಗಿ ಒಳಗಿಡು ಬಿಸಾಕ್ ಈ ಆಸ್ತಿ ನಮಗ್ ಬೇಡ ಬಿಸಾಕು ಬರ್ಕೋ ಪ್ರೀತಿಯ ಶ್ರೀಮಾನ್ ಮಧ್ಯದಲ್ಲಿ ಒಂದು ಗೆರೆ ಶ್ರೀಮತಿ ಮನೆ ಬಿಟ್ಟು ಓಡಿ ಹೋಗಿ ಸನ್ಯಾಸತ್ವವನ್ನು ಸ್ವೀಕರಿಸಿ 10 ವರ್ಷಗಳ ನಂತರ ಶಿವನ ಪಾದ ಸೇರಿದ ಶಂಕರಪುರದ ಸೋಮಶೇಖರನ ಮಗ ನಾನು ನಮ್ಮ ತಾಯಿ ಮಹಾಲಕ್ಷ್ಮಿ ಅಂದ್ರೆ ನಮ್ಮ ಅಪ್ಪ ಅಮ್ಮ ಲವ್ ನೋಡಿದ್ಯಾ ನಿನ್ಗೆಲ್ಲೋ ಸಂದೇಹ ಬಂದಿದೆ ಬರ್ಕ ಏನ್ರಿ ಹಾಗೆ ನಮ್ಮ ಅಪ್ಪ ಅಮ್ಮನ ಹೆಸರನ್ನ ಹಾಕ್ಸಿ ಇಂಥವ್ರ ಮಗಳನ್ನ ಮದುವೆ ಆಗಿದ್ದೀನಿ ಅಂತ ಬರ್ಸಿ ಯಾಕೆಂದ್ರೆ ನಮ್ಮ ನೆಂಟಿಷ್ಟರಿಗೂ ಈ ಕಾಗದನ್ನ ಕಳಿಸಬಹುದಲ್ಲ ಬೇಡ ನಿನಗಿರೋದು ಒಬ್ಬಳು ತಂಗಿ ಶಿವಕಾಶಿಲ್ ಇದ್ದಾಳೆ ಕಡ್ಡಿ ಪಟ್ಟಿಗೆ ಫ್ಯಾಕ್ಟರಿ ಕೆಲಸ 8 ಜನ ಹೆಣ್ಮಕ್ಳು ಅವಳೇ ಊಟಕ್ಕೆ ಲಾಟ್ರಿ ಅವಳು ತಾನೇ ನಮಗೆ ದುಡ್ಡಿನ ಸಹಾಯ ಏನು ಮಾಡ್ತಾಳೆ ಪಾಪ ಅಣ್ಣ ಇಷ್ಟು ಬೇಗನೆ ಹೇಳಿದ್ರೆ ಹೇಗೆ ಬರೆಯೋದು ಸ್ವಲ್ಪ ನಿಧಾನ ಕೇಳು ಏನೋ ಬರ್ದಿದ್ಯಾ ನಿನಗಿರೋದು ಒಬ್ಬಳು ತಂಗಿ ಶಿವಕಾಶಿಲ್ ಇದ್ದಾಳೆ
ನೀನ್ ಯಾರು, ಅತಿಗೆ ಯಾರು, ನಿನ್ ತಂದೆ ತಾಯಿಯಾರು, ಅತಿಗೆ ತಂದೆ ತಾಯಿಯಾರು ಅಂತ ಬರೆದು ನಿನ್ ತಂಗಿಯಾದ ನನ್ ಮದುವೆಗೆ ಹಣ ಸಹಾಯ ಮಾಡಿ ಅಂತ ಕೇಳ್ಕೋಬೇಕು ಅಷ್ಟೇ ತಾನೆ. ಇದನ್ನ ನಾನು ಬರ್ಕೊಂಡು ಬರ್ತೀನಿ, ನೀನ್ ಅದನ್ನ ಓದಿ ಕರೆಕ್ಟ್ ಮಾಡಿ ಟೈಪ್ ಮಾಡಿಸ್ಬಿಡು. ಭಿಕ್ಷುಕ ಇನ್ ಯಾವ ಭಿಕ್ಷುಕ, ನಾನ ಕಾಗದ ಬರ್ತಿದ್ದಾನು? ನಮ್ ದೊಡ್ಡಮ್ಮನ ಮಗ ಸೋಮಶೇಖರ ಇದ್ನಲ್ಲ, ಅದೇ ಸಂಸಾರ ಕೊಡುಕೊಂಡು ಸನ್ಯಾಸಿಯಾಗಿ ಸತ್ತೋದ್ನಲ್ಲ, ಅವನ ಮಗ ಗಣೇಶ ಈ ಚಿಕ್ಕಪ್ಪನಗೊಂದು ಕಾಗದ ಬರೆದಿದ್ದಾನೆ. ಏನಂತೆ? ಅವನ ತಂಗಿಗೆ ಮದುವೆ ಮಾಡ್ತಿದ್ದಾನಂತೆ, ಅದಕ್ಕೆ ಏನಾದ್ರೂ ಹಣ ಸಹಾಯ ಮಾಡಿ ಅಂತ ಈ ಜಲಂಧರ್ ಚಿಕ್ಕಪ್ಪನ ಬೇಡ್ಕೊಂಡಿದ್ದಾನೆ. ನಾನು ಹೋಗಿ ಏನಾದ್ರೂ ಸಹಾಯ ಮಾಡ್ಲ? ನೀನು ಹೋಗಿ ಅಲ್ಲಿ ಧೊಸ್ಕು ಧೊಸ್ಕು ಅಂತ ಕೆಮ್ತಾ ಇರು, ಸಹಾಯ ಮಾಡ್ತಾಳಂತೆ. ಜೋ ಆನೆ ವಾಲೆ ಲೋಗ್ ಬಹುತ್ ಮಶೂರ್ ಅವ್ರ ಇಂಪಾರ್ಟೆಂಟ್ ಹೈ, ಉನ್ಕಾ ಪ್ರಾಪರ್ ಬಂದೋಬಸ್ತ್ ಕರ್ನೆ ಕೆ ಲಿಯೇ ಸಿಎಂ ಸಾಹಬ್ ನೇ ಅಭಿ ಅಭಿ ಫೋನ್ ಕಿಯೆ ಥೆ, ಸೋ ಬಿ ಕೇರ್ಫುಲ್. ಯು ಮೇ ಗೋ. ಯೆಸ್ ಸರ್. ಸಬ್ ಎಸ್ ಆಪ್ಕಾ ಲೆಟರ್. ಹೋಗೋ ಹೋಗೋ, ಹೆಂಡತಿ ಮಾತು ಕೇಳ್ಕೊಂಡು ತಾಯಿನ ತಿರಸ್ಕಾರ ಮಾಡಿದರು, ಇದುವರೆಗೂ ಯಾರು ಉದ್ಧಾರ ಆಗ್ಲಿಲ್ಲ. ನೀನು ಮಾತ್ರ ಏನು, ಸೊಸೈನ ಹೇಗೆ ನೋಡ್ಕೋಬೇಕು ನಿನಗೂ ಗೊತ್ತಿಲ್ಲ, ನಿಮ್ಮಿಬ್ರು ಕಿತ್ತಾಟ ನೋಡ್ಕೊಂಡಿರೋಕೆ ನನಗೆ ಸಾಧ್ಯ ಇಲ್ಲ, ಅದಕ್ಕೆ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಯಾರು ಬೇಡಂದ್ರು ಹೋಗೋ, ಆದ್ರೆ ಒಂದು ಮಾತ್ರ ಜ್ಞಾಪಕ ಇಟ್ಕೋ, ಮತ್ತೆ ಈ ಮನೆಗೆ ಬರಬೇಡ, ನನ್ನ ಮುಖ ನೋಡ್ಬೇಡ, ನಿನ್ ಪಾವಿ ನನ್ ಸತ್ಯ ಅಂತ ತಿಳ್ಕೋ. ಹಾಗೆಲ್ಲ ಮಾತಾಡ್ಬೇಡಮ್ಮ, ನಿನಗೆ ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ, ನಾಳೆ ಅವಳು ಮದುವೆ ಮಾಡ್ಬೇಕು, ನನ್ನ ಸಹಾಯ ನೀನು ಕೇಳಲೇಬೇಕು. ಛೀ, ನಿನ್ ಸಹಾಯ ನನಗೆ ಬೇಕಾಗಿಲ್ಲ, ಕೈಲಾದ್ರೆ ಮದುವೆ ಮಾಡ್ತೇನೆ, ಇಲ್ಲ ಅಂದ್ರೆ ವ್ಯಾಪಾರ ಮಾಡ್ತೇನೆ ಕಣೋ. ಅಮ್ಮ ಅಮ್ಮ ಅಂತೆ ಅಮ್ಮ, ನಾನ್ ಸತ್ರೆ ನನ್ನ ಹೆಣಕ್ ಬೆಂಕಿ ಇಡೋಕು ನೀನ್ ಬರ್ಕೂಡ್ದು. ಇರೋನು ನಾನು ಒಬ್ಬನೇ ಮಗ, ನಾನು ಬಂದು ಬೆಂಕಿ ಇಡದೆ ಹೋದ್ರೆ ಅನಾಥ ಪ್ರೇತವಾಗಿ ಬೀದಿಲಿ ಬಿದ್ದಿರ್ಬೇಕಾಗುತ್ತೆ. ಪರವಾಗಿಲ್ಲ ಕಣೋ ಹೋಗೋ, ನನ್ ಹೆಣ ಬೀದಿಲಿ ಬಿದ್ದು ನಾಯಿನಡಿ ಪಾಲಾದ್ರೂ ಚಿಂತೆ ಇಲ್ಲ, ನೀನ್ ಬಂದು ಹಾಪ ಹಿಡಿ ಅಕ್ಕಿಗೋಸ್ಕರ ನಾನ್ ಬಾಯಿ ಬಿಟ್ಕೊಂಡಿರ್ತೀನಿ ಅಂತ ತಿಳ್ಕೊಂಡಿದ್ಯಾ? ಖಂಡಿತ ಇಲ್ಲ, ನಾನು ಪ್ರೆಸ್ಟೀಜ್ ಜಗನ್ನಾಥ ರಾಯರ ಹೆಂಡತಿ, ಪ್ರೆಸ್ಟೀಜ್ ಆಗಿ ಬಾಳ್ತೇನೆ, ನನ್ ಕಾಲ ಮೇಲೆ ನಾನ್ ನಿಂತ್ಕೊಳ್ತೇನೆ. ಮೂವತ್ತೈದು ವರ್ಷಗಳ ಹಿಂದೆ ಕಳೆದು ಹೋದ ಸಂಬಂಧ ಅಮ್ಮ, ಕೊನೆಗೂ ನನ್ನ ಸಹಾಯ ನಿರೀಕ್ಷೆ ಮಾಡದೇನೆ ಹೇಗೋ ನಿನ್ನ ಮಗಳು ಮದುವೆ ಮಾಡಿಬಿಟ್ಟೆ. ರಿಯಲಿ ಯುವರ್ ಗ್ರೇಟ್. ನನ್ನ ತಂಗಿ ಸ್ವಲ್ಪ ದಿನ ಆಯ್ತು ಕಣ್ಣು ಮುಚ್ಚಿಕೊಂಡು, ನಾನು ಯಾರು ಅನ್ನೋದೇ ಗೊತ್ತಿಲ್ದರು ಅವಳ ಮಗ ನನಗೆ ಕಾಗದ ಬರೆದಿದ್ದಾನೆ. ಗಣೇಶ ಯೋಚನೆ ಮಾಡಬೇಡ, ನಿನ್ನ ಸೋದರ ಮಾವ ನನ್ನನ್ನು ಬದುಕಿದ್ದೀನಪ್ಪ, ಒಡ ಹುಟ್ಟಿ ತಂಗಿ ಮದುವೆ ಅಂತೂ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಬದಲಾಗಿ ನನ್ನ ತಂಗಿ ಮಗಳ ಮದುವೆನ ಜಾಮ್ ಜಾಮ್ ಅಂತ ಮಾಡಿಬಿಡ್ತಾನೆ ಈ ಕುಚೇಲ. ಪಾರ್ವತಿ, ಪ್ರಿಸ್ಟೇಜ್ ಜಗನ್ನಾಥ ರಾಯರ ಹೆಂಡತಿಗೆ ಗೌರವ ಕೊಟ್ಟು ನನ್ನ ಮೊಮ್ಮಗ ನನಗೆ ಕಾಗದ ಬರ್ತಿದ್ದಾನೆ ಕಣೆ, ನೀನೇನು ಯೋಚನೆ ಮಾಡಬೇಡ, ನಿನ್ನ ಮದುವೆ ಹೇಗೆ ಮಾಡಿದ್ನೋ ನಿನ್ ಮಗಳ ಮದುವೆನೂ ಅದಕ್ಕಿಂತ ಅದ್ದೂರಿಯಾಗಿ ಮಾಡಿಸ್ತೇನೆ. ಹಾ, ಮುಸ್ರೆ ಎಲ್ಲ ಉಜ್ಜಾಯ್ತಮ್ಮ. ಆಯ್ತಾ ಅಜ್ಜಿ, ಈ ವಯಸ್ಸಿನಲ್ಲಿ ರೆಸ್ಟ್ ತಗೊಳ್ದೆ ಯಾರಿಗಾಗಿ ದುಡಿತೀರಾ? ಇದು ದುಡಿಯೋ ಕಾಲನಪ್ಪ, ದುಡಿಯೋ ಸಮಯನ ಹಾಳು ಮಾಡಬಾರ್ದು. ನಾನಿನ್ನು ನಾಲ್ಕು ಮನೆ ದುಡಿಬೇಕು, ಸಂಬಳ ಕೊಡ್ತೀರಾ? ತಗೊಳ್ಳಿ. ನನ್ನ ಮೊಮ್ಮಗಳ ಮದುವೆಗೆ ಮೊದಲನೇ ಸಂಪಾದನೆ 15 ರೂಪಾಯಿ. ಉಮಾ, ಚಿಕ್ಕ ಮೀನು ಬಿಟ್ಟು ದೊಡ್ಡ ಮೀನು ಹಿಡಿತೀನಿ. ಏನ್ರಿ ಅದು, ನನಗೆ ಅರ್ಥ ಆಗ್ತಾ ಇಲ್ಲ. ನಿನಗೆ ಹೇಗೆ ಅರ್ಥ ಆಗ್ಬೇಕು, ಈಗ ರಹೀಮ್ ಬಾಯ್ ಬರ್ತಾನೆ, ಅವನ ಹಳೆ ಸಾಲ ತೀರಿಸಿ ನಮ್ಮ ಮದುವೆಗೆ ಅವನೇ 4,000 ರೂಪಾಯಿ ಸಾಮಾನು ಕೊಡಬೇಕು. ಹೇಗಿದೆ ನನ್ನ ಪ್ಲಾನು? ಗಣೇಶ್ ಬಾಯ್,
ಅರ್ಜೆಂಟ್ ಆಗಿ ಹೇಳ್ಕಳಿಸ್ತಂತೆ, ಏನ್ ಸಮಾಚಾರ? ಉಮಾ, ರಹೀಂ ಬಾಯಿಗೆ ಎಷ್ಟು ಕೊಡ್ಬೇಕು ಬಾಕಿ ನಾವು? 999 ರೂಪಾಯಿ. ತಗೋ 1000 ರೂಪಾಯಿ, ನಿನ್ ಹಳೆ ಸಾಲನೆಲ್ಲ ತೀರ್ಸಿದೀವಿ. ಶುಕ್ರಿಯ. ತಗೋ 1 ರೂಪಾಯಿ ಬಾಕಿ ಕೊಟ್ಟಿದ್ದೀನಿ. ರಹೀಂ ಬಾಯ್, ನಿನಗೆ ವಿಷಯ ಗೊತ್ತಾ? ಏನು? ಗಣೇಶ ಅವ್ರದಕ್ಕೆ ತಂಗಿಗೆ ಶಾದಿ ಮಾಡ್ತಾರೆ. ಬಹುತ್ ಅಚ್ಚ, ಬಹುತ್ ಅಚ್ಚ. 1500 ಜನಕ್ಕೆ ಊಟ ಹಾಕ್ತಾರೆ. ಭಲೇ ಭಲೇ. ಆ ಮದುವೆಗೆ ಅಕ್ಕಿ, ಬೇಳೆ, ಹುಣಸೆ ಹಣ್ಣು ಒಟ್ಟು ಪ್ರಾವಿಷನ್ ಬಜೆಟ್ ಎಷ್ಟು ಗೊತ್ತಾ? 3500. 3500. ವಾಹ್ ವಾ ವಾಹ್ ವಾ. ಆ ಮದುವೆ ಸಾಮಾನ್ ಅವ್ರು ಎಲ್ಲಿ ಕೊಂಡ್ಕೋತಾರೆ ಗೊತ್ತಾ? ಕಹ. ಗವರ್ಮೆಂಟ್ ಫೇರ್ ಪ್ರೈಸ್ ಶಾಪ್, ನ್ಯಾಯಬೆಲೆ ಅಂಗಡಿ. ಈ ಕಡೆ ಹಣ, ಆ ಕಡೆ ಅಕ್ಕಿ. ಅಯ್ಯಾ, ನನಗೆ ತುಂಬಾ ಸಂತೋಷ ಆಗ್ತದೆ. ಏನ್ ಹೇಳ್ತಿದ್ಯಾ? ಅರೆ ಗಣೇಶ್ ಭಯ್ಯ, ನ್ಯಾಯ ಬೆಲೆ ಅಂಗಡಿಯಲ್ಲಿ ಸಾಮಾನು ತುಂಬಾ ಚೆನ್ನಾಗಿರ್ತದೆ. ನೀವು ದುಡ್ಡು ಕೊಡ್ತೀರಾ, ಅವ್ರು ಸಾಮಾನು ಕೊಡ್ತಾರೆ, ನಾನು ಇಲ್ಲಿಂದ ಹೋಗ್ತೀನಿ. ಅರೆ ರಹೀಂ ಬಾಯ್, ರಹೀಂ ಬಾಯ್, ನಿಂತ್ಕೋ ರಹೀಂ ಬಾಯ್. ಅರೆ ಬಿಡು, ಅರೆ ಛೋಡೋ, ನಮ್ಮ ಅಂಗಡಿಗೆ ಹೊತ್ತಾಯ್ತು. ಅರೆ ರಹೀಂ ಬಾಯ್, ತಪ್ಪಾಯ್ತು. ಗಣೇಶ, ಅರೆ ಉಲ್ಲುಕೆ ಪಟ್ಟೆ, ನಿಮ್ಮಂತ ಜನನ ನಾವು ಬಹಳ ನೋಡಿದೀವಿ. ನ್ಯಾಯ ಬೆಲೆ ಅಂಗಡಿಗೆ ಹೋಗು, ಬರೀ ಕೈಲಿ ಹೋಗ್ಬೇಡ, ಅಲ್ಲಿ ಸಾಲ ಕೊಡಲ್ಲ. ಅರೆ ರಹೀಂ ಬಾಯ್, ಹಾಗನ್ಬೇಡ. ಇರೋ ಕಷ್ಟದಲ್ಲಿ ನಿನ್ನ ಹಳೆ ಸಾಲನ ತೀರಿಸ್ಬಿಟ್ಟೆ, ಈಗ ನೀನು ನನ್ನ ಕೈ ಬಿಟ್ಬಿಟ್ರೆ ನನ್ನ ತಂಗಿ ಮದುವೆ ಖಂಡಿತ ನಡೆಯೋದಿಲ್ಲ. ರಹೀಮಣ್ಣ, ರಹೀಂ ಚಿನ್ನ, ತಿಳಿದೇ ತಪ್ಪು ಮಾಡ್ಬಿಟ್ಟೆ, ಅದು ಗೊತ್ತು. ಏನು ಹೇಳ್ದೆ ಹೋಗ್ತಾ ಇದ್ದೀರಲ್ಲ. ಅರೆ ಉಮಾ ಬೇಟಿ, ನೀವು ಸಂಜೆಗೆ ನಮ್ಮ ಅಂಗಡಿ ಕಡೆಗೆ ಬನ್ನಿ, ಅಲ್ಲಿ ಈ ರಹೀಂ ಚಾಚಾ ಎಲ್ಲ ಜವಾಬ್ ಹೇಳ್ತಾನೆ. ಉಮಾ, ರಹೀಂ ಬಾಯ್ ಮನಸ್ಸು ಬಹಳ ಮೃದು ಕಡೆ, ನಾನು ಹೋಗಿ ಕೂಲಿ ಅವ್ರನ್ನ ಕರ್ಕೊಂಡ್ಬಂದ್ಬಿಡ್ಲಾ? ಉಮಾ ಬೇಟಿ, ತಗೋ. ರಹೀಂ ಬಾಯ್, ಏನಿದು ಪಟ್ಟಣ ಚಿಕ್ಕದಾಗಿದೆ, ಇಷ್ಟೆಲ್ಲ ಹೇಗಪ್ಪ ಮದುವೆ ಮಾಡಿ ಮುಗಿಸೋದು? ಅರೆ ಉಲ್ಲುಕೆ ಪಟ್ಟೆ, ಪ್ರಾರಂಭದಲ್ಲಿ ಪಟ್ಟಣ ಚಿಕ್ಕದಾಗೆ ಇರೋದು, ತೆಗೆದೋಡು. ಉಮಾ ಬೇಟಿ, ಈ ರಹೀಂ ಚಾಚಾ ಮೊದಲನೇ ದಿವಸ ಈ ಅರಿಶಿನ ನಿಮ್ಗೆ ಕೊಟ್ಟಿದ್ದಾನೆ, ನೀವು ಲಗ್ನ ಪತ್ರಿಕೆನ ನಮ್ಗೆ ಕೊಡ್ತೀರಾ, ನಾವು ಮದುವೆ ಸಾಮಾನ್ಯಲ್ಲ ನಿಮ್ಮ ಛತ್ರಕ್ಕೆ ಕಳಿಸ್ತಾರೆ. ಅಚ್ಚಾ ಅಚ್ಚಾ, ಬಹುತ್ ಅಚ್ಚ, ನಮ್ದಕ್ಕೆ ನಿಮ್ನ ನಂಬ್ತಾರೆ. ಪಾಪ, ನಿಮ್ಮ ಅಂಗಡಿಲೂ ವ್ಯಾಪಾರ ಜಾಸ್ತಿ ಇಲ್ಲ, ಮದುವೆ ಸಾಮಾನು ನಿಮ್ಮ ಅಂಗಡಿಲೇ ತಗೋಬೇಕು ಅಂತ ನಾವಿಬ್ರು ತೀರ್ಮಾನ ಮಾಡ್ಬಿಟ್ಟಿದೀವಿ. ಸ್ಟಾಕ್ ಎಲ್ಲ ಶುದ್ಧವಾಗಿರ್ಬೇಕು, ಕಳಬರಕ ಏನಾದ್ರು ಇದ್ರೆ ದುಡ್ಡು ಕೊಡೋದು. ಹೋಗೋಣ. ಈ ಮಾವನ ಮಗಳ ಮನೆ ಹುಡುಕೊಂಡ್ ಬರೋ ಅಷ್ಟೊತ್ತಿಗೆ ಬಿದೋಯ್ತು. ಸ್ವಂಟ, ಅಮ್ಮ, ಅಣ್ಣ, ಅಯ್ಯ, ಒಂದ್ ನಿಮಿಷ, ಒಂದ್ ನಿಮಿಷ, ನಿನಗೊಂದು ನಮಸ್ಕಾರ. ನಮಸ್ಕಾರ. ಈ ಮಹಾಲಕ್ಷ್ಮೀಪುರಂಗೆ ಹೇಗ್ ಹೋಗೋದು? ಬಸ್ ನಲ್ಲೂ ಹೋಗ್ಬೋದು, ನಡ್ಕೊಂಡು ಹೋಗ್ಬೋದು, ನಿಮ್ ಸೌಕರ್ಯ ಹೇಗೆ? ಸದ್ಯಕ್ಕೆ ನಡ್ಕೊಂಡು ಹೋಗೋದೇ ಸೌಕರ್ಯ. ಮೈನ್ ರೋಡ್ ಅಲ್ಲಿ ಹೋದ್ರೆ 5 ಕಿಲೋಮೀಟರ್, ಕಾಲ್ ದಾರಿಲಿ ಹೋದ್ರೆ 1 ಕಿಲೋಮೀಟರ್. ಕಾಲ್ ದಾರಿಲಿ ಹೋದ್ರೆ 1 ಕಿಲೋಮೀಟರ್. ಹಾಗೆ ಹೋಗ್ತೀನಿ, ತುಂಬಾ ಥ್ಯಾಂಕ್ಸ್. ನೀವೇ ಇಟ್ಕೊಳ್ಳಿ, ಅದನ್ನ ಹೇಗೆ ಇಟ್ಕೊಳ್ಳೋದು? ಯಾರದು ಹಿತ್ತಲ್ ಬಾಗಿಲು ತಟ್ತಿರೋದು? ಅಯ್ಯೋ, ಬಂದೆ. ಯಾರು ಇಲ್ಲ ಮುಂದ್ಗಡೆ ಬಾಗ್ಲಿಂದ ಬರೋಕೆ ನಾಚಿಕೆ ಆಯ್ತು, ಅದಕ್ಕೆ ಹಿಂದ್ಗಡೆ ಬಾಗ್ಲಿಂದ ಬಂದ್ಬಿಟ್ಟೆ. ತಪ್ಪ, ಬಟ್ಟೆ ತಗೊಳಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ದೆ, ಬಸ್ ಅಲ್ಲಿ ಯಾರೋ ನನ್ ಪರ್ಸ್ ಹೊಡೆದ್ಬಿಟ್ರು. ದಾರಿಲಿ ನಡ್ಕೊಂಡ್ ಬರ್ತಿದ್ದಾಗ ಇಬ್ರು ಹುಡುಗರು ನನ್ನ ಕೊಚ್ಚೆ ತಳ್ಬಿಟ್ರು. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಹೊಟ್ಟೆ ತುಂಬಾ ಹಸಿತಾ ಇದೆ. ಬನ್ನಿ. ಎಷ್ಟು ಚೆನ್ನಾಗಿದ್ದಾಳಲ್ಲ, ಬೆಳ್ಳಿಗೆ ಬೆಳ್ಳಿಗೆ ಇವಳು ನನ್ನ ಹೆಂಡತಿ, ನಾನು ಇವಳ. ಗಣೇಶ, 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 ಓ
ಬಂದಿದ್ದ ಇವರು ಗೊತ್ತಾಗಲಿಲ್ಲ ಅಂತ ಕಾಣುತ್ತೆ. ಇವಳೆ ನನ್ನ ಹೆಂಡತಿ? ಹೌದು. ಇಲ್ಲ, ಇವನೇ ನನ್ನ ಗಂಡ. ಇಲ್ಲ, ಹೌದು. ಇದೇನಿದು ಹೌದು ಇಲ್ಲ ಹೌದು ಇಲ್ಲ ಅಂತ ಒಳ್ಳೆ ಹೇಳ್ಕೊಟ್ಟ ತರ ಹೇಳ್ತಿದ್ದೀರಲ್ಲ. ಗಣೇಶನಿಗೆ ನೀನು ಏನಾಗ್ಬೇಕು? ಗೌರಿ ಆಗ್ಬೇಕು. ಗೌರಿ ನೀನೇನಾ? ನೀನ ಇವಾಗ ನಾನು ಏನ್ ಕೇಳಿದೆ ಅಂತ ಹೀಗೆ ಬಗ್ಗಿ ಬಗ್ಗಿ ನುಳಿತಿದ್ಯಾ? ಏನಮ್ಮ ಇದು, ನೀನ್ ಯಾರು ಅಂತ ಹೇಳಿದ್ದಿ? ಗೌರಿ ಅಂತ ಹೇಳಿದ್ನಲ್ಲ ಇವನು, ಇವನ್ಯಾರು? ಓ, ನೀನು ನುಲಿಯೋ ಕೇಸೇನಾ? ಏನಮ್ಮ ಗೌರಿ, ಮುಂದ್ಗಡೆ ಬಾಗಲ್ನ ತೆಗ್ದಿ. ಅರೆ ಅರೆ ಅಳಿಯಂದ್ರೆ, ಯಾವಾಗ ಬಂದ್ರಿ? ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬೇಗರೆ, ಅರೆ ಗುಂಡೂರಾರೆ, ಇದ ನಿಮ್ ಮುಖ ಶೇಪ್ ಚೇಂಜ್ ಆಗ್ಬಿಟ್ಟಿದೆ. ಗುಂಡೂರಾಯ ಯಾರು? ಅದ್ ಗುಂಡೂರಾಯ ಋಷೇಂದ್ರಮಣಿ ಗಂಡ. ಋಷೇಂದ್ರಮಣಿ ಯಾರು? ಮೋಹನ ಅಮ್ಮ. ಮೋಹನ ಯಾರು? ಗುಂಡೂರಾಯ ಮಗ. ಅಯ್ಯೋ, ಗುಂಡೂರಾಯ ಯಾರು? ಮೋಹನ ಅಪ್ಪ. ಅಯ್ಯೋ, ನನಗೆ ಈ ಆಟ ಬೇಕಾಗಿಲ್ಲ. ಎಲ್ಲ ಹುಚ್ಚಾಸ್ಪತ್ರೆಗೆ ಬಂದಾಗಾಯ್ತಲ್ಲ, ನನ್ನ ಪರಿಚಯ ನಾನು ಮಾಡಿಕೊಟ್ಟು ಬಿಡ್ತೀನಿ. ನಾನು ಜಲಂಧರ್ ಸುಬ್ಬು ಅಂತ, ಗಣೇಶನ ಚಿಕ್ಕಪ್ಪ. ಈಗಲಾದ್ರೂ ಹೇಳ್ರೋ ನೀವ್ ಯಾರು ಅಂತ. ಚಿಕ್ಕಪ್ಪ ಚಿಕ್ಕಪ್ಪ, ನಾನೇ ಗಣೇಶ. ನೀನ ಗಣೇಶ? ನಾನುಮ್ಮ. ಉಮಾನ? ಚಿಕ್ಕಪ್ಪ, ನಾನ್ ಗೌರಿ. ಅದು ಗೊತ್ತಾಯ್ತು. ಲೋ, ನೀನ್ ಯಾರು? ಗುಂಡೂರಾಯ ಮಗ. ಅಯ್ಯೋ, ಅವರೇ ಅಳಿಯಂದ್ರು. ಅಳಿಯಂದ್ರೆ 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 ತಪ್ಪಾಗೋದು, ಕ್ಷಮಿಸ್ಬಿಡಿ ಅಳಿಯಂದ್ರೆ. ಉಮಾ, ನಿಮಗೆ ಎಲ್ಲಡಿಕೆ ಹಾಕೊಳ್ಳೋ ಅಭ್ಯಾಸ ಇಲ್ವಾ? ಯಾವಾಗ್ಲಾದ್ರೂ ಒಂದೊಂದ್ಸಲ ಹಾಕೊಳ್ತೀವಿ. ಮತ್ಯಾಕೆ ಇನ್ನೂ ನೀವು ಮಕ್ಕಳೇ ಆಗಿಲ್ಲ? ಯಾರು ಹೇಳಿದ್ರು ನಮ್ಮ ಮಕ್ಕಳಾಗ್ಲಿಲ್ಲ ಅಂತ? ಆರ್ತಿಗೊಂದು ಕೀರ್ತಿಗೊಂದು ಅಂತ, ಒಂದು ಗೌರಿ, ಇನ್ನೊಂದು ನಟರಾಜ. ಬಡತನ ಆದ್ರೂ ಎಷ್ಟೊಂದು ಪ್ರೀತಿ ವಿಶ್ವಾಸ. ಚಿಕ್ಕಪ್ಪ, ನಿಮ್ಗೆ ಮಕ್ಕಳು? ಲೇ, ನಿಮ್ ಚಿಕ್ಕಮ್ಮ ಸದಾ ರೋಗಿಷ್ಟೆ, ಹತ್ರ ಹೋದ್ರೆ ಸಾಕು ದಸ ದಸ ಅಂತ ಕೆಮ್ತಾಳೆ. ನನಗೆ ಈ ಆರ್ತಿಗೊಂದು ಕೀರ್ತಿಗೊಂದು ಮುಂದಿನ ಜನ್ಮಕ್ಕೆ ಕಣೋ. ಇಷ್ಟು ವರ್ಷವಾದ್ರೂ ಒಂದ್ಸಲನಾದ್ರೂ ನೀವು ಈ ಊರ್ ಕಡೆ ಬರ್ಲೇ ಇಲ್ವಲ್ಲ? ಏನ್ ಮಾಡೋದಮ್ಮ, ಯಾವ್ದೋ ಕೆಟ್ಟಗಳಿಗೆ ಜಲಂಧರ್ ಹೋಗಿ ಸೇರ್ಕೊಂಡೆ. ಆಯ್ತು, ನೆಂಟ್ರಿಸ್ಟೆಲ್ಲ ದೂರ ಆದ್ರು. ಸರಿ, ನಿನ್ ಗಂಡ ಒಂದು ನೋಟಿಸ್ ಕಳಿಸಿದ್ನಲ್ಲ ಹಣ ಸಹಾಯ ಮಾಡಿ ಅಂತ, ನೋಡ್ದೆ ಬಂದೆ. ಎಷ್ಟೇ ಆದ್ರೂ ಗೌರಿ ನನಗೂ ಮಗಳಿದ್ ಹಾಕ್ತಾನೆ. ಆ, ಮರ್ತಿದ್ದೆ ಅಮ್ಮ. ಗೌರಿ, ಒಳಗಡೆ ಹೋಗಿ ನನ್ನ ಪೆಟ್ಟಿಗೆ ತಗೊಂಡ್ಮಮ್ಮ. ಗೌರಿ, ತಗೋಮ್ಮ ಒಂದ್ ಸಾವಿರ ತಗೋಣ, ನಿಮಗೂ ಒಂದ್ ಸಾವಿರ. ನಟರಾಜ, ಚಿಕ್ಕಪ್ಪ ತಗೊಂಡು ಒಳಗಿಡು. ಚಿಕ್ಕಪ್ಪ, ನನಗ್ ಬೇರೆ ಸಾವಿರ, ಗೌರಿ ಬೇರೆ ಸಾವಿರ ಕೊಟ್ರಲ್ಲ, ಯಾಕೆ? ಗೌರಿಗೆ ಹೆಣ್ಮಗು ಉಡುಗರೆ ಅಂತ ಕೊಟ್ಟಿದ್ದು, ಅವಳು ಅದನ್ನ ಹಿಂದಕ್ ಕೊಡ್ಬೇಕಾಗಿಲ್ಲ. ನಿನಗ್ ಕೊಟ್ಟಿದ್ದು ಸಾಲ ಅಂತ ನೀನು ಅದನ್ನ ಹಿಂದಕ್ ಕೊಡ್ಬೇಕು. ಯಾವಾಗ ಕೊಡ್ಬೇಕು? ನಾನು ನೀನು ಸಾಯೋಕ್ ಮುಂಚೆ. ಏನ್ ಚಿಕ್ಕಪ್ಪ ಈಗೆಲ್ಲ ಮಾತಾಡ್ತೀರಾ? ನನಗ್ ಮಾತಾಡೋಕ್ ಬರೋದೇ ಹೀಗೋ? ನನ್ನ ಹೆಸರು ಜಲಂಧರ್ ಸುಬ್ಬು ಅಂತ. ದೇವಸ್ಥಾನಕ್ಕೆ ಹೋಗಿದ್ದಾರೆ ಯಾಕೋ? ಬಂದಿರ್ತೀನಿ. ಏನೋ, ನಂಗೆ ಕೆಲ್ಸ ಸಿಕ್ಬಿಡ್ತು. ಲೋ ನಟರಾಜ, ಇಂಥ ಒಳ್ಳೆ ಸುದ್ದಿ ಹೇಳ್ಬೇಕಾದ್ರು ಸ್ವಲ್ಪ ನಗಲಕ್ತ ಹೇಳ್ಬಾರ್ದೇನಯ್ಯ? ಏನ್ ಕೆಲ್ಸ? ಪ್ರಶಾಂತ ಚಿಟ್ ಫಂಡ್ ನಲ್ಲಿ. ಎಷ್ಟು ಸಂಬಳ? 300 ರೂಪಾಯಿ ಸಂಬಳ. 300 ರೂಪಾಯಿ? ವೆರಿ ಗುಡ್, ವೆರಿ ಗುಡ್. 1000 ರೂಪಾಯಿ ಡೆಪಾಸಿಟ್ ಕಿಟ್ಟರೆ ಸಾಕು, ಕೆಲ್ಸ ಗ್ಯಾರಂಟಿ. ನಟರಾಜ, ನಿಮ್ಗಿನ್ನು ಕೆಲ್ಸ ಸಿಕ್ಕೋ ಗಳಿಗೆ ಬಂದಿಲ್ಲ. ಬಾ ನನ್ ಜೊತೆ, ಪ್ರದಕ್ಷಿಣೆ ಮಾಡು. ಹುಚ್ಚಿತ ಕಾಡ್ಬೇಡ ನೀನು. ನಾಳೆ ಗೌರಿ ಮದುವೆ ಆಗುತ್ತಲ್ವ ಅಂತ ಹೆದರ್ಕೊಂಡು ಕೂತಿದ್ದೀನಿ. ನಟರಾಜನ ಕೆಲಸಕ್ಕೆ 1000 ರೂಪಾಯಿ ಡೆಪಾಸಿಟ್ ತರಬೇಕು ಅಂದ್ರೆ ಎಲ್ಲಿಂದ ತರೋದು? ನೀವು ಮಗಳ ಬಗ್ಗೆ ಮಾತಾಡ್ತಿದ್ದೀರ ಹೊರತು ಮಗನ ಬಗ್ಗೆ ಯೋಚನೆ ಮಾಡ್ತಿಲ್ವಲ್ಲ? ಅವನೊಂದ್ ಹಿಡಿ ಅನ್ನಕ್ಕಿಂತ ಹೆಚ್ಚಾಗಿ ಕೇಳಲ್ಲ. ನಾನೇ ಬಲವಂತ ಮಾಡಿ ಹಾಕ್ಬೇಕು. ಆ ಹುಡುಗ ಕೆಲಸ ಸಿಗ್ಲಿಲ್ಲ ಅಂತ ಹೇಗಾಗಿದ ನೋಡಿದ್ರ? ನೋಡೇ, ನೀ 1000 ಸಲ ಹೇಳಿದ್ರು ಅಷ್ಟೇನೆ, ನಟರಾಜನ ಕೆಲಸಕ್ಕೆ ನನ್ನ ಹಣ ತರಕ್ ಆಗೋದಿಲ್ಲ, ಆಗೋದಿಲ್ಲ, ಆಗೋದಿಲ್ಲ. ಯಾರು ಇಷ್ಟೊತ್ತು ಕಿಟಕಿ ಬಾದ ತರ್ತಿರೋದು? ನನಗೇನ್ರಿ ಗೊತ್ತು, ನಾನ್ ನಿಮ್ ಪಕ್ಕದಲ್ಲಿ ತಾನೆ ಕೂತಿದ್ದೀನಿ. ನೀ ನನಗೆ ತಾಳಿ ಕಟ್ಬೇಕಾಗಿತ್ತು. ತಾಳ ಏನ್ ಚಿಕ್ಕಪ್ಪ? ಗಂಡ ಹೆಂಡತಿಗೆ ರಾತ್ರಿಯಲ್ಲಿ ತೊಂದರೆ ಕೊಟ್ಟಿದ್ದು ಕ್ಷಮಿಸಬೇಕು. ಗಣೇಶ, ಮದುವೆ ಆಗದಿರೋ ವಯಸ್ಸಿಗೆ ಬಂದ ಹುಡುಗಿನ ಮನೇಲಿ ಇಟ್ಕೊಳ್ಳೋದು ಎಷ್ಟು ಅಪಾಯವೋ, ನಿರುದ್ಯೋಗಿ ಹುಡುಗನ ಮನೇಲಿ ಇಟ್ಕೊಳ್ಳೋದು ಅಷ್ಟೇ ಅಪಾಯ ಕಣೆಯ. ನಾಳೆ ನನ್ನ ನಂಜನಗೂಡಿಗೆ ಜಮೀನು ಮಾರೋದಕ್ಕೆ ಹೋಗ್ತಾ ಇದ್ದೀನಿ. ವ್ಯಾಪಾರ ಕುದುರಿದ್ರೆ ನಿನಗೆ ಸಹಾಯ ಮಾಡ್ತೀನಿ. ಮೊದಲು ನಟರಾಜನಿಗೆ ನಾನು ನಿನಗೆ ಕೊಟ್ಟು 1000 ರೂಪಾಯಿನ ಕೊಡು. ಉಮಾ, ನಾಳೆ ನೀನೇ ಹೋಗಿ ಹಣ ಕಟ್ಬಿಡಮ್ಮ. ನಟರಾಜ, ನಾಳೆಯಿಂದಲೇ ಆಫೀಸ್ಗೆ ಹೋಗ. ಚಿಕ್ಕಪ್ಪ, ಆ ಮಾತನ್ನ ಅಣ್ಣ ಹೇಳಿ. ಏನು ಪ್ರೀತಿ, ಏನು ವಾತ್ಸಲ್ಯ,
ಈ ಕಾಲದಲ್ಲೂ ಅಣ್ಣನ ಮಾತು ಕೇಳೋ ಇಂಥ ತಮ್ಮ ಇರೋದು ನಿಜಕ್ಕೂ ಆಶ್ಚರ್ಯ. ಇಂಥ ಬಡತನದಲ್ಲೂ ಏನು ಮರ್ಯಾದೆ. ಮುಠಾಳ ಮುಠಾಳ ಎಲ್ಲ ಅಪ್ಪನ ಬುದ್ಧಿನೇನ ದುಡ್ಕ ಹಾಳು ಮಾಡಿದ್ಯಲ್ಲೋ. ನಾನು ಎಷ್ಟೋ ಹೇಳಿದೆ ಮಾವ, ನನ್ನ ಮಾತು ಕೇಳಿಲ್ಲ. ಸಾಕು ಸುಂದರೆ, ಮದುವೆ ಕುಡಿದೋ ಅದನ್ನು ಹತ್ತೇ ದಿವಸ ಬೀದ್ ಬೀದಿ ಇರೋದು 100 ರೂಪಾಯಿ ಹುಟ್ಟಲಿಲ್ಲ. ಬಾಗಿಲು ತೋರಣ ಕಟ್ಟಕ್ಕೆ ಹೋಗಿತ್ತಲ್ವೇ, ಮದುವೆ ಮಾಡಕ್ಕೆ ಹ್ಯಾಂಗ ಸಾಧ್ಯ? ಅದಕ್ಕೆ ಬೀಗಿತಿ ಒಂದು ಲೆಟರ್ ಬರೆದ್ಬಿಟ್ಟೆ, ಬೇಗ ಬನ್ನಿ ಮದುವೆ ವಿಷಯ ಮಾತಾಡಬೇಕು ಅಂತ. ಬಂದ್ರೆ ಏನ್ ಮಾಡ್ತೀಯ? ನೇರವಾಗಿ ಹೇಳ್ಬಿಡ್ತೀನಿ, ಮದುವೆ ಮಾಡಕ್ಕೆ ನನಗೆ ಶಕ್ತಿ ಇಲ್ಲ ಅಂತ. ಅಲ್ವೋ ನಂಜನಗೂಡು ಹೋಗಿ ಬರ್ತೀನಿ ಅಂತ ಹೇಳಿದ್ನಲ್ಲ, ಅಷ್ಟು ನಿಂಗೆ ಏನು ಅವಸರ ಆಗಿತ್ತು ಕಾಗದ ಬರೆಯೋಕೆ? ನಿನ್ ದುರಾದೃಷ್ಟ, ಆ ಜಮೀನು ಯಾರು ಕೊಂಡ್ಕೊಳ್ಳಿಲ್ಲ, ಅದ್ ಹಾಳಾಗಿ ಹೋಗ್ಲಿ ಅಂತಂದ್ರೆ ಇಲ್ಲಿ ಕಾಗದ ಬರೆದೆಲ್ಲ ಕುಲ್ಗೆಡ್ಸ್ಬಿಟ್ಟಿಯಲ್ಲ, ಈಗೇನ್ ಮಾಡ್ತೀಯ? ಗಣೇಶ ಇದೇನವನೇ? ಅರೇ ಬೀಗ್ರು, ಯಾವಾಗ ಬಂದ್ರಿ, ಹೇಗ್ ಬಂದ್ರಿ? ನಿಮ್ ಕಾಗದ ನನಗೆ ಸಿಕ್ತು, ಅವರು ಊರಲ್ಲಿರ್ಲಿಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಇದೇ ಸರಿ ಅಂತ ನಿರ್ಧಾರ ತಗೊಂಡ್ ನಾನೇ ಬಂದ್ಬಿಟ್ಟೆ. ಚಿಕ್ಕಪ್ಪ ಇವರೇ ನಮ್ ಬೀಗ್ರು ಗುಂಡೂರಾಯರು, ಗುಂಡೂರಾಯರೇ ಇವರೇ ನಮ್ ಚಿಕ್ಕಪ್ಪ ಜಲಂಧರ್ ಸುಬ್ಬು ಅಂತ. ಗಣೇಶ ಈಗ ಇವ್ರು ಅವರು ಅಂದ್ರಲ್ಲ, ಯಾರವ್ರು? ಅವ್ರ ಹೆಂಡತಿ. ಹೆಂಡತಿನ ಯಾರಾದ್ರೂ ಅವರು ಇವರು ಅಂತಾರೇನೋ? ನಮ್ ಬಲೆಗ್ ಬಿದ್ದಿರೋ ಸರಿಯಾದ ಪ್ರಾಣಿ ನೋಡ್ತಾ ಇರೋ, ಏನ್ ಮಾಡ್ತೀನಿ ಅಂತಾರ? ಬನ್ನಿ ಬೀಗ್ರೆ 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 ಬನ್ನಿ ಕೂತ್ಕೊಡಿ. ಗಣೇಶ ಅವಸರವಾಗಿ ಬಾ ಅಂತ ಕಾಗದ ಬಂದಿದ್ಯಲ್ಲ, ಯಾಕೆ? ಹೇಳ್ತೇವೆ, ಒಂದು ಪೇಪರ್ ಬೇಕಲ್ಲ. ಇಲ್ಲೇ ಇದೆಯಲ್ಲ. ನಟರಾಜ ನೋಡು, ಈ ಅಡ್ರೆಸ್ ನಲ್ಲಿ ಅವರಿದ್ದಾರೆ ನೋಡ್ಕೊಂಡ್ ಬಾ. ನಾವು ಅವ್ರ ಕಾಗದ ಬರೆದಿದ್ದಕ್ಕೆ ಅವ್ರು ಇಲ್ಲಿ ಬಂದಿರೋದಕ್ಕೆ ಈ ಕಾಗದ ಒಂದೇ ಸಾಕ್ಷಿ. ಇದನ್ನ ಆಚೆ ತಗೊಂಡೋಗ ಹರಿದಾಕೋ ಮುಟ್ಟಾಳ. ಯಾಕೆ ತಪ್ಪೇನಾ? ಮತ್ತೆ ಇನ್ನೂ ಇಲ್ಲಿ ಯಾಕೆ ನಿಂತಿದ್ಯಾ? ಹೋಗು ಬೇಗನೆ. ಗಣೇಶ ಒಂದು ಮುಖ್ಯವಾದ ವಿಷಯ, ಮದುವೆಲಿ ಸ್ಪೆಷಲ್ ಆಗಿ ನನಗೋಸ್ಕರ ಗಸಗಸೆ ಪಾಯಸ ಮಾಡಿಸ್ತೀಯಾ? ಮಾಡಿಸ್ತೀನಿ. ಅದರಲ್ಲಿ ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಕರೆದು ತುಂಬಾ ಹಾಕ್ಬೇಕು. ಮಣಮಣನೆ ಹಾಕಿಸ್ತೀನಿ. ಅದ್ ಸರಿ, ಹೆಣ್ಣಿಗೆ 25,000 ಒಡವೆ ಕೇಳಿದ್ರಂತೆ. ಈಗ ಮದುವೆ ದಿವಸ ಹೆಣ್ಣಿನ ಮೈ ಮೇಲೆ 10,000 ಒಡವೆ ಇರುತ್ತೆ, ಅದು ಇಂಡಿಯನ್ ಚಿನ್ನ. ಇನ್ನು ಬಾಕಿ 15,000 ಆಫ್ರಿಕಾ ಅತ್ತೆಯಿಂದ ಬರಬೇಕು, ಅದು ಆಫ್ರಿಕನ್ ಚಿನ್ನ. ಈಗ ಕಸ್ಟಮ್ಸ್ ನಲ್ಲಿ ಕಷ್ಟ ಇಲ್ಲದೆ ಬಂತು ನಮ್ಮ ಅದೃಷ್ಟ. ಇಲ್ಲದೆ ಹೋದ್ರೆ ಮದುವೆ ಆದ್ಮೇಲೆ 15,000 ಚಿನ್ನ. ಅಕಾರ್ಡಿಂಗ್ ಟು ಗೋಲ್ಡ್ ಕಂಟ್ರೋಲ್ ಆಕ್ಟ್ ನಂಬರ್ 420, ಶೆಡ್ಯೂಲ್ ನಂಬರ್ 420, ಆರ್ಟಿಕಲ್ ನಂಬರ್ 420, ಐ ಆಮ್ 420 ಅಂಡ್ ಯು ಆರ್ 420, ಋಷೇಂದ್ರ ಮಣಿ ಡಬಲ್ 420, ದಟ್ ಈಸ್ 840. ಏನ್ ಚಿಕ್ಕಪ್ಪ ಇದು? ಆಫ್ರಿಕಾ ಅತ್ತೆ ಬುರುಡೆ ಬುರುಡೆ. ಆ ಗುಂಡೂರಾಯ ಒಪ್ಕೊಂಡ ಹಾಗೆ ಹೆಣ್ಗೆ 10,000 ಒಡವೆ ಮಾಡ್ಸಾಕು ಸಾಕು. ಅದ್ರ ಯೋಚನೆ ಬಿಟ್ಬಿಡು. ನಾನು ಹೃಷೇಂದ್ರ ಮಣಿ ಹತ್ರ ಮಾತಾಡ್ಬೇಕು. ನಾನು ಗುಂಡೂರಾಯನ ಹತ್ರ ಮಾತಾಡಿದ್ದೀನಲ್ಲ. ಹೃಷೇಂದ್ರ ಮಣಿ ಇದಕ್ಕೆ ಒಪ್ಪೋದಿಲ್ಲ. ಗುಂಡೂರಾಯ ಇದಕ್ಕೆ ಒಪ್ಕೊಂಡಿದ್ದಾನಲ್ಲ. ಅವಳು ಗಂಡಿನ ತಾಯಿ, ಇವನು ಗಂಡಿನ ತಂದೆ. ಅವಳು ಮದುವೆ ನಿಲ್ಲಿಸ್ಬಿಡ್ತಾಳೆ. ನಾನು ಇವ್ರನ್ನ ಕೋರ್ಟ್ ನಿಲ್ಲಿಸ್ಬಿಡ್ತೀನಿ. ನನ್ನ ಅವಳು ಪೀಸ್ ಪೀಸ್ ಆಗಿ ಕತ್ತರಿಸಿ ಹಾಕ್ಬಿಡ್ತಾಳೆ. ನಾನು ಇವ್ರನ್ನ ಪೀಸ್ ಪೀಸ್ ಆಗಿ ಕತ್ತರಿಸಿ ಕಡ್ದು ಹಾಕ್ಬಿಡ್ತೀನಿ. ನಾವು 4 ಜನ ಪೀಸ್ ಪೀಸ್ ಮಾಡ್ಕೋತಿರೋವಾಗ ಮೋಹನ ನಮ್ ಗೌರಿ ಕುತ್ತಿಗೆ ತಾಳಿ ಕಟ್ಬಿಟ್ಟಿರ್ತಾನೆ. ಅವನು ಈಗಾಗಲೇ ಕೈನಲ್ಲಿ ತಾಳಿ ಹಿಡ್ಕೊಂಡು ಕುತ್ತಿಗೆಯಲ್ಲಿ ಕುತ್ತಿಗೆಯಲ್ಲಿ ತಲಿತಿದ್ದಾನೆ. ಯಾಮಾರದ್ರೆ ನಮ್ ಕುತ್ತಿಗೆ ಕಟ್ಬಿಡ್ತಾನೆ. ಬಿಗ್ರೆ ಬಿಗ್ರೆ, ನಿಮಗೆ ಈ ಗಸಗಸೆ ಪಾಯಸದಲ್ಲಿ ಗೋಡಂಬಿ ಉಂಡುಂಡಿ ಆಗಿರ್ಬೇಕಾ? ಹೌದು, ಉಂಡುಂಡಿ ಆಗಿರ್ಬೇಕು. ದ್ರಾಕ್ಷಿನ ಇರ್ಬೇಕು, ದ್ರಾಕ್ಷಿನೂ ಇರ್ಬೇಕು. ಈ ಗಸಗಸೆ ನುಣ್ಣಗೆ ಅರಿಬೇಕಲ್ವಾ? ಹೌದು ಹೌದು, ಅರಿಬೇಕು ಅರಿಬೇಕು ಅರಿತೇನೆ. ರಾಜ ಗಣೇಶ ಬಂದು ಅವನ್ ತಂಗಿ ಲಗ್ನ ಪತ್ರಿಕೆನ ಕೊಟ್ಟು ಹೋದ. ಯಾಕಪ್ಪ? ಅಮ್ಮ ನಿನಗ್ ತಿಳಿದೇ ಇರೋ ಒಂದು ವಿಷಯ ನಾನು ಹೇಳ್ತೀನಮ್ಮ. ಗಣೇಶ ಮದುವೆಗೆ ಇನ್ವಿಟೇಷನ್ ಮಾಡ್ಸಿದಾನೆ ಹೊರತು ಖರ್ಚು ಹೆಚ್ಚಾಗುತ್ತೆ ಅಂತ ಕವರ್ ತಗೊಂಡಿಲ್ಲ. ಯಾರಿಗೋ ಕೊಟ್ಟಿದ್ದ ಇನ್ವಿಟೇಷನ್ನ ಯಾವುದೋ ಒಂದು ಅಂಗಡಿಲಿ ಕೊಂಡ್ಕೊಂಡಿದ್ದ ಕವರ್ನಲ್ಲಿಟ್ಟು ಅದ್ರ ಮೇಲೆ ನನ್ನ ಹೆಸರು ಬರೆದು ಇದನ್ನ ಗಣೇಶ ಕೊಟ್ಟ ಅಂತ ಹೇಳ್ತಾ ಇದೀಯಾ? ಯಾಕಮ್ಮ ಸುಳ್ಳು ಹೇಳ್ತೀಯಾ? ನಾನೇ ಸುಳ್ಳು ಹೇಳಿ ಅಂತ ಹೇಳಿದೆ, ನನ್ನನ್ನು ಕ್ಷಮಿಸಿ. ಯಾಕೆ ಹಾಗೆ ಹೇಳಿದ್ರಿ? ಹಾಗೆ ಹೇಳಿದ್ರೆ ಎಲ್ಲ ಮರೆತು ನೀವು ಕುಡಿಯೋದನ್ನಾದ್ರೂ ಬಿಟ್ಬಿಡ್ತೀರೇನೋ ಅಂತ ಒಂದ್ ಆಸೆ. ದುಸ್ಸು ದುಸ್ಸು ಅಂತ ಈಗ
ಯಾಕೆ ಒಂಥರ ಆಗ್ಬಿಟ್ಟೆ? ಏನಿದ್ಯೋ ಟೆಲಿಗ್ರಾಮ್ನಲ್ಲಿ? ಅತ್ತೆಗೆ ಸೀರಿಯಸ್ಸಾ? ಹೌದು. ಹಾಗಾದ್ರೆ ಮಾವಯ್ಯನ ಅರ್ಜೆಂಟಾಗಿ ಪ್ಲೇನಲ್ಲಿ ಜಲಂಧರ ಕಳಿಸಿ ಏರ್ಪಾಡು ಮಾಡಿ. ನಾನೀ ಹಣನ ಗೌರಿ ಮದುವೆಗೆ ಅಂತ ಕೊಟ್ಟಿದ್ದೆ. ಪರವಾಗಿಲ್ಲ ಮಾವಯ್ಯ. ಇನ್ನೊಂದು ಸಾವಿರ ನಟರಾಜನ ಆಫೀಸ್ನಲ್ಲಿ ಡೆಪಾಸಿಟ್ಗೆ ಅಂತ ಕಟ್ಟಿಬಿಟ್ಟೆ. ಅದರಿಂದಲೂ ನಿಮ್ಗೆ ಉಪಯೋಗ ಆಗಲಿಲ್ಲ. ಉಪಯೋಗ ಯಾಕಿಲ್ಲ? ಸಾವಿರ ರೂಪಾಯಿನ ಇನ್ನೊಂದು ನಾಲ್ಕು ತಿಂಗಳಿಗೆ ಸಂಪಾದನೆ ಮಾಡಿಕೊಡ್ತಾನೆ. ಉಮಾ, ನಿಮಗಿಬ್ಬರು ಮಕ್ಕಳು ಒಂದಿಯಲ್ಲ? ಇಲ್ಲಮ್ಮ, ಮೂರು ಮಕ್ಕಳು. ಇವನು ಮಗುವಿನ ಹಾಗೆ ಹುಷಾರ ನೋಡ್ಕೊಂಬ. ಸಾರ್ ಸಾರ್, ಒಂದು ನಿಮಿಷ ಸರ್. ನಿಮ್ಮ ತಂಗಿ ಮದುವೆ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಿದ್ದೀರ ಸರ್? ನೀವು ತಪ್ಪಾಗಿ ತಿಳ್ಕೊಳ್ಳೋದ್ರೆ ಒಂದು ಮಾತು ಹೇಳ್ತೀನಿ. ನನ್ನ ಹೆಂಡತಿ ಕುತ್ತಿಗೆಯಲ್ಲಿ 2000 ಚೈನು, ಬಳೆ, ಉಂಗ್ರ ಎಲ್ಲ ಇದೆ ಸರ್. ಅದನ್ನು ನಾನು ನಿಮಗೆ ಕೊಡ್ತೀನಿ. ನೀವು ನಿಮ್ಮ ತಂಗಿಗೆ ಹಾಕಿ ಮದುವೆ ಮಾಡಿ ಸರ್. ಯಾವತ್ತು ನಿಮ್ಗೆ ವಾಪಸ್ ಕೊಡೋಕ್ಕೆ ಸಾಧ್ಯವಾಗುತ್ತೋ ಅವತ್ತು ನಾನು ವಾಪಸ್ ಕೊಡಿ ಸರ್. ಥ್ಯಾಂಕ್ಸ್ ರಂಗ, ಥ್ಯಾಂಕ್ ಯು ವೆರಿ ಮಚ್. ಪರವಾಗಿಲ್ಲ ಸರ್, ಪರವಾಗಿಲ್ಲ. ಎಲ್ಲ ಎಲ್ಲ ಹೋಗ್ತಿದ್ದೀರ? ರಾಮೇಶ್ ರಹೀಂ ಬಾಯ್ಗೂ ಆಕ್ಸಿಡೆಂಟ್. ರಹೀಂ ಬಾಯ್ಗೆ ಆಕ್ಸಿಡೆಂಟಾ? ರಹೀಂ ಬಾಯ್ ಆಗಿದ್ದಾರೆ. ತಲೆ ತುಂಬಾ ಪೆಟ್ಟಿದ್ದೀರಿ, ಜ್ಞಾನ ಇಲ್ಲ. 72 ಗಂಟೆ ಕಳೆಯೋ ತನಕ ಏನೇ ಹೇಳೋಕ್ಕಾಗಲ್ಲ ಸರ್. 72 ಗಂಟೆ? ಅಯ್ಯಯ್ಯೋ, ನನ್ನ ತಂಗಿ ಮದುವೆ 48 ಗಂಟೆ ಒಳಗಡೆ ನಡಿಬೇಕು. ಎಲ್ಲ ಸಾಮಾನು ಸಪ್ಲೈ ಮಾಡ್ತೀನಿ ಅಂತ ರಹೀಂ ಬಾಯ್ ಹೇಳಿದ್ರು. ಅಂತ ದೇವ್ರಂತ ಮನುಷ್ಯನ ಜ್ಞಾನ ಬರಕ್ಕೆ ಇನ್ನು 72 ಗಂಟೆನ? ಹಾಗಾದ್ರೆ ನನ್ನ ತಂಗಿ ಮದುವೆ ಏನ್ರಿ ಛತ್ರಕ್ಕೆ ಹೋಗೋಣ? ಹೇಗೆ ಹೋಗೋದು? ಬೆಳಗಾದ್ರೆ 1000 ರೂಪಾಯಿ ಬೇಕು. ಗೌರಿ ಮದುವೆ ನಡೆಯುತ್ತೋ ಇಲ್ವೋ? ಸಮಾಧಾನ ಮಾಡ್ಕೊಳ್ಳಿ, ಗೌರಿ ಬಂದ್ಲು. ಮಗುಗಿದೆಲ್ಲ ಯಾಕೆ ಗೊತ್ತಾಗ್ಬೇಕು? ಗೌರಿ, ಏನಕ್ಕೆ? ದೇವ್ರ ನಮಸ್ಕಾರ ಮಾಡಮ್ಮ. ಅಣ್ಣ, ಅಣ್ಣ. ಏನ್ರಿ? ಲಕ್ಷ್ಮೀ, ಏನಪ್ಪಾ
ನೀನು ಈ ಮನೆಗೆ ಮಹಾಲಕ್ಷ್ಮಿ, ಈ ನೀಲಕಂಠ ಶಾಸ್ತ್ರಿ ಭಾಗಕ್ಕೆ ಜಯಲಕ್ಷ್ಮಿ ಕಣೇ ಜಯಲಕ್ಷ್ಮಿ. ಈ ನಿನ್ನ ಅಂದ ಚಂದ ನೋಡಿ ಸಾಕ್ಷಾತ್ ಆ ಮಹಾಲಕ್ಷ್ಮಿ ಕೂಡ ನಾಚ್ಕೋತಾಳೆ ಕಣೆ ಕಂದ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ರಿ ಇದು ನಿಮ್ಮ ಅವತಾರ? ಮದುವೆ ಗೌರಿಗೆ ನೀವ್ ಇವಳಗ್ ಅಲಂಕಾರ ಮಾಡಿ ಕರ್ಕೊಂಡು ಹೋದ್ರೆ ಮದುವೆ ಮನೇಲಿ ನೋಡಿದವರು ನಗ್ತಾರೆ. ಸಿತ್ತು ಮರಿ, ಆತ್ಮಾಪರಗದಲ್ಲಿ ಆ ಪಾಂಚಾಲಿ ಶಪಥ ನೆರವೇರಿಸ್ಕೊಂಡ ಮೇಲೆ ಕಣೆ ಮುಡಿ ಕಟ್ಕೊಂಡ್ಲು. ಈ ಕಲಿಯುಗದಲ್ಲಿ ಈ ನೀಲಕಂಠ ಶಾಸ್ತ್ರಿ ಮಗಳ ಮದುವೆ ಮಾಡಿ ಶಪಥ ನೆರವೇರಿಸ್ಕೊಂಡ ಮೇಲೆ ಕಣೆ ಮುಡಿ ಕಟ್ಕೊಳ್ಳೋದು. ನೋಡ್ತಾ ಇರು ನನ್ನ ಪ್ರಭಾವನ. ಈ ಸೀಗೆ ಬೇಲಿ ಸೀತಾರಾಮಯ್ಯ ಹೇಳ್ದ ಅಂದ್ರೆ ಮುಗೀತು. ಛತ್ರದ ಬಾಡಿಗೆ, ಅಡಿಗೆ ಪಾತ್ರೆ ಬಾಡಿಗೆ, ಕೆಲಸಗಾರರ ಕೂಲಿ, ಎಲೆಕ್ಟ್ರಿಕ್ ಚಾರ್ಜು, ಅಡ್ವಾನ್ಸು ಎಲ್ಲ ಸೇರಿದ್ರೆ ನೀವು ಕೊಟ್ಟಿರೋ ಹಣದಲ್ಲಿ ಬಾಕಿ 1570 ರೂಪಾಯಿ. ಹಣ ಕಟ್ಟಿ ಛತ್ರದಲ್ಲಿ ಕಾಲಿಡಿ. ಸರ್ 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 ಸರ್, ನನ್ ಮಾತು ಕೇಳಿ ಸರ್. ಗಣೇಶ ನಾನ್ ಬಹಳ ಸ್ಟ್ರಿಕ್ಟು, ಹಣ ಕೊಟ್ರೇನೆ ಬೀಗ ತೆಗಿಯೋದು. ಸರ್ ಅದನ್ಬಿಡಿ ಸರ್. ಸರ್ ಸರ್ ಸರ್, ಈ ಮದುವೆ ಮುಗಿಯೋದ್ರೊಳಗೆ ನಿಮ್ ಹಣ ಎಲ್ಲ ಕೊಟ್ಬಿಡ್ತೀವಿ ಸರ್. ನಾನು ಆಗ್ಲೇ ರಶೀತಿ ಕೊಟ್ಟು ಛತ್ರದ ಬಾಗಿಲು ತೆಗಿತೀನಿ. ಅಣ್ಣ ಯಾರೇ ಹುಡುಗ? ತಮ್ಮ. ಏನ್ ಹೆಸರು? ನಟರಾಜ. ಎಲ್ಲಿ ಕೆಲಸ ಮಾಡ್ತಾನೆ? ದಶರಥ ಚಿಟ್ ಫಂಡ್. ಎಷ್ಟು ಸಂಬಳ? 300 ರೂಪಾಯಿ. ಮದುವೆ ಆಗಿದೆಯೋ? ಇಲ್ಲ ಸರ್. ಈ ವಿಷಯ ಮೊದ್ಲೇ ನನ್ಗೆ ಹೇಳ್ಬಾರ್ದಾಗಿತ್ತೆ. ಗಣೇಶ್ ರೈರೆ, ಗೌರಿ ನಿಮ್ಮನೆ ಹೆಣ್ಮಗಳು ಮಾತ್ರ ಅಲ್ಲ, ನನಗೂ ಹೆಣ್ಮಗಳು ಇದ್ದಾಗೆ ಛತ್ರದ ಬಾಡಿಗೆ ಹಣ ತಗೊಂಡು ನೀವೇನು ಓಡೋಗ್ತೀರಿಯೇ? ಹಣ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ. ಇಂಥ ಒಳ್ಳೆ ಲಗ್ನ ಸಿಗ್ಬೇಕಲ್ಲ. ಓ ಸೋಮು, ಮೊದ್ಲು ಛತ್ರದ ಬೀಗ ತೆಗೆಯೋ, ಇವ್ರನ್ನೆಲ್ಲ ಒಳಗ್ ಕರ್ಕೊಂಡು ಹೋಗೋ, ಸಣ್ಣ ಲೈಟ್ ಎಲ್ಲ ಹಾಕೋ. ಹ್ಞೂ. ಏನ್ರಿ ಇದ್ದಕ್ಕಿದ ಹಾಗೆ ಪ್ಲೇಟ್ ಬದಲಾಯಿಸಿದ್ರಲ್ಲ, ಏನ್ ಸಮಾಚಾರ? ಸಾವಿತ್ರಿ, ನಾನು ಒಂದು ಹೆಣ್ಮಗಳ ತಂದೆ ಕಣೆ. ಮದುವೆ ಆಗದೆ ಹುಡುಗರಿಗೆಲ್ಲ ಗೌರವ ಕೊಟ್ಟಿರ್ತಾರೆ, ನಾಳೆ ನಿನ್ನ ಮಗಳಿಗೆ. ನಡಿ ನಡಿ ನಡಿ. ಎಷ್ಟು ದುಡ್ಡಿದೀರಿ? 1000 ರೂಪಾಯಿ. ಪರವಾಗಿಲ್ವೇ? ಏನೇ ಪರವಾಗಿಲ್ಲ, ಇನ್ನು ವರದಕ್ಷಿಣೆ 7000 ರೂಪಾಯಿ ಬಾಕಿ ಕೊಡಬೇಕು, 15000 ಚಿನ್ನ ಬೇಕು, ಬೆಳ್ಳಿ ಪಾತ್ರೆಗೆ ಇನ್ನು 4000 ರೂಪಾಯಿ ಬೇಕು. ಬಂದವರು ಕಾಫಿ ಕುಡ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ಕಾಫಿ ಪುಡಿ ಕೂಡ ಇಲ್ಲ. ಉಮಾ, ನನ್ ಕೇಳಿದ್ರೆ ನಾವು 4 ಜನನು ಛತ್ರ ಬಿಟ್ಟು ಓಡೋಗೋದೇ ವಾಸಿ. ಇಷ್ಟಕ್ಕೆಲ್ಲ ಯಾಕ್ರಿ ಹೀಗೆ ಬೇಜಾರು ಮಾಡ್ಕೋತೀರಾ? ಇಲ್ನೋಡಿ, ಆ ಛತ್ರದ ಮ್ಯಾನೇಜರು ಇಷ್ಟು ಖಂಡಿತವಾಗಿ ಮಾತಾಡ್ತಿದ್ದವರು ಇಷ್ಟು ಬೇಗ ಚೇಂಜ್ ಆಗ್ಬಿಟ್ರು ನೋಡಿದ್ರ? ಕಾಲ ಬಂದಾಗ ಕಲ್ಲು ಕರಗತ್ರಿ. ಗೌರಿ ಮದುವೆ ನಮ್ಮ ಕೈನಲ್ಲಿಲ್ಲ, ಆ ದೇವ್ರ ಕೈನಲ್ಲಿದೆ. ಇಲ್ನೋಡಿ, ಮೊದಲು ನಾವು ಮಾಡಬೇಕಾದ ಕೆಲಸ ಇಷ್ಟೇ. ಬೀಗರ್ ಕಡೆಯವ್ರು ಬಂದಾಗ ಅವ್ರ ಹೊಟ್ಟೆ ತುಂಬ ಊಟ ಹಾಕ್ಬೇಕು. ಹೇಳಿ, ಸಾಮಾನು ತಂದ್ಬಿಡೋಣ. ಹೇಳ್ರಿ, ತಗೊಳ್ಳಿ. ನಮಸ್ಕಾರ ಗಣೇಶ. ನೀವ ಬಂದೇ ಬಿಟ್ರ? ನಮ್ದೆಲ್ಲ ರೇಡಿಯೋ ಟೈಮ್ ಕರೆಕ್ಟ್ ಆಗಿ ಬಂದ್ಬಿಡ್ತೀವಿ. ಅಡಿಗೆ ಸಾಮಾನ ಎಲ್ಲ ಕೊಟ್ಬಿಟ್ರೆ ನಮ್ಮ ಶಿಷ್ಯರು ಕೆಲಸ ಶುರು ಮಾಡ್ಬಿಡ್ತಾರೆ. ಒಂದ್ ಅರ್ಧ ಗಂಟೆ ಟೈಮ್ ಕೊಡಿ, ದಿನಸಿ ಅಂಗಡಿಗೆ ಹೋಗಿ ಬಂದ್ಬಿಡ್ತೀನಿ. ದಿನಸಿ ಅಂಗಡಿಗೆ ಹೋಗ್ಬೇಕಾ? ಹಾಗಾದ್ರೆ ಸ್ಟೋರ್ ರೂಮ್ ನಲ್ಲಿರೋ ಸಾಮಾನು ಯಾರ ಮದ್ವೆಗೆ? ಸ್ಟೋರ್ ರೂಮ್ ನಲ್ಲಿ ಸಾಮಾನ? ಏನೇ ಇದು? ಏನಪ್ಪ ಈ ಸಾಮಾನ ಯಾರು ತಂದು ಹಾಕಿದ್ದು? ಯಜಮಾನ್ರು ಹೊರಡೆ ಇದ್ದಾರೆ, ವಿಚಾರಿಸಿ. ನಟರಾಜ, ಈ ಸಾಮಾನ ಲೆಕ್ಕ ಹಾಕಿಡು. ಯಾರಪ್ಪ ನೀನು? ನೀವ್ಯಾರು? ನನ್ನ ಹೆಸರು ಗಣೇಶ್ ಅಂತ. ನಾನು ರಹೀಮ್ ಮಗ. ನಿನ್ನೆ ರಾತ್ರಿ ನಮ್ಮಬ್ಬಗೆ ದಾನ ಬಂತು. ವಾಜೀದ್, ವಾಜೀದ್ ಅಬ್ಬ, ನೀನು ಚೆನ್ನಾಗಿ ಓದಿ ಮುಂದೆ ಬರಬೇಕು ಬೇಟೆ. ಸಾವಿರ ಗಣೇಶ ಬಹಳ ಒಳ್ಳೆ ಮನುಷ್ಯ. ನಾಳೆ ಅವನ ತಂಗಿ ಮದುವೆ. ಮದುವೆಗೆ ನನ್ನ ಅಂಗಡಿ ದಿನಸಿ ಕೊಡ್ತೀನಿ ಅಂತ ಹೇಳಿದ್ದೆ, ಅದನ್ನ ನಡೆಸ್ತೀಯ? ಅಲ್ಲ, ನಟರಾಜ ಬಾಳೆ ಎಲೆಗೆ ಯಾರು ದುಡ್ಡು ಕೊಟ್ರು? ನಂಗೇನ್ ಗೊತ್ತು,
ಸ್ವಾಮಿ ತರಕಾರಿ ಎಲ್ಲಿ ಇಡ್ತೀಲಿ? ಅಡಿಗೆ ಮನೆಯಲ್ಲಿಡಪ್ಪ. ಗೌರಿ, ತರಕಾರಿಗೆಲ್ಲ ಯಾರು ದುಡ್ಡು ಕೊಟ್ರು ನಮ್ಗೇನ್ ಗೊತ್ತು? ಗಣೇಶ, ಹಾಲು ಬಂದಾಯ್ತಪ್ಪ. ಏನೇ ಇದು, ಹಾಲು ಬಂತು ಅಂತ ಹೇಳ್ತಿದ್ದಾರೆ, ಇದಕ್ಕೆಲ್ಲ ಯಾರು ದುಡ್ಡು ಕೊಟ್ರು ನನ್ಗೇನ್ ಗೊತ್ತ್ರಿ? ಸ್ವಾಮಿ, ಸೌದೆ ಬಂತು ಎಲ್ಲಿ ಇಳಿಸ್ಲಿ, ನನ್ನ ತಲೆ ಮೇಲೆ ಇಡಿಸು. ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ? ಮತ್ತಿನ್ನೇನ ಹೇಳಿ, ಎಲ್ಲ ಅಲ್ಲ ಉದ್ದಿನ ಅದ್ಭುತ ದೀಪದಾಗೆ ಮ್ಯಾಜಿಕ್ ಆಗಿ ನಡೀತಾ ಇದೆ, ಇದೆಲ್ಲ ಎಲ್ಲಿಂದ ಬರ್ತಾ ಇದೆ, ಇದಕ್ಕೆಲ್ಲ ಯಾರು ದುಡ್ಡು ಕೊಡ್ತಿದ್ದಾರೆ? ಅಣ್ಣ ಸ್ವಲ್ಪ ಇರು, ಆ ಸೌದೆ ನಾ ಹಿಂದಿನ ಬಾಗಿಲಿಂದ ತಗೊಂಡು ಇಳಿಸಪ್ಪ. ಅಣ್ಣ, ಇನ್ನು ಮುಚ್ಚಿಟ್ಟು ಪ್ರಯೋಜನ ಇಲ್ಲ, ಇದಕ್ಕೆಲ್ಲ ನಾನೇ ಹಣ ಕೊಟ್ಟಿದ್ದು. ಅಷ್ಟೇ ಅಲ್ಲ, ವಾಲಗದವ್ರಿಗೂ ಪೂರ್ತಿ ಹಣ ಕೊಟ್ಬಿಟ್ಟೆ, ಅವರು ಆಗ್ಲೇ ಬಂದ್ಬಿಟ್ಟಿದ್ದಾರೆ. ನಟರಾಜ, ಇಷ್ಟೊಂದು ಹಣ ಎಲ್ಲಿಂದ ಬಂತು? ಅಣ್ಣ, ಚಿಟ್ ಫಂಡ್ ಕಂಪ್ನಿ ಅಂತಾನೆ ನಾನು ಕೆಲಸ ಮಾಡೋದು. ನಿನ್ನೆ ಕಲೆಕ್ಷನ್ ಹೋಗಿದ್ದೆ, 2000 ರೂಪಾಯಿ ಸಿಕ್ತು, ಅದನ್ನು ಕಂಪ್ನಿ ಕಟ್ಟದೆ ಹಾಗೆ ಖರ್ಚು ಮಾಡಿಬಿಟ್ಟೆ. ಅಣ್ಣ, ಮೊನ್ನೆ ರಾತ್ರಿ ನೀನು ಅತ್ತಿಗೆ ಬೆಡ್ರೂಮ್ನಲ್ಲಿ ಮಾತಾಡ್ತಾ ಇದ್ದಿದ್ದು ನನ್ನ ಕಿವಿಗೆ ಬಿತ್ತು. ಗೌರಿ ಮದುವೆ ನಡೀದೆ ಹೋದರೆ ನೀನು ನೇಣು ಹಾಕ್ಕೊಳ್ತೀನಿ ಅಂದೆ. ತಂಗಿ ಮದುವೆ ಮಾಡೋಕ್ಕಾಗದೆ ದೊಡ್ಡಣ್ಣ ನೇಣು ಹಾಕ್ಕೊಳ್ಳೋದಕ್ಕಿಂತ ತಂಗಿ ಮದುವೆ ಮಾಡಿಸಿ ಈ ಚಿಕ್ಕಣ್ಣ ಜೈಲಿಗೆ ಹೋಗೋದು ಒಳ್ಳೇದಲ್ವಾ? ಗೌರಿ, ತಾಳಿ ಕಟ್ಟೋ ಹೊತ್ತಿನಲ್ಲಿ ನಾ ಎಲ್ಲಿರ್ತೀನೋ ಅಥವಾ ಜೈಲಿನಲ್ಲಿರ್ತೀನೋ ನನಗೆ ಗೊತ್ತಿಲ್ಲ. ಈಗಲೇ ಅಡ್ವಾನ್ಸ್ ಆಗಿ ಆಶೀರ್ವಾದ ಮಾಡ್ಬಿಡ್ತೀನಿ. ಸರ್, ನಿಮ್ಮನ್ನು ಹುಡುಕೊಂಡು ಪೊಲೀಸ್ನವ್ರು ಬಂದಿದ್ದಾರೆ. ಒಂದ್ ನಿಮಿಷ ಬರ್ತೀನಿ ಅಂತ ಹೇಳಪ್ಪ. ಅಯ್ಯಯ್ಯೋ, ಪೊಲೀಸ್ನವ್ರು ಛತ್ರಕ್ಕೂ ಬಂದ್ಬಿಟ್ರ? ಈಗ ನಾನು ಬೀಗನ ಕರ್ಕೊಂಬರಕ್ಕೆ ಹೋಗ್ಲಾ, ಇಲ್ಲ ಇವನ್ನ ಜಾಮೀನಲ್ಲಿ ಬಿಡಿಸ್ಕೊಂಬರಕ್ಕೆ ಹೋಗ್ಲಾ? ನನ್ನ ವಿಷಯ ಯೋಚನೆ ಮಾಡ್ಬೇಡಣ, ಮೊದಲು ಗೌರಿ ಮದುವೆ ನಡೀಬೇಕು, ಅದು ಮುಖ್ಯ. ಬರ್ತೀನಣ್ಣ, ಬರ್ತೀನಿ ಅದಕ್ಕೆ. ಅಣ್ಣ, ಎಷ್ಟೇ ಆದ್ರೂ ನಾನ್ ದುಡ್ಡು ಕೊಟ್ಟು ಕರ್ಕೊಂಬಂದವನಲ್ವಾ, ಅವನ ಕಸಬನ್ನ ಅವನು ಶುರು ಮಾಡ್ಬಿಟ್ಟ. ನೀವು ಸ್ವಲ್ಪ ನಿಲ್ಲಿಸ್ತೀರಾ? ಈ ಮದುವೆಗೆ ಡೆಲ್ಲಿಯಿಂದ DIG ಬರ್ತಾರಲ್ಲ? ಹೌದು, ಅವ್ರು ನನ್ನ ಸೋದರ ಮಾವ, ಮದುವೆಗೆ ಬರ್ತೀನಿ ಅಂತ ಕಾಗದ ಬರ್ದಿದ್ರು. ಯಾಕೆ? ಅವರು ಗಲಾಟೆ ನಡೆದಿರೋ ಸ್ಥಳದಿಂದ ಬರ್ತಾ ಇದ್ದಾರೆ, ಅವ್ರಿಗೆ ಪೊಲೀಸ್ ಬಂದೋಬಸ್ತ್ ಕೊಡಬೇಕು ಅಂತ ನಮಗೆ ಸೀಕ್ರೆಟ್ ಆರ್ಡರ್ಸ್ ಬಂದಿದೆ, ಅದಕ್ಕೆ ಬಂದಿದ್ದೀವಿ. ಯಾರಾದರೂ ವಿಚಾರಿಸಿದ್ರೆ ಇಲ್ಲಿ ಜನ ಜಾಸ್ತಿ, ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂತ ನಾವೇ ಕೇಳಿದೀವಿ ಅಂತ ಹೇಳ್ಬಿಡಿ. ಅವ್ರಿಗೋಸ್ಕರ ನಾವು ಬಂದಿದ್ದೀವಿ ಅಂತ ಯಾರಿಗೂ ಗೊತ್ತಾಗಬಾರ್ದು, ಅಷ್ಟೇ, ನಾವು ಬರ್ತೀವಿ. ಏನಪ್ಪ ಗಣೇಶ, ಮದುವೆ ಮನೆ ಕಳೆ ಬಂದ್ಬಿಟ್ಟಿದೆ ಛತ್ರಕ್ಕೆ. ಏನ್ರಿ? ಏನೇ ಕೇಳ್ತಾ ಇದ್ದೀನಿ. ಅಡಿಗೆ ಮನೆ ಸಾಮಾನೆಲ್ಲ ಬಂದಾಯ್ತು. ಬಂದಾಯ್ತು. ನಟರಾಜನ ವಿಷಯ ನಮ್ಗೆ ಸಮಸ್ಯೆ ಆಗಿದ್ರು, ಅವನಿಂದ ನಮ್ಮ ಎಷ್ಟೋ ತೊಂದರೆಗಳು ಪರಿಹಾರ ಆಗಿದೆ ರೀ. ಆಗಿದೆ. ಡೆಲ್ಲಿಯಿಂದ ನಿಮ್ ಸೋದರ ಮಾವ ಕುಚೇಲ ಅವ್ರು ಬರೋ ವಿಷಯ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಕೊಟ್ಟಿದ್ದೀರಿ. ನಿಜ ಕಣೆ? ಬೆಳಿಗ್ಗೆ ಕೋಪ ಮಾಡಿಕೊಂಡು ದೇವರೇ ಇಲ್ಲ ಅಂತ ಈ ಫೋಟೋನ ತಿರುಗಿಸಿಟ್ರಲ್ಲ, ಈಗಲಾದ್ರೂ ಸರಿಯಾಗಿಡಿ. ಹೌದು ಕಣೆ, ಕರೆಕ್ಟ್. ಈಗ ತಿರುಗಿಸಿಟ್ರೆ ಬೇರೆ ಯಾವ್ದಾದ್ರೂ ಹಳೆ ತಲೆಗಳು ಬಂದ್ರು ಬರಬಹುದು. ಅಪ್ಪ ಸ್ವಾಮಿ, ಈ ಅಪರಾಧನ ಕ್ಷಮಿಸ್ಬಿಡು. ನಿನ್ನ ಬಿಟ್ರೆ ನನಗೆ ಯಾರಿದ್ದಾರೆ? ನಿನ್ನ ಕೈ ತುಂಬಾ ಕೆಲಸ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಣ್ಣ ಪುಟ್ಟ ಖರ್ಚುಗಳಿಗೆ ನಾನು ನಿನ್ನ ಕೇಳೋದಿಲ್ಲ, ಅದನ್ನ ನಾನು ನನ್ನ ಹೆಂಡತಿ ಅಡ್ಜಸ್ಟ್ ಮಾಡ್ಕೋತೀವಿ. ವರದಕ್ಷಿಣೆ, ಚಿನ್ನದ ಒಡವೆ, ಬೆಳ್ಳಿ ಪಾತ್ರಗಳನ್ನ ವಿಚಾರಿಸ್ಕೊಳಕ್ಕೆ ಆ ನಿನ್ನ ಧರ್ಮಪತ್ನಿ ಮಹಾಲಕ್ಷ್ಮಿಯಿಂದ ಮಾತ್ರ ಸಾಧ್ಯ. ಆ ನಿನ್ನ ಮಹಾಲಕ್ಷ್ಮಿನ ಯಾವ್ದಾದ್ರು ಒಂದು ರೂಪದಲ್ಲಿ ಈ ಛತ್ರ ಕಳಿಸ್ಕೊಡ್ಬಾರ್ದಾ? ಕಳಿಸ್ಕೊಡಪ್ಪ ಗಣೇಶ. ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ಅಜ್ಜಿ. ಎಲ್ಲರೂ ನನ್ನ ಧೈರ್ಯವಂತೆ ಅಂತಾರೆ. ನಿಜ ಹೇಳಬೇಕು ಅಂದ್ರೆ ಇಲ್ಲಿ ತನಕ ಹೆದರು ನಡುಗ್ತಾ ಇದ್ದೆ. ನಿಮ್ಮನ್ನು ನೋಡಿದ್ಮೇಲೆ ನನಗೆ ಹೊಸ ಧೈರ್ಯ ಬಂತು ಅಜ್ಜಿ. ನಾನು ಚಿಕ್ಕ ಹುಡುಗಿ ಆಗ್ಬಿಟ್ಟೆ. ನೀನೇನು ಹೆದರ್ಕೋಬೇಡಮ್ಮ, ಧೈರ್ಯವಾಗಿರು. ಹೆದರ್ಕೋಬೇಡ ಅಂದ್ರೆ ಹೇಗೆ ಅಜ್ಜಿ? ಮದುವೆ ಉಳಿದಿರೋದೇ ಇಷ್ಟು ಅಲ್ವೋ ಗಣೇಶ? ನಾನು ಹೆಂಗಸು, ಗಂಡ ಸತ್ತೋಳು, ಮನೆಯಿಂದ ಹೊರಗೆ ಹೋಗ್ಬಾರ್ದು. ಅಂಥದ್ರಲ್ಲೂ ನಿಮ್ಮ ತಾಯಿ ಮದುವೆನ ನಾನೊಬ್ಳೆ ನಿಂತು ಮಾಡಿಸ್ಲಿಲ್ವೇನ? ನಿನಗೇನೋ ಕಡಿಮೆ, ಸರಿಯಾದ ಮಂತ್ರಿ ಪಕ್ಕದಲ್ಲೇ ಇಲ್ವಾ? ತಾಳು ತಗೋ. ಎಷ್ಟಿದೆ ಅಜ್ಜಿ? 700. ಅಪ್ಪ, ಇದು 1000, ಅದು 700, 1700 ರೂಪಾಯಿ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ಅಜ್ಜಿ?
ಒಂದು ವಾರಕ್ಕೆ ಮುಂಚೆನೆ ಬನ್ನಿ ಅಂತ ಕಾಗದ ಬರೆದಿದ್ನಲ್ಲ, ಯಾಕೆ ಬರಲಿಲ್ಲ? ಒಂದು ವಾರಕ್ಕೆ ಮುಂಚೆ ಬಂದಿದ್ರೆ ನೀನು ಕೊಟ್ಟನಲ್ಲ ಹಣ, ಅದರಲ್ಲಿ 100 ರೂಪಾಯಿ ಕಮ್ಮಿ ಆಗ್ತಿತ್ತಮ್ಮ. ನೋಡು, ಹೆಣ್ಣಿನ ಕಡೆಯವ್ರು ತುಂಬ ಬಡವರು ಅಂತ ಕಾಣುತ್ತೆ. ಮದುವೆ ಮುಗಿದ್ಮೇಲೆ ನಮ್ಮ ಕೈ ತುಂಬ ಕೊಡ್ತಾರೋ ಇಲ್ವೋ? ಒಂದು ಕೆಲಸ ಮಾಡು, ನಾನು 5 ಲೋಟ ಬಾವಿಗೆ ಹಾಕ್ತೀನಿ, ನೀನು 5 ಲೋಟ ಬಾವಿಗೆ ಹಾಕು. 1, 2, 3, 4, 5. ಒಕ್ಕಟಿ, 2, 3, 4, 5. ಬನ್ನಿ. ನಾನು ಹುಡುಗಿ ದೊಡ್ಡಣ್ಣ, ಗಣೇಶ ಅಂತ. ನಾವು ಮದುವೆ ಹುಡುಗನ ಫ್ರೆಂಡ್ಸ್. ಅಡ್ವಾನ್ಸ್ ಪಾರ್ಟಿ ಮುಂಚೆ ಬಂದ್ಬಿಟ್ಟು ಹುಡುಗ ರಾತ್ರಿ ಬಸ್ಸಲ್ಲಿ ಬರ್ತಾ ಇದ್ದಾರೆ. ತುಂಬಾ ಸಂತೋಷ, ನೀವು ಬನ್ನಿ, ರೆಸ್ಟ್ ತಗೊಳ್ಳಿ. ಮಹಡಿಲಿ ನಮ್ಗೆಲ್ಲ ಸಪರೇಟ್ ರೂಮ್ ಬೇಕು, ಎಲ್ಲ ರೂಮ್ನಲ್ಲೂ ಫ್ಯಾನ್ ಇದ್ದೇ ಇರ್ಬೇಕು, 2 ದೊಡ್ಡ ಜಮಕನ್ ಇರ್ಬೇಕು. ಕಾರು ನೀವು ತೊಂದರೆ ಕೊಡಬಾರ್ದು ಅಂತ ಬೆಂಕಿ ಬಡ್ಕ ನಾವೇ ತಂದಿದೀವಿ. ಸಿಗರೇಟ್ ಒಂದು ತರಿಸ್ಕೊಡಿ ಸಾಕು. ನಮ್ದೇನು ಜಾಸ್ತಿ ಖರ್ಚಿಲ್ಲ, ಬಾರಿ ಸಿಂಪಲ್ಲು. ವಿಳ್ಳೆದೆಲೆ, ಒಳ್ಳೆ ಅಡಿಕೆ, ವಾಸನೆ ಸುಣ್ಣ. ವಿಷಯ ಗುಟ್ಟಾಗಿಟ್ಕೊಳ್ಳಿ, ಒಂದು ದೊಡ್ಡ ಬಾಟ್ಲು ಮ್ಯಾಕ್ಡೊನಾಲ್ಡ್ಸ್ ಬ್ರ್ಯಾಂಡಿ, 2 ಜುಬಲ್ ಎಕ್ಸ್ಟ್ರಮು, ಆಮೇಲೆ 25 ಸೋಡಾ, ಮತ್ತೆ ಐಸು, ಮಿಕ್ಸ್ಚರು, ಕಡಲೆಕಾಯಿ ಬೀಜ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಉಮಾ, ಏನೇ ಹೇಳ್ತಾ ಇರೋದು? ಇವ್ರು ಕೇಳ್ತಾ ಇರೋ ಐಟಮ್ಗಳು ಯಾವುದು ನಮ್ಮ ಬಜೆಟಲ್ಲಿ ಇಲ್ವೇ? ನಾವು ಹೆಣ್ಣಿನ ಕಡೆಯವರಲ್ಲಿ ಬೇನ್ರಿ, ಬಜೆಟ್ ನೋಡ್ಕೊಂಡು ಮದುವೆ ಮಾಡೋಕ್ಕಾಗತ್ತಾ? ಈಗ ತಾನೇ ವೆಂಕಟೇಶ್ವರನ ಫೋಟೋನ ತಿಳಿಸ್ಬಿಟ್ಟು ಬಂದೆ, ಶುರು ಮಾಡ್ಬಿಟ್ಟು ಅವ್ನ ಕೆಲಸನ. ಕೆಲ್ಸಕ್ಕೆ ಬಾರ್ದು ಮಾತು ಯಾಕೆ ಆಡ್ತೀರಾ? ಅವ್ರು ಕೇಳಿದ್ನೆಲ್ಲ ತಂದ್ಕೊಟ್ಬಿಡಿ, ಆಮೇಲೆ ಮದುವೆ ಟೈಮಲ್ಲಿ ಗಲಾಟೆ ಮಾಡೋರು. ನಮಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ಈ ಪಟ್ಟಿಯಲ್ಲಿ ಬರೆದಿದ್ದೀವಿ, ತಗೊಳ್ಳಿ. ಇಷ್ಟನಾ? ನೀವು ಕೇಳಿದ ಐಟಮ್ಗಳೆಲ್ಲ ತರಿಸ್ಕೊಟ್ಬಿಡ್ತೀವಿ. ಕೊಡಿ ಕೊಡಿ, ಬನ್ನಿ ಬನ್ನಿ ಬನ್ನಿ, ದಯಮಾಡಿಸಿ. ಏನಣ್ಣ ಇದು ಲಿಸ್ಟು? ಒಳ್ಳೆ ಹನುಮಂತನ ಬಾಲ ಇದ್ದಾಗಿದೆ. ಅಳಿಯಂದ್ರ ಫ್ರೆಂಡ್ಸ್ ಕಳ್ಸೋ ಲಿಸ್ಟ್ ಕಣಪ್ಪ, ಡಿಮ್ಯಾಂಡ್ ನೋಟಿಸು. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ತರಿಸ್ಕೊಟ್ಬಿಡಿ ಅಂತ ಉಮ್ಮ ಹೇಳಿದ್ದಾರೆ. ಸರ್, ನೀ ಈ ಮರ್ಯಾದೆ ಎಲ್ಲ ನಂಗೆ ಬೇಕಾಗಿಲ್ಲ. ವಿಶ್ವಾಸವಾಗಿ ಕುಚೇಲ ಕುಚೇಲ ಅಂತ ಕರೀರಿ ಸಾಕು. ಕುಚೇಲ್ ಮಾವ, ನೀವು ಕುಚೇಲ್ ಮಾವನ? ಕುಚೇಲ್ ಮಾವ, ಹೋ ಹೋ, ಹಾಕಿದ್ರೆ ಇನ್ನೂ ಒಳ್ಳೇದೆ. ಏನ್ ಮಾವ, ದುಡ್ಡು ಲಿಸ್ಟ್ ಜೋಬ್ನಲ್ಲಿ ಇಟ್ಕೊಂಡ್ರಿ? ಮದುವೆ ಮನೆಗೆ ಬರೋರೆಲ್ಲ ಒಳ್ಳೆಯವರಾಗಿರ್ತಾರ, ಮದುವೆ ಹುಡುಗ ಒಳ್ಳೆಯವನ್ ಇರ್ಬೋದು, ಅವನ ಸ್ನೇಹಿತರೆಲ್ಲ ಯೋಗ್ಯರಾಗಿರ್ತಾರ, ಅದಕ್ಕೆ ಪ್ರಸಂಗಿಗಳು ಇರ್ತಾರೆ, 10ರಲ್ಲಿ ಒಬ್ಬನಾದ್ರೂ ಒಳ್ಳೆಯ ಸಿಕ್ಕಲ್ವೇ, ಅಂಥವನ್ನ ನಾನೇ ಹುಡುಕಿ ಪತ್ತೆ ಮಾಡಿ ಈ ಲಿಸ್ಟ್ನಲ್ಲಿ ಆದಷ್ಟು ಐಟಮ್ಸ್ ಕಟ್ ಮಾಡಿಸೋಕ್ ಪ್ರಯತ್ನ ಪಡ್ತೀನಿ. ಬೇಕೇ ಬೇಕು ಅನ್ನೋ ಪದಾರ್ಥಕ್ಕೆ ಮಾತ್ರ ನಿನ್ ಕೆಲ್ ದುಡ್ಡಿಸ್ಕೊಂಡು ನಾನೇ ತಂದ್ಬಿಡ್ತೀನಿ. ನೋ ಗಣೇಶ, ಈ ಮದುವೆ ವಿಚಾರ ನೀ ಏನು ಯೋಚನೆ ಮಾಡಬೇಡ, ಗೌರಿ ಮದುವೆ ಮಾಡಿಸೋ ಭಾರ ನಂದು. ಥ್ಯಾಂಕ್ ಯು ಮಾವ. ಹೌದು, ಅಡಿಗೆಗೆ ಯಾರಿಗೆ ಹೇಳಿದ್ದೀರಾ? ಮಂಜುನಾಥಯ್ಯ. ಮಂಜುನಾಥ, ಆಹಾ, ಒಳ್ಳೆ ಕೈ ಒಳ್ಳೆ ಕೈ. ಮಂಜುನಾಥ, ಮಂಜುನಾಥ. ಏನಣ್ಣ ಅಷ್ಟೊಟ್ಟು ಪೊಲೀಸ್ ಆಫೀಸರ್ ಅಂತ ದಾಡಿ ಎಲ್ಲ ಬಿಟ್ಕೊಂಡು? ದೊಡ್ಡ ಮನುಷ್ಯಲ್ಲ ಯಾವಾಗ್ಲೂ ಹೀಗೆ ಕಣೋ, ಸಿಂಪಲ್ ಆಗೇ ಇರೋದು. ಅದೇ ನಮ್ ಬೀಗಿತಿ ಋಷೇಂದ್ರಮಣಿ, ಅಲ್ಪಳು, ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಏನ್ ಮಾಡ್ತಾನೆ ಹೇಳು? ಅರ್ಧರಾತ್ರಿ ಕೊಡೆ ಹಿಡಿತಾಳೆ. ಹಬ್ಬ, ಕುಚೇಲ್ ಮಾವ ಬಂದಿರೋ ವಿಷಯನ ಮುಂಚೆ ನಮ್ಮ ಉಮ್ಮನಿಗೆ ಹೇಳ್ಬೇಕು, ಅದಕ್ಕಿಂತ ಮುಂಚೆ ಗೌರಿಗೆ ಹೇಳ್ಬೇಕು. ಪಾಪ, ಅವಳು ಮದುವೆ ಆಗತ್ತಲ್ಲ ಅಂತ ಹೆದರ್ಕೊಂಡಿದ್ದಾಳೆ. ಅಣ್ಣ, ಈ ಕುಚೇಲ ಎಲ್ಲೇ ಮದುವೆ ಆಗ್ಲಿ ಕರೆಕ್ಟ್ ಬಂದ್ಬಿಡ್ತಾನಲ್ಲ. ಬರ್ಲಿ ಬಿಡು, ಅವನಿಂದ ಯಾರಿಗೇನ್ ತೊಂದ್ರೆ? ಅವನು ಲಗ್ನ ಪತ್ರಿಕೆನ ನೋಡ್ತಾನೆ, ಎಲ್ರ ಹೆಸರು ತಿಳ್ಕೊತಾನೆ, ನೆಟ್ಟಕ್ ಛತ್ರಕ್ ಬರ್ತಾನೆ, ಎಲ್ರನ್ನು ಸಲುಗೆಯಿಂದ ಮಾತಾಡ್ಸ್ತಾನೆ, ಎಲ್ಲಾ ಕೆಲ್ಸನೂ ತನ್ನ ತಲೆ ಮೇಲೆ ಹಾಕೊಂಡು ಮಾಡ್ತಾನೆ. ಕಾಸು ಕೇಳೋಲ್ಲ, ದುಡ್ಡು ಕೇಳೋಲ್ಲ, 2 ಹೊತ್ತು ಊಟ ಹಾಕಿದ್ರೆ ಸಾಕು. ಮದುವೆ ಮುಗಿದ್ಮೇಲೆ ಹೆಣ್ಣು ಹೋಗುವಾಗ ತನ್ನ ಒಡಹುಟ್ಟದ ತಂಗಿನೇ ಹೋಗೋಗೆ ಬಿಕ್ಕಿ ಬಿಕ್ಕಿ ಅಳ್ತಾನೆ. ನಮ್ಮ ಕುಚೇಲನಿಗೆ ಕೈ ಶುದ್ಧ, ಬಾಯಿ ಶುದ್ಧ, ಮನಸ್ಸು ಶುದ್ಧ. ಗೌರಿ ಗೌರಿ, ಅಮ್ಮ ಹೇಳ್ತಿರ್ಲಿಲ್ವಾ ನಮ್ಗೊಬ್ರು ಮಾವ ಇದ್ದಾರೆ ಅಂತ? ಹೌದು, ಆ ಕುಚೇಲ್ ಮಾವ ಬಂದ್ಬಿಟ್ರು. ಅವ್ರು ದೊಡ್ಡ ಪೊಲೀಸ್ ಆಫೀಸರು, ಖಂಡಿತ ಬರೀ ಕೈನಲ್ಲಿ ಬಂದಿರಲ್ಲ. ನಿನಗೆ ಜ್ಞಾಪಕ ಇದೆಯಾ, ಅವ್ರಿಗೂ ಅಜ್ಜಿಗೂ ಜಗಳ ಆಗಿ ಮನೆ ಬಿಟ್ಟೆ ಹೊರಟೋಗಿದ್ರು ಅಂತ? ಈಗ ಮಾವನೂ ಇಲ್ಲೇ ಇದ್ದಾರೆ, ಅಜ್ಜಿನೂ ಇಲ್ಲೇ ಇದ್ದಾರೆ. ಮದುವೆ ಮನೆಯಲ್ಲಿ ತಾಯಿ ಮಗ ಶತ್ರುಗಳ ತರ ಇದ್ರೆ
ಏನ್ ಚೆನ್ನಾಗಿರುತ್ತಣ್ಣ? ಅದನ್ನೇ ನಾನು ಹೇಳಕ್ ಬಂದಿದ್ದು. ನಿನ್ ಮದುವೆಯಲ್ಲಿ ಅವರಿಬ್ಬರನ್ನ ನಾವು ಒಂದ್ ಸೇರಿಸ್ತೀವಿ. ಏನಕ್ಕೆ? ಕರೆಕ್ಟ್. ಮಾವಯ್ಯ, ಇವಳೇ ಗೌರಿ. ಗೌರಿ ನಮಸ್ಕಾರ. ಅವಣಮ್ಮ, ದೇವರು ಚೆನ್ನಾಗಿಟ್ಟಿಲ್ಲಮ್ಮ. ಮಾವಯ್ಯ, ನಾವು ನಿಮ್ಮನ್ನ ಅಜ್ಜಿ ಹತ್ರ ಕರ್ಕೊಂಡು ಹೋಗ್ತೀವಿ. ಅಜ್ಜಿ? ಯಾವ ಅಜ್ಜಿ? ತೆಗೆದ್ರಲ್ಲ ನಿಮ್ ಬರ್ಸೇನ. ಮಾವಯ್ಯ, ಅಜ್ಜಿ ವಯಸ್ಸಿನಲ್ಲಿ ದೊಡ್ಡವರು, ಅವ್ರು ಹೆಚ್ಚು ಕಮ್ಮಿ ಮಾತಾಡಿದ್ರು, ನೀವು ಸುಮ್ಮನೆ ಇರ್ಬೇಕು. ನಾನೇನ್ ಮಾಡಿದೆ? ನೀವೇನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಬೇಡ. ಏನ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ ಕೇಳಿ. ಅಜ್ಜಿ ಏನೇ ಅಂದ್ರು ನೀವು ತುಟಿ ಬಿಟ್ಟು ಕನ್ ಕುಡ್ದು ಬಾಯಿಗೆ ಬೀಗ ಹಾಕೊಂಡಿರ್ಬೇಕು. ಬನ್ನಿ ಅಜ್ಜಿ, ನಿಂಗೊಂದು ಸರ್ಪ್ರೈಸ್. ಯಾರು ಬಂದಿದ್ದಾರೆ ನೋಡು. ಯಾರು ನಿಜವಲ್ಲ ಗೊತ್ತಿಲ್ಲ. ನೀವು ಬನ್ನಿ ಮಾವಯ್ಯ. ಏನಜ್ಜಿ ನೀನು ಅವ್ರನ್ನ ಹೋಗಿ ಯಾರು ಅಂತ ಕೇಳ್ತಿಲ್ಲ? ಕೋಪಕ್ಕೆ ರಕ್ತ ಸಂಬಂಧನೇ ಹೊಟ್ಟೋಗುತ್ತಾ? ನಿನ್ ಛಲ ಇನ್ನು ಎಷ್ಟು ಹೊತ್ತಿರುತ್ತೆ ಅಂತ ನಾನು ನೋಡ್ತೀನಿ. ಗೌರಿ ಮದುವೆ ಮುಗಿಯೋದ್ರೊಳಗೆ ನಿನ್ನ ಬಾಯಿಂದಾನೆ ಅವ್ರನ್ನ ಯಾರು ಅಂತ ಹೇಳಿಸ್ಲಿಲ್ಲ. ನನ್ನ ಹೆಸರು ನಟರಾಜನೇ. ಯಾರಿರ್ಬೋದು? ಗಡ್ಡ ಮೀಸೆ ಬಿಟ್ಕೊಂಡಿದ್ದಾನೆ ಇವನು, ಬೇರೆ ರಕ್ತ ಸಂಬಂಧ ಅಂತ. ಅದ್ಯಾರು ಅಣ್ಣ? ಅಣ್ಣ, ಅಣ್ಣ. ಏನು? ಅವರು ಬಂದ್ಬಿಟ್ರಣ. ಯಾರು? ಅವರೇ. ಕೈಯಲ್ಲಿ ಕಾಸಿಲ್ಲ, ಮದ್ವೆ ನಡೆಯುತ್ತೋ ಇಲ್ವೋ ನಂಬಿಕೆ ಇಲ್ಲ, ಅಷ್ಟಾಗ್ಲೇ ಅವರು ನಡಿ. ಬನ್ನಿ, ದಯ ಮಾಡಿಸ್ಬೇಕು, ದಯ ಮಾಡಿಸ್ಬೇಕು. ಪ್ರಯಾಣ ಇಲ್ಲ, ಸುಖವಾಗಿತ್ತ? ಇವಾಗ್ಲಾದ್ರೂ ಗಂಡ ಹೆಂಡತಿ ಹೊರಗೆ ಬಂದ್ರಲ್ಲ, ನಿಂತು ನಿಂತು ಕಾಲ್ ನೋವು ಬಂತು. ಸ್ವಲ್ಪ ಹಣ ಖರ್ಚಾದ್ರೂ ಪರವಾಗಿಲ್ಲ, ಒಳ್ಳೆ ಓಲ್ಗ ಅವ್ನು ಕರ್ಕೊಂಡ್ ಬಂದೆ. ಬೀದಿ ಬಸವಣ್ಣ ಬಾಸವನ್ ಕರ್ಕೊಂಡ್ಬಂದಿದ್ದೀರಲ್ಲ, ಎಲ್ಲಿಂದ ಹಿಡ್ಕೊಂಡ್ರಿ ಇವನ್ನ? ಇದೆಂತ ಛತ್ರ? ಬೆಂಗಳೂರಿನಲ್ಲಿ ಎಂಥ ಒಳ್ಳೊಳ್ಳೆ ಛತ್ರಗಳಿವೆ. ಈ ಛತ್ರ ಸಿಕ್ಕೋದೆ ಬಹಳ ಕಷ್ಟ ಆಯ್ತಮ್ಮ. ನಿಮ್ ಮೂತಿಗೆ ಎಲ್ಲಾನು ಕಷ್ಟನೆ. ಬುದ್ಧಿವಂತರಾದವರು ಹೆಣ್ಣಿಗೆ ಗಣ್ಣೋಡೋದಕ್ಕೆ ಮೊದ್ಲೇನೆ ಛತ್ರ ಬುಕ್ ಮಾಡ್ಬೇಕು. ನನಗಾರು ಹೇಳಿದ್ರೆ ವಾಸವಿನೋ ಕುಚರಾಮನೋ ಬುಕ್ ಮಾಡ್ತಿದ್ದೆ. ಅದಕ್ಕೆ ಹೇಳೋದು, ನಮ್ ಯೋಗ್ಯತೆ ತಕ್ಕಾಗೆ ಸಂಬಂಧ ಮಾಡ್ಬೇಕು ಅಂತ. ಟ್ಯಾಕ್ಸಿಗೆ 50 ರೂಪಾಯಿ, ಆ ಟ್ಯಾಕ್ಸಿಲ್ ಬಂದಿದೀವಿ, 300 ರೂಪಾಯಿ ಕೊಟ್ಟು ಕಳ್ಸೋ. ಗೊತ್ತಾಯ್ತಾ ಉಮಾ? ನಮ್ ಲಗೇಜ್ನೆಲ್ಲ ರೂಮಲ್ಲಿ ಇಡಕ್ಕೆ ಏರ್ಪಾಡು ಮಾಡಿಸು. ಆಗ್ಲಮ್ಮ. ನಟರಾಜ, ಬಂದವ್ರಿಗೆಲ್ಲ ಕಾಫಿ ಟಿಫನ್ ರೆಡಿ ಮಾಡು. ಏನು? ಅಯ್ಯೋ, ಆರತಿ ಮಾಡೋರು ಎಲ್ಲಿ? ಗೌರಿ ಬರ್ಲಿಲ್ವಾ? ಗೌರಿ ಬರ್ದೆ ಮದ್ವೆ ನಡೀತಾ? ಗೌರಿ ಸಿಕ್ಕಿದ್ರೆ ನಾನು ಕೇಳ್ದೆ ಅಂತ ಹೇಳಿ. ಏನಿಲ್ಲ ಏನಿಲ್ಲ. ಏನಪ್ಪ ತಿಳಿದೆ ಕೇಳ್ತೀನಿ, ನಾನು ಟ್ಯಾಕ್ಸಿಲ್ ಕೂತ್ಕೊಡ್ದೆ ಇದ್ರು ಬ್ಯಾಂಗ್ಳೂರ್ನಲ್ಲೇ ಹುಟ್ಟಿದವನು, ಬ್ಯಾಂಗ್ಳೂರ್ಲೇ ಬೆಳೆದವನು. ರೈಲ್ವೆ ಸ್ಟೇಷನ್ ಇಂದ ಇಲ್ಲಿವರೆಗೂ 50 ರೂಪಾಯಿ ಅಂದ್ರೆ ಜಾಸ್ತಿ ಅಲ್ಲ? ಹೌದು ಸ್ವಾಮಿ, ನಾವು ಸಾಮಾನ್ಯವಾಗಿ ತಗೊಳ್ಳೋದು 30 ರೂಪಾಯಿ. ಇದು ಮದುವೆ ಪಾರ್ಟಿ ಅಲ್ವಾ, ಅದಕ್ಕೆ 20 ಎಕ್ಸ್ಟ್ರಾ. ಮದುವೆ ಪಾರ್ಟಿ ಅವ್ರು ಏನ್ ಪಾಪ ಮಾಡಿದ್ದಾರೆ? ಹೆಣ್ಣವ್ರು ತಾನೇ ದುಡ್ಡು ಕೊಡೋದು, ಎಷ್ಟೋ ಖರ್ಚು ಮಾಡ್ತಾರೆ, ನಮಗೊಂದು 20 ರೂಪಾಯಿ ಜಾಸ್ತಿ ಕೊಟ್ಟು ಸೌದಾರ. ಅದು ಸರಿನೆ, ಕೊಡ್ತೀನಿ ಕೊಡ್ತೀನಿ. ಏನೇ ಉಮಾ, ಬಿಗಿದಿ ತುಂಬಾ ತೊಂದರೆ ಕೊಡ್ತಿದ್ದಾಳ? ಸುಮ್ನಿರಿ, ನಮ್ ಹುಡುಗಿ ಮದ್ವೆ ಅಲ್ವೇನ್ರಿ? ಇದ್ಯಾರಪ್ಪ? ಅರೆ ನೀವಾ? ಏನ್ ಸರ್ ಇಷ್ಟೊಂದು ಭಾರ ಹೊತ್ಕೊಂಡ್ ಬರ್ತಿದ್ದೀರಾ? ನೀನ್ ಇಷ್ಟೊಂದು ಮದ್ವೆ ಭಾರ ಹೊರ್ತಿರ್ಬೇಕಾದ್ರೆ ನಮ್ ಪೆಟ್ಟಿಗೆ ನಾವು ಹೊತ್ತರೆ ತಪ್ಪೇನು? ಅಂದ್ಹಾಗೆ ನಾನು ಹೇಳಿದ್ ಜ್ಞಾಪಕ ಇದೆ ತಾನೇ? ಏನ್ ಹೇಳಿದ್ರಿ? ಅಯ್ಯೋಯ್ಯೋ, ಆಟೋಮ್ ಬಾಂಬ್ ಹಾಕದಾಗ ಹಾಕ್ಬಿಟ್ಟಿಯಲ್ಲಪ್ಪ. ಅದೇ ಕಸ್ಕಸೆ ಪಾಯಸ ಮಾಡಿಸ್ತೀನಿ. ನಮ್ ಕಡೆಯಿಂದ 5 ಜನ ಹಿರಿಯರು ಬಂದಿದ್ದಾರೆ, ತುಂಬಾ ಮಡಿವಂತರು. ನಿಮ್ ಅಡಿಗೆಯವ್ರು ಮಾಡಿದ್ದನ್ನ ಊಟ ಮಾಡೋದಿಲ್ಲ, 2 ಹೊತ್ತು ಫಲಾಹಾರ ಆಗ್ಬೇಕು. ಬೇರೆ ಅಡಿಗೆಯವ್ರನ್ನ ಏರ್ಪಾಟ್ ಮಾಡಿದ್ಯಾ ತಾನೇ? ಅಮ್ಮ, ಈಗ್ಲೇ ಯಾರನ್ನಾದ್ರೂ ಗೊತ್ತು ಮಾಡ್ಬಿಡ್ತೀನಿ. ನೀನ್ ಏರ್ಪಾಟ್ ಮಾಡೋದ್ ಯಾವಾಗ? ಅವ್ರ ಫಲಾಹಾರ ತಿನ್ನೋದ್ ಯಾವಾಗ? ಚಿಕ್ಕ ಮಕ್ಕಳಾಗೆ ಪ್ರತಿಯೊಂದನ್ನು ಹೇಳ್ಬೇಕಾ? ದರಿದ್ರ ಸಂಬಂಧ ಮಾಡ್ಬಿಟ್ಟೆ. ಏನಮ್ಮ ಉಮ್ಮ, ಮಡಿಲಿ ಅಡಿಗೆ ಮಾಡೋಕೆ ಅಂತ ಗಣೇಶ ನನಗೆ ಹಣ ಕೊಟ್ಬಿಟ್ ಬಂದಲ್ಲ, ಮದ್ವೆ ಗಲಾಟೆಯಲ್ಲಿ ಎಲ್ಲ ಮರ್ತು ಬಿಟ್ಟಿಯಾ? ಭೇಷ್, ಈ ವಯಸ್ಸಲ್ಲ ಮರವೇನಾ? ಏನಜ್ಜಿ, ಚೆನ್ನಾಗಿ ಅಡಿಗೆ ಮಾಡ್ತೀಯಾ? ಮಾಡ್ತೀನಿ. ಹುಳಿ ಅವಲಕ್ಕಿ, ಮೊಸರು ಅವಲಕ್ಕಿ ಎಲ್ಲ ಮಾಡಕ್ ಬರುತ್ತಾ? ಬರುತ್ತೆ. ನೀವೇನು ಯೋಚನೆ ಮಾಡ್ಬೇಡಿ, ಎಲ್ಲ ನಾನು ನೋಡ್ಕೊಳ್ತೀನಿ. ಅಜ್ಜಿ, ನೀವು ಅಡಿಗೆ ಮಾಡೋದಾ? ತಪ್ಪೇನಮ್ಮ, ಎಷ್ಟೋ ಮನೇಲಿ ಅಡಿಗೆ ಕೆಲಸ ಮಾಡಿದ್ದೀನಿ,
ನನ್ನ ಮೊಮ್ಮಗಳ ಮದುವೆಯಲ್ಲಿ ಅಡಿಗೆ ಮಾಡುತ್ತಪ್ಪ. ಬೀಗತಿಯವರು ತುಂಬಾ ಕೋಪವಾಗಿದ್ದಾರೆ. ಮದುವೆ ಮುಗಿಲಿ, ಆಮೇಲೆ ಮಾತಾಡೋಣ. ಅಳ್ಬೇಡಮ್ಮ ಉಮ್ಮ. ಯಾಕೆ ಮಗು ಹಿಂಗ್ ಬಡ್ಕೋತಿದೆ? ನಾನು ಹಾರ್ಲಿಕ್ಸ್ ಬಡ್ಲು ತರದ್ ಮಾತ್ಬಿಟ್ಟೆ, ಮಗು ನನ್ ಜೀವ ತಿಂತಿದೆ, ನಾನೇನ್ ಮಾಡ್ಲಿ? ಅಷ್ಟೇ ತಾನೆ. ಏ ನಟರಾಜ, ಮಗು ಅಳ್ತಾ ಇದೆ, ಹಾರ್ಲಿಕ್ಸ್ ಬಡ್ಲು ತಗೊಂಬ, ದೊಡ್ಡ ಬಡ್ಲು ತಗೊಂಬ. ತಗೊಳಿಮ್ಮ. ತಗೋ. ಒಂದ್ ನಿಮಿಷ ಇರು. ಯಾಕಮ್ಮ? ಇನ್ನು ಎಷ್ಟ್ ಮಕ್ಳು ಉಪವಾಸ ಇಟ್ಟಿದ್ರ ನೋಡೋಣ ಬಾ. ಅಮ್ಮ, ಹಾರ್ಲಿಕ್ಸ್ ಇಲ್ಲೇ ಇತ್ತಲ್ಲ, ಇನ್ನೊಂದನ್ನ ಯಾಕೆ ತರಿಸಿದ್ದು? ಇದು ಬರ ತಿಂಗಳಿಗೆ ಮರಿ. ನಿಮ್ದು ಯಾವ ಊರು? ಹೆಬ್ಬಾಲೆ. ಎಲ್ಲಿದೆ? ಅರ್ಕಲ್ಗುಡಿ ಹತ್ರ ಇದೆ. ಇಷ್ಟೊಂದು ಚಿಕ್ಕ ಲೋಟದಲ್ಲಿ ತಂದಿದ್ಯಲ್ಲ ಕಾಫಿನ, ದೊಡ್ಡ ಲೋಟಾನೆ ಸಿಕ್ಲಿಲ್ವಾ? ತಪ್ಪಾಯ್ತಮ್ಮ, ಈ ಲೋಟ ನಮ್ಮನೇದಲ್ಲ, ಛತ್ರದ್ದು. ನಿಮಗ್ ಬೇಕಾದ್ರೆ ಇನ್ನೊಂದು ಲೋಟ ಕಾಫಿ ತಗೊಳ್ಳಿ. ಬೇಡ. ಎಲ್ರೇ ಹೋಗಿದ್ರೆ ಟೀ ಕುಡಿಯೋಕೆ ಹೋಗಿದ್ದು, ಒಳ್ಳೆ ಸಮಯ ಕೊಡೋದ್ರಲ್ಲಿ. ಡೆಲ್ಲಿಯಿಂದ ಡಿ ಎ ಜಿ ಆಗ್ಲೇ ಬಂದ, ಅಡಿಗೆ ಮನೆ ಹೇಳಿದವ್ರು ಹೋಗಿ. ಹಾ, ಹಳೆ ಪಂಚೆ, ಹಳೆ ಶರ್ಟು, ದಾಡಿ, ಮೀಸೆ ಎಲ್ಲ ಇದೆ. ಡಿ ಎ ಜಿಗಿಂತ ಅವ್ರು ಟೀ ಮುಖ್ಯ. ಛ, ಇವ್ರು ನೋಡಿದ್ರೆ ಡಿ ಎ ಜಿ ತರ ಕಾಣಲ್ವೇ? ಅವ್ರ ಮನೆ ಅಡಿಗೆವಂತರ ಇದಾನಲ್ಲ, ಅವ್ರನ್ನ ವಿಚಾರಿಸೋಣ. ವಿಚಾರಿಸೋಣ. ಎಕ್ಸ್ಕ್ಯೂಸ್ ಮಿ ಸರ್. ಏನು? ನಾವು ಈ ಛತ್ರದ ರಕ್ಷಣೆಗೋಸ್ಕರ ಬಂದಿದ್ದೀವಿ. ಕಾಫಿ ಟಿಫನ್ ಎಲ್ಲ ಆಯ್ತಾ? ಆಯ್ತು. ಆಯ್ತು. ಒಂದ್ ಚಿಕ್ಕ ಸಂದೇಹ. ಏನದು ಸರ್? ನಾವು ನಿಮ್ಮನ್ನೆಲ್ಲೂ ನೋಡ್ದಾಗಿದ್ದಿಲ್ಲ ಸರ್. ಇಲ್ಲಿಂದ ಜ್ಞಾಪಕನೇ ಬರ್ತಾ ಇಲ್ವಲ್ಲ ಸರ್? ಒಳ್ಳೆ ಮಾತು ಹೇಳಿದ್ರಿ. ನಿಮ್ಮ ಐ ಜಿ ಸಾಹೇಬರ ಮನೆ ಮದುವೆಲಿ ನಾನೇ ಅಲ್ವೇ ಮುಂದೆ ನಿಂತ್ಕೊಂಡು ಎಲ್ಲ ಮಾಡಿಸಿದ್ದು. ಎಸ್ ಸರ್. ನೋ ಸರ್. ಎಸ್ ಸರ್. ನೋ ಸರ್. ಎಕ್ಸ್ಕ್ಯೂಸ್ ಮಿ ಸರ್. ಸರ್, ಸರ್, ಇಲ್ಲಿ ಇಲ್ಲಿ ಒಡೆದೋಗಿದ್ ಬೆಲ್ಜಿಯಂ ಗ್ಲಾಸ್ ತಾನೆ? ಹೌದೌದು. ತಗೊಳ್ಳಿ ಬಿಲ್ಲು. ಏನಿದ್ ಬಿಲ್ಲು? ಕನ್ನಡಿ ಒಡೆದೋಗಿದ್ದಕ್ಕೆ 175 ರೂಪಾಯಿ 30 ಪೈಸಾ. ಅಲ್ರಿ, ಯಾವನ ಒಡೆದಿದ್ದಕ್ಕೆ ನಾನೇ ಕೊಡ್ಬೇಕು ಬಿಲ್ಲು? ಏನ್ರಿ, ಯಾವನ ಗೀವನ ಅಂತೀರಾ? ಕನ್ನಡಿ ಒಡ್ಡಿದ್ದು ನಾನು. ನಾನ್ ಯಾರು ಗೊತ್ತಾ? ಋಷೇಂದ್ರ ಮಣಿ ಸ್ವಂತ ತಂಗಿಗೆ ಸ್ವಂತ ಮಗ ಗೊತ್ತಾ? ಮದ್ವೆ ನಡಿಬೇಕು ಅನ್ನೋ ಆಸೆ ಇದೆ ತಾನೆ? ಇದೆ, ಕೊಡ್ತೀನಿ. ನಾನು ಬಹಳ ಸಿಕ್ತು. ಕನ್ನಡಿ ಹಳೇದು ಅಂತ ಟ್ಯಾಕ್ಸ್ ಕೂಡ ಹಾಕಿಲ್ಲ. ಬರ್ತಾ ಬರ್ತಾ ಗಂಡಿನ ಕಡೆಯವ್ರಿಗೆ ಮರ್ಯಾದೆ ಕಡಿಮೆ ಆಗ್ತಿದೆ. ಗಣೇಶ, ನಿನ್ ತಮ್ಮನ್ ಹುಟ್ಟಿ ಸಜ್ಕ ನಕ್ಷತ್ರ ಎಲ್ಲ ಕೇಳಿದೆ, ನಿಮ್ಮಜ್ಜಿ ಕೊಟ್ಟಿದ್ದಾರೆ. ಆಗ್ಲೇ ಕುಂಡಿ ಬರೀಕೆ ರಾಮಶಾಸ್ತ್ರಿಗಳ ಕಳಿಸ್ಬಿಟ್ಟಿದ್ದೀನಿ. ನಾನ್ ದಾಡಿಗೆ ಬೆಂಕಿ ಹಚ್ಕೊಂಡು ಸಾಯ್ತಾ ಇದ್ದೀನಿ, ನೀವು ಬೀಡಿ ಹಚ್ಚಿಸ್ಕೊಳ್ಳಿ. ಅಯ್ಯೋ ಅಯ್ಯೋ ಅಯ್ಯೋ. ಬನ್ನಿ ಬನ್ನಿ ಬನ್ನಿ. ನೀವು ಗಂಡಿನ ಸ್ನೇಹಿತರು ತಾನೆ? ನಿಮ್ ಜೊತೆಯವ್ರಿಗೆಲ್ಲ ಮಾಡಿಲ್ಲ ರೂಮ್ ಏನ್ ಮಾಡಿದೀವಿ? ಬನ್ನಿ ಸರ್, ಬನ್ನಿ ಬನ್ನಿ ಸರ್. ನೋಡಿ, ನಿಮ್ ಕಡೆಯವರೆಲ್ಲ ಒಳಗ್ ಕೂತಿದ್ದಾರೆ, ನೀವು ಹೋಗಿ ಕೂತ್ಕೊಳ್ಳಿ, ನಾವು ಹೋಗಿ ಟಿಫನ್ ತಂದ್ಬಿಡ್ತೀನಿ. ತಗೊಳ್ಳಿ ಸರ್. ಛಿ, ಏನು ಸಮಯ ಬಯಲಿ? ಏನಯ್ಯ ಇದು? ಒಳ್ಳೆದಲ್ಲ, ಸುಣ್ಣ ಅಡಿಕೆ ಜೊತೆ ತಿಂತಾರಲ್ಲ ಅದು. ಅದು ನನಗೆ ಗೊತ್ತು. ಹೆಣ್ಣವರು ಇಷ್ಟೊಂದು ಕುಳಿಗಾಡಬಾರ್ದಪ್ಪ. ಗಂಡೋರ್ಗೆ ಮೈಸೂರು ಗುತ್ತಿ ಚಿಗರಲ್ಲಿ ನೆನೆ ಇಡಬೇಕು. ನಿಮ್ಗೇನಾದ ದರಿದ್ರ ಇದ್ರೆ ಆ ದರಿದ್ರನ ವೀಳ್ಯದಲ್ಲಿ ತೋರಿಸ್ಬಾರ್ದು. ಹೋಗಲ್ಲ. ದೇವರ್ಸಿ ನನ್ನ ಮಗನೇ, ನಿನ್ ಮುಖಕ್ಕೆ ಮೈಸೂರು ಗುತ್ತಿ ಚಿಗರಲ್ಲೇ ಬೇಕಾ? ಧರ್ಮಕ್ಕೆ ದಟ್ಟಿ ಕೊಡ್ತು ಅಂದ್ರೆ ಹಿತ್ತಲಲ್ಲಿ ಮೊಳ ಹಾಕ್ತಂಗೆ. ಇಷ್ಟ ಇದ್ರೆ ತಿನ್ನು, ಇಲ್ದಿದ್ರೆ ತಗಲು. ಏನೇಳೆ, ನಾವೇ ಅನ್ನ ಕಡಿಮೆ ಬಂದ್ ಬಿದ್ದಿದೀವಾ?
ಅವ್ರ ಕಾಲಕ್ಕೆ ಬಿದ್ದು ಕ್ಷಮಾಪಣೆ ಕೇಳ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಏನೋ. ಚಿಕ್ಕ ಹುಡುಗ ತಪ್ಪು ಮಾಡ್ಬಿಟ್ಟ, ದಯವಿಟ್ಟು ನೀವು ದೊಡ್ಡ ಮನಸ್ಸು ಮಾಡಿ ಕ್ಷಮಿಸ್ಬಿಡಿಮ್ಮ. ಮೊದಲು ನಿಮ್ ತಮ್ಮನ್ಗೆ ಮರ್ಯಾದೆಯಿಂದ ಮಾತಾಡೋದನ್ನ ಕಲಿಸಿ. ಏನಪ್ಪ ಆ ತರ್ಲೇನ್ ಬೈದ್ಯಲ್ಲ ಹಾಗೆ, ನನ್ನ ಹೆಂಡತಿನ ಒಂದ್ಸಲ ಏನೇಲೆ ಬೇವರ್ಸಿ ಅಂತ ಬೈದ್ಬಿಡಪ್ಪ. ದೇವ್ರಿಗೆ ತೆಂಗಿನಕಾಯಿ ಹೊಡೆದು ನಮಸ್ಕಾರ ಮಾಡ್ಬಿಡ್ತೀನಿ. ಏನ್ ಮಾಡ್ತಿದ್ದೀರಾ ಬಂದೆ ಅಂದ್ರೆ? ಅಬ್ಬ ನಾರಾಯಣ ನಾರಾಯಣ ಲಕ್ಷ್ಮೀಪತಿ ನಾರಾಯಣ ನಾರಾಯಣ. ಹಾಲ್ ಚತ್ರ ಕಾಲಿಟ್ವೋ ಮದ್ವೆಗೆ ಬಂದವರು ಜೀವ ಸಹಿತ ಹೋಗದೆ ಕಷ್ಟ ಆಗಿದೆ. ಮಾತಾಡಬೇಡಿ, ಹೋಗಿ ಟ್ಯಾಕ್ಸಿ ತಗೊಂಬನಿ. ಸರಿಮ್ಮ. ನರ್ಸಿಂಗ್ ಹೋಮ್ ಸೇರಿಸ್ಬೇಕು. ಸರಿಮ್ಮ. ಎಕ್ಸ್ರೇ ತೆಗೆಸ್ಬೇಕು. ಸರಿಮ್ಮ. ಮೂಳೆ ಮುರಿದಿದ್ರೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಸರಿಮ್ಮ. ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ಹೇಳ್ಕೊಡ್ದು ನೀವೇ ಮಾಡ್ಬೇಕು. ಸರಿಮ್ಮ. ಹಾಳು ಮಾಡೋದು ಹಾಳು ಅಂತ ನಿಮ್ ತಮ್ಮನ ಕೈ ಮಾಡಿಸ್ಕೊಡ್ ನೀವೇ ಎಲ್ಲ ಮಾಡ್ಬೇಕು. ಸರಿಮ್ಮ. ಸರಿ ಹೋಗೋಣ. ಸರಿಮ್ಮ. ಇನ್ಮೇಲೆ ಮದುವೆ ಮನೆಗೆ ಬಾಳೆಹಣ್ಣು ತರ್ತೀಯ? ಬಾಳೆಹಣ್ಣು ತರ್ತೀಯ? ಬಾಳೆಹಣ್ಣು ತರ್ತೀಯ? ಬಾಳೆಹಣ್ಣು ತರ್ತೀಯ? ಟಿಫನ್ ರೆಡಿ ಆಯ್ತು, ಎಲ್ಲರೂ ಬರ್ತೀರಾ? ನಾ ಕುಡಿಯೋದ್ ಬಿಟ್ಟು ಬರಕ್ ಆಗಲ್ಲ. ಟಿಫನ್ ಅವನ್ ಮಾಡ್ತೀನಿ, ಮೊದಲು ಕಾಳ ತಂದ್ಕೊಡು. ಬರ್ತೀನಿ ಬರ್ತೀನಿ. ನಮ್ ಮನೆಯವ್ರು ಹೇಳಿದ್ರು ಈ ಸೀರೆ ಗೌರಿ ಉಟ್ಕೊಂಡು ದೊಡ್ಡವ್ರಿಗೆಲ್ಲ ನಮಸ್ಕಾರ ಮಾಡ್ಬೇಕಂತೆ. ಸರಿ. ಅಂದಾಗೆ ಗಣೇಶ ಗಸಗಸೆ ಪಾಯಸ ಹೇಳಿದ್ದಲ್ಲ, ದ್ರಾಕ್ಷಿ ಗೋಡಂಬಿ ಹಾಕ್ತಿರ್ತಾನೆ. ಓಹೋ, ನಿಮಗೋಸ್ಕರನ ಎರಡು ಚೀಲ ದ್ರಾಕ್ಷಿ ಗೋಡಂಬಿನ ತರಿಸಿಟ್ಟಿದ್ದೀನಿ. ಅಂದ್ರೆ ಏನು ಸುಬ್ಬು? ತಿಪ್ಪಯ್ಯ ಸುಬ್ಬು ಮರಿ ತಿಪ್ಪಯ್ಯ, ನಿನ್ನ ಹತ್ರ ಒಂದ್ ಗುಟ್ಟು ಹೇಳ್ಬೇಕಿತ್ತಲ್ಲ. ಹೇಳು. ಗುಟ್ಟು ಗಟ್ಟಿ ಹೇಳ್ಕೂಡ್ದು, ಎಲ್ರು ಕೇಳಿಸ್ಕೊಂಡ್ಬಿಡ್ತಾರೆ. ಕಿವಿಲ್ ಹೇಳು. ಬೇಡ, ಬಾತ್ರೂಮ್ ಬಾ ಹೇಳ್ತೀನಿ. ಬೇಡಪ್ಪ ನಂಗ್ ಭಯ ಆಗುತ್ತೆ. ನಿನ್ ಶಿಲಕ್ ನಾನ್ ಗ್ಯಾರಂಟಿ. ಮಧ್ಯಾಹ್ನದಲ್ಲಿ ಮದುವೆ ಛತ್ರದಲ್ಲಿ ಅದರಲ್ಲೂ ಹಗಲೊತ್ತಿನಲ್ಲಿ ಅದರಲ್ಲೂ ಬಚ್ಚಿನ ಮನೆಯಲ್ಲಿ ನನ್ನ ಮಗಳ ಜೊತೆ ಮಾತಾಡೋದು ನಿನಗೆ ಎಷ್ಟೋ ಧೈರ್ಯ? ನಮ್ ದೇಹದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಾಗ ಆಗೋಯ್ತಲ್ಲ. ಅಯ್ಯೋ 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 ಅಯ್ಯೋ, ಎಂತ ಅನಾಹುತ ಆಗೋಯ್ತು. ಇನ್ನು ಮುಂದೆ ನನ್ನ ಮಗಳನ್ನ ಯಾರು ಮದುವೆ ಮಾಡ್ಕೊತಾರೆ? ಅಳ್ಬೇಡ ಸೀತಾ ಅಳ್ಬೇಡ, ಇವನ್ ನಾನ್ ವಿಚಾರಿಸ್ಕೊಳ್ತೀನಿ. ಯಾರೋ ನೀನು? ನಮ್ಮೂರ್ ಜಮೀನ್ದಾರ ಮಗ, ತುಂಬಾ ಆಸ್ತಿವಂತರು, ಒಳ್ಳೆ ದುಡ್ಡನೋರು, ವಿದ್ಯೆ ಮಾತ್ರ ನೈವೇದ್ಯ. ಹೌದಾ? ಮಗಳೇ ಎಡಬಾರ್ದಾಗಿತ್ತ ಗುಂಡಣ್ಣ. ಜೊತೆ ಚೆನ್ನಾಗಿದೆ ನಟರಾಜ, ಹೋಗಿ ಎಲೆ ಅಡಿಕೆ ಕುಂಕುಮ ಕಲ್ಸಕ್ರೆ ಎಲ್ಲ ತೊಗೊಂಡ್ಬಾ, ಈಗಲೇ ತಾಂಬೂಲ ಬದಲಾಯಿಸ್ಕೊಂಡ್ಬೇಡಣ. ನನ್ನ ಮಗನೇ, ನಿನ್ ಮಗಳ ನಿಶ್ಚಿತಾರ್ಥ ನಮ್ ಕಷ್ಟ ನಡಿಬೇಕಾ? ನಡಿಲಿ ಬಿಡು, ಹುಚ್ಚು ಮುಂಡೆ ಮದುವೆಲಿ ಉಂಡವನೇ ಜಾಣ. ತರ್ತೀನಿ. ಇಲ್ಲೇನ್ ನಡೀತು ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ? ಅಕಸ್ಮಾತ್ ಇವರಪ್ಪ ಜಮೀನ್ದಾರರು ಈ ಮದುವೆ ಒಪ್ಕೊಳ್ದಿದ್ರೆ ನೀವೇ ಬುದ್ಧಿ ಹೇಳ್ಬೇಕು. ಈ ನಿಶ್ಚಿತಾರ್ಥಕ್ಕೆ ನೀವೇ ಸಾಕ್ಷಿ. ತಗೊಳ್ಳಿ ಶಾಸ್ತ್ರಿಗಳೇ. ನೀಲಗಿರಿ ನೀಲಕಂಠ ಶಾಸ್ತ್ರಿಗಳ ಮಗಳು ಸುಬ್ಬು ಲಕ್ಷ್ಮಿಗೂ, ಸುಬ್ಬು ಲಕ್ಷ್ಮಿಗೂ ತಿರುಮ ಕೂಡಲ ನರಸೀಪುರದ ಜಮೀನ್ದಾರ ಗುಂಡಣ್ಣನವರ ಮಗ. ಅಯ್ಯೋ, ಅವ್ನು ನನ್ನ ಮಗ ಅಲ್ಲ, ನನ್ ಗೊತ್ತಿರೋ ಹುಡುಗ ಅಷ್ಟೇ. ಗೊತ್ತಿರೋ ಹುಡುಗನ್ಗೂ ನಿಮ್ ಹೆಸರೇನು ಅಂದ್ರೆ? ತಿಪ್ಪೆ. ತಿಪ್ಪೆ ಅದು ಛತ್ರದ ಹಿಂದೆ ಬಿದ್ದಿದೆ. ನಾನ್ ಕೇಳಿದ ನಿಮ್ಮ ಹೆಸರು? ನನ್ನ ಹೆಸರೇ ತಿಪ್ಪಯ್ಯ ಅಂತ. ಮುದ್ದಾಳ್ ಹೆಸರು, ದುಡ್ಡಿರೋರು ತಿಪ್ಪೇನು ಕಸದ ಬುಟ್ಟಿನ ಹೆಸರು ಇಟ್ಕೊಂಡು ಚೆನ್ನಾಗಿರುತ್ತೆ.
ಏನಿಗೂ ಆ ಗುರು ಹಿರಿಯರ ಸಮಕ್ಷಮದಲ್ಲಿ ಆಯವದನ ಕಲ್ಯಾಣ ಮಂಟಪದ ಒಂದು ಎರಡು ಮೂರು ಮೂರನೇ ಬಾತ್ರೂಮ್ ಮುಂಭಾಗದಲ್ಲಿ ಇದಿಲ್ಲದೆ ನಿಶ್ಚಿತಾರ್ಥವನ್ನ ನಿಶ್ಚಯಿಸಲ್ಪಟ್ಟಿದೆ ಕೊಡಿ ತಗೊಳ್ಳಿ ನನಗ ಇದಕ್ಕೆ ನೀವೇ ತಾನೇ ಸಾಕ್ಷಿ ಹಿಡಿರಿ ಅಯ್ಯಯ್ಯೋ ನನ್ನ ಯಾಕೆ ತಳ್ಳಿದ್ರಿ ಅಯ್ಯೋ ಪಾಗ್ಲಿ ಅತಿ ಹಾಕಿದ್ರಿ ಹತ್ರ ಬರ್ಬೇಡ್ರಿ ದೂರ ಹೋಗ್ರಿ ದೂರ ದೂರ ಅಯ್ಯೋ ಹಾಗೆ ಯಾಕ್ರಿ ನೋಡ್ತಾ ಇದ್ದೀರಾ ಉತ್ತರ ನಗ್ಬೇಡ್ರಿ ಚುಪಾಯ್ ಸಿತ್ತು ಮರಿ ಇದು ನಿನಗೋಸ್ಕರ ಬಿಚ್ಚಿದ ಮುಡಿ ಕಣೆ ಅದು ಪಂಚಾಲಿ ಶಪಥ ಇದು ನೀಲಕಂಠನ ಶಪಥ ನೋಡಿದ್ಯೋ ಮಗಳ ಮದುವೆನ ಹಾಗೆ ನೆರವೇರಿಸ್ಬಿಟ್ಟೆ ಈಗ ಈ ಮುಡಿನ ನಿನ್ನೆ ಕಟ್ಟು ಇಷ್ಟೇನಾ ಕರ್ಮ ಸರಿಯಾದ ಜೋಡಿ ಏನ್ ನೋಡ್ದೆ ನಾನೇಕೇಳಿ ಶಾಸ್ತ್ರಿಗಳೇ ಛತ್ರಕ್ ಬಂದಾಗ್ಲಿಂದ ರೂಮ್ ರೂಮ್ ಅಲಿತಾ ಇದೀನಿ ಗೌರಿ ಕಣ್ಗೆ ಬೀಳ್ತಾ ಇಲ್ಲ ಮನಸ್ಸಿಗೆ ತುಂಬಾ ಕಷ್ಟವಾಗಿದೆ ಅದಕ್ಕೆ ನಾನೇನಪ್ಪ ಮಾಡಕ್ಕಾಗುತ್ತೆ ಗೌರಿನ ನನ್ನ ಹತ್ರ ಕರ್ಕೊಂಬಂದ್ ಬಿಟ್ಬಿಟ್ರೆ ಕಣ್ಗೆ ಮನಸ್ಸಿಗೆ ತುಂಬಾ ತಂಪಾಗ್ಬಿಡುತ್ತೆ ಏನ ಈ ಕೆಲಸ ಕೊಟ್ಟ ನನಗೆ ಕುಳ್ಳನ ಮಗ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನ್ರಿ ಕರ್ಕೊಂಡ್ ಬರ್ತಿರೋ ಇಲ್ವೋ ಪಾಂಚಾಲಿ ಶಬ್ದನ ಛತ್ರಿಕೆಲ್ಲ ಹೇಳಿ ಟಾಮ್ ಟಾಮ್ ಮಾಡ್ಬಿಡ್ಲು ಕರ್ಕೊಂಡ್ ಬರ್ತೀನಪ್ಪ ಕರ್ಕೊಂಡ್ ಬರ್ತೇನೆ ಶಾಸ್ತ್ರಿಗಳೇ ಡೈನಿಂಗ್ ಹಾಲ್ ಬೀರು ಹಿಂದ್ಗಡೆ ನಾನು ಔತ್ಕೊಂಡಿರ್ತೀನಿ ಗೌರಿನ ಹೇಗಾದ್ರೂ ಮಾಡಿ ಅಲ್ಲಿ ಕರ್ಕೊಂಡ್ ಬಂದ್ಬಿಡಿ ನಾನು ಅವಳನ್ನ ಕಣ್ ತುಂಬಾ ನೋಡ್ಬಿಡ್ತೀನಿ ಆ ಗೌರಿನ ಕರ್ಕೊಂಬ ಅಂತ ಹೇಳಿದ ವಿಷಯನ ಯಾರಿಗೂ ಹೇಳ್ಬೇಡಿ ಯಾಕೆಂದ್ರೆ ನನ್ನ ಇಮೇಜು ಕೆಟ್ಟೋಗುತ್ತೆ ಕಿರುಚಿದ್ರೆ ಚುಚ್ಚು ಬಿಡ್ತೀನಿ ಚುಚ್ಚಿದ್ರೆ ಕಿರುಚಿ ಬಿಡ್ತೀನಿ ನಾನಿರೋದು ನಿನಗೆ ಗೊತ್ತಾಯ್ತು ನೀನಿರೋದು ಗೊತ್ತಿದ್ರೆ ನಾನೇ ಇಲ್ಲಿ ಬರ್ತಿದ್ದೆ ಗೌರಿ ನೋಡಕ್ ಬಂದೆ ಗೌರಿ ಶ್ರೀರಾಮಚಂದ್ರ ಮೋಹನ ಮೋಹನ ಯಾರು ಕೂಗ್ತಿದ್ದಾರೆ ಕೂಗ್ತಿಲ್ಲ ತಡ್ತಿದ್ದಾರೆ ಕುಚ್ಚು ಬಿಡ್ತೀನಿ ನಾನು ಒಳಗಡೆ ಇರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಗೊತ್ತಾದ್ರೆ ನಿನ್ನ ಪೀಸ್ ಪೀಸ್ ಮಾಡಕ್ ಬರ್ತೀನಿ ನೋಡು ಗೌರಿ ಬಂದಿದ್ದಾಳೆ ಅಯ್ಯೋ ಗೌರಿ ಗೌರಿ ಸರ್ವಾಭೀಷ್ಟ ಸಿದ್ಧಿರಸ್ತು ಸಿದ್ಧಿರಸ್ತು ಆ ಹೇಳಮ್ಮ ಹೇಳು ಶಾಸ್ತ್ರ ಮುಗೀತು ಹೇಳು ಹೋಗೋಣ ನಾನ್ ಚಂದ್ರ ಬಿಟ್ಟು ಹೋಗೋದಿಕ್ಕೆ ಕನಿಷ್ಠ ಪಕ್ಷ ಎರಡ್ ನಿಮಿಷ ಆದ್ರೂ ಬೇಕಾಗುತ್ತೆ ಅಷ್ಟೊಳಗೆ ಕೂಕೊಂಡ್ರೆ ಗೊತ್ತು ಗೊತ್ತು ಪೀಸ್ ಪೀಸ್ ಮಾಡ್ಬಿಡ್ತೀಯ ಅಣ್ಣ ಎರಡ್ ನಿಮಿಷ ಆದ್ಮೇಲೆ ಕೂಕೋಬಹುದಾ ಮೋಹನ 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 ಗೌರಿ ನೋಡಿದ್ಯ ತಾನೆ ಸಂತೋಷ ಆಯ್ತಾ ಪಾಂಚಾಲಿ ಶಬ್ದ ಯಾರಿಗೂ ಹೇಳ್ಬೇಡಪ್ಪ ಬಾತ್ರೂಮ್ ಹೋಗ್ಬೇಕಾ ಎರಡನೇ ಸಲ ನೋಡ್ಬೇಕಾ ಏನಪ್ಪ ಅದು ನಿನ್ ಕಾಗೆ ಸಂಗೀತ ಇಷ್ಟ ದೊಡ್ಡ ಹುಡುಗ ಆಗಿ ಹುಡುಗಾಟ ಆಡ್ತೀಯಲ್ಲಪ್ಪ ಬಾಯಿ ತುಂಬಾ ಮೂರ್ ಅಕ್ಷರ ಸಂತೋಷ ಅಂತ ಹೇಳ್ಬಾರ್ದ ಕರ್ಮ ಹಾ ಅಲ್ಲ ಸಂತೋಷ 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 ತಾನೆ ಹೇಳಪ್ಪ ಹೇಳ ಸಂತೋಷ
ಸರ್ ಈ ಚಿತ್ರದಲ್ಲೇ ಸರ್ ನೋಡ್ತೀವಿ ಸರ್ ಓಕೆ ಸರ್ ನಾನು ಯಾವಾಗ ಅಡುಗೆ ಮನೆಗೆ ಹೋದ್ರು ಕುಚೇಲ್ ಮಾವ ಇಡ್ಲಿ ಬಟ್ಟೆಯಲ್ಲಿ ಕಾಫಿ ಸೋಸೋ ಬಟ್ಟೆಯಲ್ಲಿ ಮೆಣಸಿನಕಾಯಿ ಹೆಚ್ಚಾಯ್ತಾ ಮಾವಿನಕಾಯಿ ತುರ್ದಾಯ್ತಾ ಈಗ ನಳ ಮಹಾರಾಜಂಡ ಎಲ್ಲ ಹೊಡಿತಾರೆ ಹೊರತು ಡೆಲ್ಲಿಗೆ ನಾನು ಲೆಟರ್ ಹಾಕಿದ್ನಲ್ಲ ಹಣ ತಂದಿದ್ದೀನಲ್ಲ ನಿನ್ಗೆ ಎಷ್ಟು ಬೇಕು ಅಂತ ಒಂದ್ಸಲನೂ ಕೇಳಿಲ್ಲ ಕಣೆ ಉಮಾ ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಇರೋದೇ ಇಷ್ಟು ದುಡ್ಡು ಈ ಮದುವೆ ಏನಾದ್ರೂ ನಿಂತೋದ್ರೆ ನಾನು ಮಾತ್ರ ಜೀವ ಸಹಿತ ಇರೋದಿಲ್ಲ ನಿಮ್ದಮ್ಮಯ್ಯ ಅಂತೀನ್ರಿ ಇಂಥ ಮಾತಾಡ್ಬೇಡಿ ಎಕ್ಸ್ಕ್ಯೂಸ್ ಮೀ ಸರ್ ಬ್ಲಾಕ್ ಪ್ಯಾಂಟ್ ಬ್ಲೂ ಶರ್ಟ್ ಹಾಕೊಂಡು ಇಲ್ಗೊಬ್ಬ ಕಳ್ಳ ಬಂದ ಸರ್ ಕಳ್ಳನ ನೀಲಿ ರೇಷ್ಮೆ ಸೀರೆ ಉಟ್ಕೊಂಡು ಚಾಮರಾಜನಗರದಿಂದ ಹೃಷೇಂದ್ರಮಣಿ ನೋಡು ದರೋಡೆ ಮಾಡಕ್ ಬಂದಿದ್ದಾಳೆ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ಬಿಗಿತಿ ಕಿವಿಗೆ ಬಿದ್ರೆ ಅಂಪ ಮಾಡ್ತಾರೆ ಇಲ್ಲಿ ನೋಡಿ ಇವ್ರು ಯಾವಾಗ್ಲೂ ಹೀಗೇನೆ ತಮಾಷೆ ಮಾಡ್ತಿರ್ತಾರೆ ಅಷ್ಟೇ ಸಾರಿ ಸರ್ ನಾವು ಮಾಡ್ತಿರೋ ಕಷ್ಟವಾದ ಮದುವೆಗೆ ಕಳ್ಳ ಬೇರೆ ಬಂದಿದ್ದಾನಂತೆ ಬಂದ್ರು ಅವನಿಗೆ ಏನ್ ಸಿಗುತ್ತೆ ಕರೀತಿದಾರಿ ಈ ಮದುವೆ ಏನಾದ್ರೂ ನಿಂತೋದ್ರೆ ನಾನು ಮಾತ್ರ ಜೀವ ಸಹಿತ ಬದುಕಿರೋದಿಲ್ಲ ಕಣೆ ನಾನು ಮಾತ್ರ ಜೀವ ಸಹಿತ ಬದುಕಿರೋದಿಲ್ಲ ಎಲ್ಲರ ಮುಂದೆ ನಿಂತು ನಿನ್ನ ಹರಸೋ ಯೋಗ್ಯತೆ ನನಗಿಲ್ಲ ಅಮ್ಮ ಇದು ನನ್ನ ಅಳಿಲು ಸೇವೆ ಕ್ಷಮಾಪಣೆ ಕೇಳಿಕೊಂಡೆ ನಿನ ಕನಿಕರ ಬರಲಿಲ್ಲ ಹೋಗ್ಲಿ ನಾನು ಮಾಡಿದ ತಪ್ಪಿಗೆ ಏನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತನ್ನದಾದ್ರು ಹೇಳಮ್ಮ ಚಿಚಿ ಈ ಹಾಳ ಕಸ ಎಷ್ಟೇ ಗುಡಿಸಿದ್ರೆ ಮತ್ತೆ ಮತ್ತೆ ಬರುತ್ತೆ ಮಾನ್ಗೆಟ್ಟ ಮುಂಡೆದು ಬೇಜಿ ಸಾಹೇಬ್ರು ಅಮ್ಮ ಸತ್ತೋದ್ಲು ಬೆಂಕಿ ಇಡೋಣ ಅಂತ ಬಂದ್ರ ಅಮ್ಮ ನೀನ ಬೆಂಕಿ ಮುಂದೆ ಬೇಯೋದನ್ನ ನನ್ನಿಂದ ನೋಡೋಕ್ಕಾಗಲ್ಲಮ್ಮ ಇದು 35 ವರ್ಷದ ಹಿಂದೆ ನೀನ್ ಹಚ್ಚಿದ ಬೆಂಕಿ ಕಣೋ ಈ ಬೆಂಕಿನೇ ಇವತ್ತು ನನಗೆ ಅನ್ನ ಕೊಡ್ತಾ ಇದೆ ಅಮ್ಮ ಎರಡೇ ನಿಮಿಷ ಎರಡೆರಡು ನಿಮಿಷ ನನಗೆ ಮಾತಾಡಕ್ಕೆ ಅವಕಾಶ ಕೊಡು ನಾನೊಬ್ಬ ಪೊಲೀಸ್ ಆಫೀಸರ್ ಎಷ್ಟೋ ಜನ ಅಪರಾಧಿಗಳನ್ನು ಹಿಡಿದು ಅವರ ತಪ್ಪುಗಳನ್ನು ಕ್ಷಮಿಸಿದ್ದೀನಿ ಅವ್ರಿಗೆ ಹೊಸದಾರಿ ತೋರಿಸಿದ್ದೀನಿ ಅಂತ ಒಂದು ಅವಕಾಶನ ಈ ಪೊಲೀಸ್ ಆಫೀಸರಿಗೆ ನೀನ್ ಯಾಕಮ್ಮ ಕೊಡಬಾರದು ತಾಯಿ ನಾನು ಕೇಳಿಕೊಂಡಿರೋ ಎರಡು ನಿಮಿಷ ಇನ್ನೂ ಮುಗಿದಿಲ್ಲಮ್ಮ ಗಣೇಶ ಮದುವೆಗೆ ಹಣ ಸಹಾಯ ಮಾಡಿ ಅಂತ ಕಾಗದ ಬರ್ತಿದ್ದ ಹಣ ತಂದಿದ್ದೀನಿ ನಾನು ಹುಡುಗಿ ಸೋದರ ಮಾವನಾದ್ರು ಎಲ್ಲರ ಮುಂದೆ ಈ ಹಣ ಕೊಡೋ ಅರ್ಹತೆ ನನಗಿಲ್ಲ ಅಂತ ಚೆನ್ನಾಗಿ ಗೊತ್ತಮ್ಮ ಆದರೆ ನನ್ನ ತಾಯಿ ಕೈಯಿಂದ ಗಣೇಶನಿಗೆ ಈ ಹಣ ಕೊಡಿಸ್ಬೇಕು ಅಂತ ನನ್ನ ಆಸೆ ಕಣಮ್ಮ ಈ ಬುದ್ಧಿ ಆಗ್ಲೇ ಇದ್ದಿದ್ರೆ ನಿನ್ ತಂಗಿ ಅಮ್ಮ ಇನ್ನೂ ಅರ್ಧ ನಿಮಿಷ ಇದೆ
ಇದು ನಾನು ಹೇಳಿಕೊಂಡಿರೋ ಹೋಟೆಲ್ ಅಡ್ರೆಸ್, ಇದರಲ್ಲೇ ಫೋನ್ ನಂಬರ್ ಇದೆ. ನೀನು ಹಠವಾದಿ, ನನಗೆ ಫೋನ್ ಮಾಡೋದಿಲ್ಲ, ಆದರೂ ಪರವಾಗಿಲ್ಲ. ಗೌರಿನ ಸ್ವಲ್ಪ ನೆನೆಸ್ಕೋ, ನಮ್ಮಿಬ್ಬರ ಹಠದಿಂದ ಆ ಹೆಣ್ಣು ಮಗಳ ಕಣ್ಣೀರು ಹಾಕೋದು ಬೇಡ. ಅಮ್ಮ, ನಿನ್ನ ಮಗ ಇನ್ನೂ ಮಗು ಅಲ್ಲಮ್ಮ, ಅವನಿಗೂ ವಯಸ್ಸಾಗಿದೆ, ಈ ವರ್ಷನೇ ರಿಟೈರ್ ಆಗ್ತಿದ್ದಾನೆ. ಅಮ್ಮ, ಒಂದು ವೇಳೆ ನನಗಿಂತ ಮುಂಚೆ ನೀನು ಸತ್ರೆ ಖಂಡಿತ ನಾನು ನಿನಗೆ ಬೆಂಕಿ ಇಡೋಲ್ಲಮ್ಮ. ಅಕಸ್ಮಾತ್ ನಾನು ಮುಂಚೆ ಸತ್ರೆ ಕುಚಲ ಕುಚಲ ನಾನು ಕೇಳ್ಕೊಂಡಿದ್ದೆ 2 ನಿಮಿಷ ಮುಗಿತಮ್ಮ. ಬೆಳ್ಳಿ ಸಾಮಾನು ಅಚ್ಚುಕಟ್ಟಾಗಿ ಜೋಡಿಸಿಡ್ಬೇಕು. ಗೌರಿ, ನಿಮ್ಮ ಅಣ್ಣ ಕೊಡೋ 25 ತೊಲ ಬಂಗಾರ ಹಾಕು, ನಾನು ಆ ಜೊತೆ ಬಳೆ ಕೊಡ್ತೀನಿ ಅದನ್ನು ಹಾಕು. ದೇವಸ್ಥಾನದಿಂದ ಬಂದಾಗ ಎಲ್ಲ ಒಡವೆ ನಿನ್ ಮೈ ಮೇಲೆ ಇರ್ಬೇಕು. ಯಾರಾದ್ರೂ ಕೇಳಿದ್ರೆ ಇದನ್ನೆಲ್ಲ ನಮ್ಮ ಅಣ್ಣನೇ ಹಾಕ್ತಾ ಅಂತ ಹೇಳು, ಹಾಗಂತ ನಾನು ಹೇಳಿದ್ದೀನಿ. ಇಲ್ಲದೆ ಇದ್ರೆ ಯಾರಾದ್ರೂ ನೋಡಿದ್ರೆ ಎಂತ ಸಂಬಂಧ ಮಾಡಿದೀನಿ ಅಂತಾರೆ. ಉಮಾ, ನೀನ್ ಬಾಕಿ ಕೊಡೋ ಡೌರಿ 7,000 ರೂಪಾಯಿನ ಎಲ್ಲ ಹೊಸ ಹೊಸ ನೋಟ್ಗಳಲ್ಲಿ ಇರ್ಲಿ, 10 ಜನದ ಮುಂದೆ ಜಾಮ್ ಜಾಮ್ ಅಂತ ಇಡ್ಬೇಕು. ನಿನ್ ಹೆಸರೇನಯ್ಯ ನಟರಾಜ? ಎಲ್ಲ ಏರ್ಪಾಟಾಗಿದೆ ತಾನೆ, ಯಾವ ತಂಟೆ ತಕರಾರು ಇಲ್ಲ ತಾನೆ, ದೇವಸ್ಥಾನಕ್ಕೆ ಹೋಗ್ಬೋದು ತಾನೆ, ಬಾ ಹೋಗೋಣ. ಮಾವ ಏನಪ್ಪ? ಮಾವ ಏನು? ಗೌರಿ ಮದುವೆನು ತುಂಬಾ ಕಷ್ಟ ಪಡ್ತಾ ಇದ್ದೀರಾ. ಅದ್ ನನ್ ಕರ್ತವ್ಯ ಅಲ್ವೇನೋ ಗಣೇಶ. ಅದಕ್ಕಿಂತ ಮುಖ್ಯವಾದ ಒಂದ್ ಕರ್ತವ್ಯ ಇದೆ, ಅದನ್ನ ನೀವು ಮರ್ತು ಬಿಟ್ಟಿದ್ದೀರಾ. ಹೇಳು, ಅದನ್ನು ಮಾಡ್ಬಿಡ್ತೀನಿ. ನಮ್ಮ ಬೀಗಿತ್ತಿ ವರದಕ್ಷಿಣೆ ಬಾಕಿ ಕೇಳ್ತಿದ್ದಾರೆ, ದೇವಸ್ಥಾನದಿಂದ ಛತ್ರಕ್ಕೆ ಬರೋದೊಳಗೆ 7,000 ರೂಪಾಯಿ ಕ್ಯಾಶ್ ಕೊಡಬೇಕು. ನೀವ್ ಡೆಲ್ಲಿಂದ ಎಷ್ಟು ತಂದಿದ್ದೀರಾ ಮಾವ? ಚೆಕ್ಕಾ ಡ್ರಾಫ್ಟಾ? ಡ್ರಾಫ್ಟ್ ಆದ್ರೆ ಯಾವ ಬ್ಯಾಂಕು, ಯಾರ ಹೆಸರು? ಚೆಕ್ಕು ಡ್ರಾಫ್ಟು, ನೀವ್ ಏನ್ ಹೇಳ್ತಾ ಇದ್ದೀರಾ? ಆ ಕುಚೇಲ್ ಮಾವ, ನೀವ್ ನನ್ನ ಹತ್ರನೇ ಹುಡುಗಾಟ ಆಡ್ಬೇಡಿ. ನೀವ್ ನನ್ ಯಾರು ಅಂತ ತಿಳ್ಕೊಂಡಿದ್ದೀರಿ? ಇನ್ಯಾರು? ಕುಚೇಲ್ ಮಾವ. ನೀವು ಡೆಲ್ಲಿಂದ ತಾನೇ ಬಂದಿರೋದು? ಡೆಲ್ಲಿನಾ? ನಾನ್ ಮೈಸೂರು ನಂಜನಗೂಡು ಬಿಟ್ಟು ಬೇರೆ ಏನು ನೋಡೇ ಇಲ್ಲ. ನೀವು ಡೆಲ್ಲಿನಲ್ಲಿ ಡಿ ಐ ಜಿ ಅಲ್ವಾ? ನಾನ್ ಡಿ ಐ ಜಿ ಆಗಿದ್ರೆ ಹೀಗೆ ಮುಸ್ರೆ ಪಾತ್ರೆ ತೊಳಿತಾ ಕೂತ್ಕೋತಾ ಇದ್ನೆ. ನಮ್ಮೂರು ನಂಜನಗೂಡು, ಒಂದ್ ಕಾಲದಲ್ಲಿ ಬಹಳ ಚೆನ್ನಾಗಿದ್ವಿ, ಕೆಟ್ಟಗಳಿಗೆ ಮನೆ ಮಠ ಎಲ್ಲ ಕಳ್ಕೊಂಡ್ಬಿಟ್ಟೆ. ಏನ್ ಮಾಡ್ಲಿ, ಜೀವನ ನಡಿಬೇಕಲ್ಲ. ಮದುವೆ ಮನೆಗಳಿಗೆ ಹೋಗ್ತೀನಿ, ಹಗಲು ರಾತ್ರಿ ಚೆನ್ನಾಗಿ ದುಡಿತೀನಿ, 2 ಹೊತ್ತು ಊಟ ಮಾಡಿ ಹೊರಟು ಹೋಗ್ತೀನಿ. ನಾನ್ ನಿಮ್ಮನ್ನ ನನ್ನ ಸೋದರ ಮಾವ ಕುಚೇಲ ಅನ್ಕೊಂಡಿದ್ದೆ. ನಾವೇ ಬಡತನದಲ್ಲಿ ಮದುವೆ ಮಾಡ್ತಾ ಇದೀವಿ, ಈ ಮದುವೆ ನೀವು ಒಬ್ರಾ? ಹೋಗ್ಲಿ ಬಿಡಿ, 2 ಹೊತ್ತು ಊಟ ತಾನೆ, ತಿನ್ಕೊಂಡು ಹೋಗಿ. ಗಣೇಶ, ತಿನ್ಕೊಂಡು ಹೋಗಿ ಅಂತಂದ್ಯಪ್ಪ? ಹಾಗನ್ನಿಸ್ಕೊಂಡು ಊಟ ಮಾಡೋನಾಗಿದ್ರೆ ಬೀದಿನಲ್ಲಿ ಹೋಗಿ ಭಿಕ್ಷೆ ಬೇಡ್ತಾ ಇದ್ದೆ. ನನ್ನ ಮೈಯಲ್ಲಿ ಶಕ್ತಿ ಇದೆ, ದುಡಿ ತಿನ್ಬೇಕು ಅನ್ನೋ ಛಲ ಇದೆ ಕಣಪ್ಪ. ಆದ್ರೆ ಏನ್ ಮಾಡ್ಲಿ, ಕೆಲಸ ಸಿಕ್ಕಲಿಲ್ಲ ಕಣ, ಅದಕ್ಕೆ ನಾನೇ ಕೆಲಸ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಶ್ರಮ ನೋಡಿ ಅರ್ಥ ಮಾಡ್ಕೊಂಡು ಕುಚೇಲ ಊಟ ಮಾಡ್ಕೊಂಡು ಹೋಗಪ್ಪ ಅಂತಂದ್ರೆ 2 ತುತ್ತು ಊಟ ಮಾಡ್ತೀನಿ, ಇಲ್ಲಾಂದ್ರೆ ಹಾಗೆ ಹೊರಟು ಹೋಗ್ತೀನಿ. ನೀರಿಗೆ ಬೇರೆ ಕಷ್ಟ ಇದೆ, ನಾನು ಯಾಕೆ ದಂಡ ಮಾಡಲಿ? ಸುಬಣ್ಣ, ಹುಳಿಗೆ ಉಪ್ಪು ಹಾಕಿಲ್ಲ, ನೀ ಮರ್ತ್ಬಿಡ್ಬೇಡಪ್ಪ. ಬದ್ರಿ, ನಮ್ಮ ಗಣೇಶ ಪಾಪ ಬಡತನದಲ್ಲಿ ಕಷ್ಟಪಟ್ಕೊಂಡು ತಂಗಿ ಮದುವೆ ಮಾಡ್ತಾ ಇದ್ದಾನೆ, ಪದಾರ್ಥಗಳನ್ನೆಲ್ಲ ನೋಡ್ಕೊಂಡು ಬಳಸು. ಮಂಜುನಾಥ ಏನಾರೆ ಅವರೇಕಾಳೆಲ್ಲ ಬಿಡಿಸಿ ಆ ಕೊಳದಪ್ಪಲಲ್ಲಿ ಇಟ್ಟಿದ್ದೀನಿ, ಬಿಸಿ ಬೇಳೆ ಬಾತಿಗೆ ಎಷ್ಟು ಬೇಕೋ ಅಷ್ಟು ಬಳಸಿ. ಹೋಗ್ರಪ್ಪ, ಏನ್ ನೋಡ್ತಾ ನಿನ್ಕೊಂಡಿದ್ದೀನಿ, ಕೆಲಸ ನೋಡಿ ಹೋಗಿ. ಬೀಗಲೆಲ್ಲ ದೇವಸ್ಥಾನದಿಂದ ಬರೋ ಹೊತ್ತಿಗೆ ವರದಕ್ಷಿಣೆ ರೆಡಿ ಮಾಡಿರ್ಬೇಕು, ಹೋಗಿ ಹೋಗಿ ಹೋಗಿ. ಏನೋ ದೇವ್ರ ದಯದಿಂದ ನನ್ನ ಹೆಸರಿರೋ ಆ ಡಿ ಐ ಜಿ ಕುಚೇಲ ಬಂದು
ನಮ್ ಗೌರಿ ಮದುವೆ ಸಹಂಗವಾಗಿ ನೆರವೇರ್ಬಿಟ್ರೆ ಅಷ್ಟೇ ಸಾಕು ನನಗೆ ಅಷ್ಟೇ ಸಾಕು. ಯಾಕ್ರಿ ಅವ್ರ ಮನಸ್ಸನ್ನ ಹಾಗೆ ನೋಯಿಸಿದ್ರಿ? ನಾನೇನೆ ಮಾಡ್ದೆ, ಅತಿಥಿ ಮಾರಿ ಬಂದು ಅತ್ತೆನ್ ಬಡ್ಕೊಂಡು ಹೋಯ್ತು ಅನ್ನೋ ಹಾಗೆ ನನ್ನ ಮೇಲೆ ಗುಬೆ ಕೂರಿಸ್ತಾ ಇದೆಯಲ್ಲ. ಏನೇನ ರಜಾ, ನಾನೇನಾದ್ರೂ ತಪ್ಪು ಮಾತಾಡನ? ಗಣೇಶ, ದೇವಸ್ಥಾನಕ್ಕೆ ಹೋಗಿ ಹೊತ್ತಾಯ್ತು, ಇನ್ನು ಇಲ್ಲೇ ನಿಂತಿದ್ದೀರಲ್ಲ, ಬೇಗ ಬೇಗ ಹೊರಡೆ. ಸರಿ ಗಣೇಶ. ಗಣೇಶ, ಎಲ್ಲ ಸರಿಯಾಗಿ ನಡೀತಾ ಇದೇನಪ್ಪ? ಹಣಕಾಸಿಗೆ ತೊಂದರೆ ಇಲ್ಲ ತಾನೆ? ಅಜ್ಜಿ, ನಮ್ ಕಷ್ಟ ಎಲ್ಲ ಯಾಕೆ ಗೊತ್ತಾಗ್ಬೇಕು? ಏನು ಏನಿಲ್ಲ ಅಜ್ಜಿ, ಕೈ ತುಂಬಾ ಹಣ ಇದೆ, ಹ್ಯಾಕ್ ಖರ್ಚು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ವರದಕ್ಷಿಣೆ ಕೊಡ್ತೀನಿ, ರೂಪಾಯಿ ಅಡ್ವಾನ್ಸ್ ಕೂಡ ಕೊಟ್ಟಿದ್ದೀನಿ, ಉಳಿದು 7000 ರೂಪಾಯಿಗೆ ಎಲ್ಲೆಲ್ಲೂ ಅಲ್ದಾಡದೆ ಸಾಲ ಕೂಡ ಹುಟ್ಟಲಿಲ್ಲ. 25,000 ಚಿನ್ನ ಹಾಕ್ತೀನಿ ಅಂತ ಒಪ್ಕೊಂಡಿದ್ದೆ, 10,000 ಸರ್ ಆಗಿದ್ದು, ಇನ್ನು 15,000 ತರೋ ಶಕ್ತಿ ಇಲ್ಲ ಸರ್. ಬೆಳ್ಳಿ ಪಾತ್ರೆ ಸ್ಟೀಲ್ ಪಾತ್ರೆ ಎಲ್ಲ ತಂದಿದ್ದೀನಿ, ಆದರೆ ನಿಮ್ಮ ಹೆಂಡತಿ ಕೇಳಿದ್ರಲ್ಲಿ ಅರ್ಧ ಕೂಡ ತರಕ್ಕಾಗಿಲ್ಲ ಸರ್. ಸಾಯೋಕ್ ಮುಂಚೆ ಖಂಡಿತ ನಿಮ್ಗೆ ಕೊಡ್ಬೇಕಾದ್ನೆಲ್ಲ ಕೊಟ್ಬಿಡ್ತೀನಿ, ದಯವಿಟ್ಟು ಈ ಮದ್ವೆ ನಿಲ್ಲಿಸ್ಬೇಡಿ. ನನ್ನ ತಂಗಿ ಕುತ್ತಿಗೆಗೆ ಅರಿಶಿನ ದಾರ ಬೀಳಿಲ್ಲ ಅಂದ್ರೆ ನನ್ನ ಕುತ್ತಿಗೆಗೆ ಹಗ್ಗ ಬೀಳೋದು ಗ್ಯಾರಂಟಿ ಗುಂಡಣ್ಣವ್ರೆ, ಗ್ಯಾರಂಟಿ. ನೋ ಗುಂಡ, ಏನೋ ಯೋಚನೆ ಮಾಡ್ತಾ ಇದ್ದೀಯ? ಗಂಡಸಲ್ವ ನೀನು? ಗೌರಿ ಯಾರು? ನಿನ್ನ ಸೊಸೆ ಆಗೋಳು. ಆ ಹೆಣ್ಣುಮಗು ಕಣ್ಣೀರ್ ಹಾಕಿದ್ರೆ ನಿನಗೆ ಒಳ್ಳೇದಾಗತ್ತಾ? ಇಂಥ ಸಮಯದಲ್ಲೇ ನಿನ್ ಧೈರ್ಯ ತಗೋಬೇಕು, ತಗೋ ಧೈರ್ಯ, ಕಟ್ಸು ತಾಳಿ. ಅಷ್ಟದಿಕ್ಪಾಲಕರ ಸಾಕ್ಷಿಯಾಗಿ, 33 ಕೋಟಿ ದೇವತೆಗಳ ಸಾಕ್ಷಿಯಾಗಿ ಈ ಗಣೇಶನ ಸಹೋದರಿ ಗೌರಿಯನ್ನ ಶ್ರೀಮಂತ ಗುಂಡಣ್ಣನವರ ಪುತ್ರನಾದ ಮೋಹನನಿಗೆ ಕೊಟ್ಟು ನಾಳೆ ಪ್ರಾತಃಕಾಲ ಶುಭ ಕರ್ಕಾಟಕ ಲಗ್ನದಲ್ಲಿ ವಿವಾಹ ಮಾಡುವುದಾಗಿ ಗುರು ಹಿರಿಯರ ಸಮ್ಮುಖದಲ್ಲಿ ನಿಶ್ಚಯ ಮಾಡಲಾಗಿದೆ. ಒಂದ್ ನಿಮಿಷ ಶಾಸ್ತ್ರಿಗಳೇ, ತಾಂಬೂಲ ತಟ್ಟೆನಲ್ಲಿ ವರದಕ್ಷಿಣೆ ಹಣ ಇಡೋದು ಪದ್ಧತಿ ತಾನೆ? ಹೌದು. ಹಾಗಾದ್ರೆ ಬಾಕಿ ಹಣನ ತಟ್ಟೆಲಿಡು ಗಣೇಶ. ಲೇ ಋಷ್ಯೇಂದ್ರ ಮಣಿ. ಏನು ಋಷ್ಯೇಂದ್ರ ಮಣಿನ? ಹೌದೇ, ನೀನ್ ನನ್ನ ಹೆಂಡತಿ ಅಲ್ವೇ? ಯಾಕೆ ಹೆಂಡತಿನ ಹೆಸರಿಡಿದು ಕೂಗಬಾರ್ದೆ? ಕೇಳೆ ಆರುಮಣಿ, ನಾನು ವರದಕ್ಷಿಣೆ ಹಣನ ತಗೊಂಡಾಯ್ತು. ಏನೋ ಹಣನ ನೀನ್ ತಗೊಂಡ್ರ? ಏನ್ ಮಾಡಿದ್ರಿ ಹಣನ? ಖರ್ಚು ಮಾಡಿಬಿಟ್ಟೆ ಕಣೆ. ಖರ್ಚು ಮಾಡಿದ್ರ ಹೇಗೆ? ಸ್ಪೀಟ್ ಆಡದೆ, ಸಿಗರೇಟ್ ಸೇದ್ದೆ, ರೇಸ್ಗೆ ಹೋದೆ, ಹೆಂಡ ಕುಡ್ದೆ, ಸೂಳೆ ಮನೆಗೆ ಹೋಗಿ ಮಜಾ ಮಾಡಿದೆ. ನೀನ್ ಯಾವಳೆ ಕೇಳೋದಿಕ್ಕೆ ಎಮ್ಮೆ ಮುಂಡೆದೆ? ನೋಡು, ನಾನು ಗುಂಡೂರಾಯ ಹೇಳ್ತಾ ಇದ್ದೀನಿ, ತಗೊಳೆ ತಟ್ಟೆನ. ಏನ್ರಿ ಆಗಿದೆ ನಿಮ್ಗೆ? ಹಣನೇನೋ ಖರ್ಚು ಮಾಡ್ಬಿಟ್ರಿ, ಬೆಳ್ಳಿ ಪಾತ್ರೆ, ಹಿತ್ತಾಳೆ ಪಾತ್ರೆ, ಚಿನ್ನದ ಒಡವೆ ಗತಿ. ಹೆಣ್ಣಿಗೆ ಗುಣ ಮುಖ್ಯ ಕಣೆ, ಹಣ ಅಲ್ಲ. ಒಡವೆ ಒಡವೆ ಅಂತ ಸಾಯ್ತಿಯಲ್ಲ, ಹೊಟ್ಟೆ ಹಸುವಾದ್ರೆ ಚಿನ್ನಾನ ತಿಂತೀಯ? ದೇವಸ್ಥಾನದಲ್ಲಿರೋ ವಿಗ್ರಹದ ಹಾಗೆ ಮೈ ತುಂಬಾ ಒಡವೆ ತೊಟ್ಕೊಂಡು ಕೂತಿದ್ಯಲ್ಲ, ನಿನ್ನ ಮುಖದಲ್ಲಿ ಒಂದು ಸಣ್ಣ ನಗು ಕೂಡ ಇಲ್ಲ, ಸಿಡುಕು ಮುಖದ ಮುಂಡೆದೆ. ಮೋಹನ ನನ್ನ ಮಗ. ಛೀ ಕಂತ್ರಿ ನಾಯೆ, ನಾನಿಲ್ದೇ ಇದ್ರೆ ನಿನಗೆಲ್ಲೇ ಮಗ? ನಾನ್ ಯಾರು ಗೊತ್ತಾ? ಚಾಮರಾಜನಗರದ ಜೋಡಿದಾರ ಮಗಳು ಋಷೇಂದ್ರ ಮಣಿ. ನಾನ್ ಯಾರು ಗೊತ್ತಾ? ತಿರುಮುಕೂಡ್ಲ ನರಸೀಪುರದ ಜಮೀನ್ದಾರ ಗುಂಡಣ್ಣ, ಗುಂಡು ಮೇಲೆ ಬಿದ್ರೆ ಅಪ್ಪಚ್ಚಿ. ನಿನ್ನೇನೆ ಕೇಳೋದು, ತಟ್ಟೆ ನಾನ್ ತಗೊಳ್ತೀನಿ, ಇಷ್ಟ ಇದ್ರೆ ಕೂತಿರು, ಇಲ್ದೆ ಹೋದ್ರೆ ಹೊರಟೋಗು. ತಟ್ಟೆ ಹ
ಮತ್ತೆ ನನ್ನ ನಿಮ್ಮ ಸಂಬಂಧ ಹರಿದೋಯ್ತು. ಏನಂದ್ರೆ ಏನಂದ್ರೆ ನನ್ ಕ್ಷಮಿಸ್ಬಿಡಿ, ನನ್ ಕ್ಷಮಿಸ್ಬಿಡಿ, ನನ್ ಕ್ಷಮಿಸ್ಬಿಡಿ ಸಾರ್. ಕ್ಷಮಿಸ್ಬಿಡಿ ಸಾರ್. ಯಾಕೆ ಸರ್ ಹೀಗೆ ನಿಂತ್ಬಿಡ್ರಿ? ನನ್ನ ಮಾತು ಉತ್ತರನೇ ಕೊಡ್ತಿರೋಲ್ಲ ಸರ್. ಸಾರ್ ಮೆರವಣಿಗೆ ಛತ್ರಕ್ಕೆ ಬಂದ್ಬಿಡ್ತಿದ್ದೆ ಸರ್. ಹೇಗಾದ್ರೂ ಮಾಡಿ ನನ್ನ ತಂಗಿ ಮದುವೆ ನಡೆಸ್ಕೊಡಿ ಸರ್. ನಿಮ್ ಕೈ ಮುಗಿತೀನಿ ಸರ್. ಸಾರ್ ಅಕಸ್ಮಾತ್ ನನ್ನ ಹೆಂಡತಿನ ತಗ್ಸಿ ಬಗ್ಸಿ ಎದುರಿಸಿ ನಾನೇ ಈ ಮದುವೆ ನಡೆಸಿದ್ರೆ ಹೇಗಿರುತ್ತೆ ಅಂತ ಕಲ್ಪನೆ ಮಾಡ್ಕೊಂಡು ನೋಡಿದೆ. ಆದ್ರೆ ಅದು ಕಲ್ಪನೆ ಚೆನ್ನಾಗಿರುತ್ತೆ ಹೊರತು ನಿಜವಾಗ್ಲೂ ನಡೆಯೋದಲ್ಲಪ್ಪ. 25 ವರ್ಷದಿಂದ ಅವಳು ಕಣ್ಬಿಟ್ರೆ ಹೆದರ್ಕೊಳ್ಳೋ ಮನಸ್ಸು, ಅವಳು ಹೇಳಿದ್ದಕ್ಕೆಲ್ಲ ಹೌದು ಹೌದು ಅನ್ನೋ ನಾಲ್ಗೆ, ಅವಳು ಮಾಡು ಅನ್ನೋ ಕೆಲಸ ಮಾಡೋ ಬುದ್ಧಿ, ಈಗ ಅದನ್ನೆಲ್ಲ ಬದಲಾಯಿಸ್ಕೊಂಡು ಅವ್ರನ್ನ ಎದುರಿಸಿ ನನಗೆ ಮಾತಾಡೋಕ್ಕಾಗೋಲ್ಲಪ್ಪ. ಹಾಗಾದ್ರೆ ನನ್ನ ಗತಿ ಏನು ಸರ್? ಗಣೇಶ, ನಿನ್ನ ಹತ್ರ ನನಗೆ ಬೇಕು ಅಂತ ಕೇಳಿದ್ದು ಒಂದೇ ಒಂದು, ಅದು ಗಸಗಸೆ ಪಾಯಸ. ಅದನ್ನು ನೀನು ಕೊಡದೆ ಹೋದರೂ ಪರವಾಗಿಲ್ಲಪ್ಪ, ನಾನು ಈ ಮದುವೆಗೆ ತೊಂದರೆ ಮಾಡಲ್ಲಪ್ಪ. ಆದರೆ ಮದುವೆ ಮನೆಯಲ್ಲಿ ಎಲ್ಲರ ಮುಂದೆ ಅವಮಾನ ಮಾಡಿಸ್ಕೊಳಕ್ ಮುಂಚೆ ನಮ್ಮ ಮನೆಯವ್ರನ್ನ ಒಬ್ಬರನ್ನೇ ಹೊರಗಡೆ ಕರೆದು ಇರೋ ನಿಜಾಂಶನೆಲ್ಲ ಹೇಳ್ಬಿಡಪ್ಪ. ಹೇಳ್ತೀನಿ ಸರ್. ಅಯ್ಯೋ ದಗಾಕೋರ ಓಸಗಾರ, ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನಂಬಿಸಿ ಕುಟ್ಕೆ ಹಚ್ಚಿಬಿಟ್ರಲ್ಲ, ಕಡೆಗಳಿಗೆ ದುಡ್ಡಿಲ್ಲ ಅಂತ ಹೇಳಿ ತಾರಮಯ ಆಡ್ತಿದ್ದೀರಾ? 25,000 ಚಿನ್ನಕ್ಕೆ 10,000 ಚಿನ್ನ ಹಾಕಿ ಬಾಕಿ 15,000 ಬಿಟ್ಕೊಡಕ್ಕೆ ನನ್ನ ಮಗ ಏನ್ ಬಿಟ್ಟು ಬಿದ್ದಿಲ್ಲ. ವರೋಪಚಾರಕ್ಕೆ ಬೆಳ್ಳಿ ಪಾತ್ರ ಇಲ್ಲದೆ ತಾಲಿ ಕಟ್ಟಕ್ಕೆ ನನ್ನ ಮಗ ಏನು ಬಿಕಾರಿ ಅಲ್ಲ. ದಯವಿಟ್ಟು ಗಲಾಟೆ ಮಾಡಬೇಡಿ ಅಮ್ಮ, ನಮ್ ಜೀವ ಒತ್ತೆ ಇಟ್ಟಾದ್ರೂ ಎಲ್ಲ ತಂದ್ಕೊಡ್ತೀವಿ. ನಿನ್ ಜೀವ ಒತ್ತೆ ಇಟ್ರೆ ಯಾರು ಒಂದ್ ಪೈಸಾ ಕೊಡಲ್ಲ. ಏನ್ ಮಾಡೋದಮ್ಮ, ನಾವು ಎಲ್ಲಾ ಕಡೆ ಅಲೆದ್ವಿ ಎಲ್ಲೂ ಸಿಗ್ಲಿಲ್ಲ. ನನ್ ಮಾತ್ ಕೇಳಿ ಸ್ವಲ್ಪ ಕರುಣೆ ತೋರಿಸಿ. ಮುಚ್ಚೋ ಬಾಯಿ, ಈ ಋಷೇಂದ್ರ ಮಣಿಗೆ ಕೇಳ ಅಭ್ಯಾಸ ಇಲ್ಲ, ಹೇಳೇ ಅಭ್ಯಾಸ. ಕೊನೆ ಮಾತು ಹೇಳ್ತಾ ಇದ್ದೀನಿ, ಬೆಳಗ್ಗೆ 5 ಗಂಟೆ ಒಳಗೆ ನಾನ್ ಕೇಳಿದ ಪದಾರ್ಥನೆಲ್ಲ ತಂದಿಡ್ಬೇಕು, ಇಲ್ಲ ಅದಕ್ಕೆ ಬೆಲೆ ಆಗೋಷ್ಟು ಹಣನಾರು ಒದಗಿಸ್ಬೇಕು, ಆವಾಗ್ಲೇ ಮದ್ವೆ ನಡೆಯೋದು. ಇಲ್ಲದೆ ಇದ್ರೆ ನಾನು ನನ್ನ ಮಗ ಬೆಳಗ್ಗೆ 6:30 ಟ್ರೈನ್ ಅಲ್ಲಿ ಕೂತಿರ್ತೀವಿ, ನಮ್ ಮೂರ್ ಹೊರಟೋಗ್ತಿರ್ತೀವಿ. ಗೊತ್ತಾಯ್ತಾ? ಹ್ಮ್. ಅಂತ ಕೂಗುದ್ ನಾವು ಅವತ್ತ ಇವನು ನನಗೆ ಅಣ್ಣ ಆಗ್ಲಿಲ್ವಾ? ಗೌರಿ ಇವನಿಗೆ ತಂಗಿ ಅಂದ್ಮೇಲೆ ನನಗೂ ತಂಗಿ ಆಗ್ಲಿಲ್ವಾ? ನಿಮ್ಮ 4 ಜನರಲ್ಲಿ ಯಾರು ನನ್ನ ಮನಸ್ಸಿನ ಅರ್ಥನೇ ಮಾಡ್ಕೊಳ್ಳಿಲ್ಲ. ಗಣೇಶ ಏನೋ ದುಡುಕ್ದ, ನೀವಾದ್ರೂ ಅವ್ನಿಗೆ ಹೇಳ್ಬೋದಿತ್ತಲ್ಲ. ಈ ಊರಿನ ಜನ ಗೌರಿ ಮದುವೆ ನಿಂತು ಹೋಗುತ್ತೆ ಅಂದಾಗ ನನ್ನ ಮನಸ್ಸಿಗೆ ಎಷ್ಟು ನೋವಾಯ್ತು ಗೊತ್ತಾ? ಒಂದೇ ಒಂದ್ಸಲ ಬಾರೋ ಅಂತ ನನ್ನ ಕರೆದಿದ್ರೆ ನಾನು ಬರ್ತಿರ್ಲಿಲ್ವಾ? ನಿಮ್ಮಿಬ್ಬರಿಗೂ ನಾನು ಅಷ್ಟು ಬೇಡದವನಾಗ್ಬಿಟ್ನ. ತಮ್ಮ ನಟರಾಜನು ನಾನೇನು ಇನ್ವಿಟೇಷನ್ ಕೊಟ್ಟು ಕರೆದಿಲ್ಲ, ಆದರೂ ಅವನು ನನ್ನ ಜೊತೆ ಛತ್ರದಲ್ಲೇ ಇದ್ದಾನೆ. ನೋ ಗಣೇಶ, ಯಾರವಳು ವೃಷೇಂದ್ರಮಣಿ? ನನ್ನ ತಂಗಿ ಮದುವೆ ನಿಲ್ಸೋಳು, ನೋಡೇ ಬೇಡ ನಡೆಯೋ. ಹಲೋ ಹಲೋ, ಕುಚಿಯಲ್ಲ ನಾನು ಕಣೋ ನಿಮ್ಮಮ್ಮ. ಅಮ್ಮ ವೃಷೇಂದ್ರಮಣಿ, ವೃಷೇಂದ್ರಮಣಿ ಅಮ್ಮ, ವೃಷೇಂದ್ರಮಣಿ.
ತಗೋ. ನೀನ್ ಕೇಳಿದ ಹಣ ಋಷೇಂದ್ರಮಣಿ ಅಮ್ಮ ಅವಳೆ ನಿಮ್ ಹಣ ಋಷೇಂದ್ರಮಣಿ ಋಷೇಂದ್ರಮಣಿ ಅಮ್ಮ. ಅತ್ತಿಗೆ, ನಮ್ಮ ಅತ್ತೆ ಹೇಳಿದ್ದನ್ನೆಲ್ಲ ನೀವು ಕೊಟ್ಟ್ರಿ, ಆದರೆ ಈ ಒಡವೆ ವಿಚಾರ ಮಾತ್ರ ಅವ್ರಿಗೆ ಗೊತ್ತಿಲ್ಲ. ಆದಷ್ಟು ಬೇಗ ಬೇರೆ ಒಡವೆ ಮಾಡಿಸ್ಕೊಡಿ, ಆಮೇಲೆ ಗೊತ್ತಾದರೆ ನಮ್ಮನೆಯವರು ನನ್ನ ಮೇಲೆ ಕೋಪಿಸ್ಕೊಳ್ತಾರೆ. ಸರಿಮ್ಮ, ನಿಮ್ಮ ಅಣ್ಣಂಗೆ ಅಲ್ಲ ಅಲ್ಲ ನನ್ನ ಗಂಡಿಂಗೆ ಹೇಳಿ ಆದಷ್ಟು ಬೇಗ ಒಡವೆ ಮಾಡಿಸ್ಕೊಡ್ತೀನಿ. ನಿಮ್ ಮನೆಯವ್ರು ಕೋಪ ಮಾಡ್ಕೊಂಡಾರು, ಬಾ ಹೋಗೋಣ. ಬಾ ಅಮ್ಮ. ನಟರಾಜ ಹಾರ ಹಾಕೊಳು, ಆಗ್ಲೇ ನೀ ಮದುವೆ ಗಂಡಿನ ತರ ಕಾಣಿಸೋದು. ಏನಪ್ಪ ಇದು, ಇದ್ದಕ್ಕಿದ್ದ ಹಾಗೆ ನಟರಾಜನ ಮದುವೆ ಮಾಡ್ತಿದ್ಯಾ? ಹುಡುಗಿ ನಮಗ್ ಒಪ್ಪಿಗೆ ಆಗಿದ್ದಾಳೆ, ಹುಡುಗ ನನಗ್ ಒಪ್ಪಿಗೆ ಆಗಿದ್ದಾನೆ, ಅದಕ್ಕೆ ಇವತ್ತೇ ಈಗ್ಲೇ ಮದುವೆ ಮಾಡಿ ಮುಗಿಸ್ತಾ ಇದೀವಿ. 10 ಪೈಸಾರು ಖರ್ಚಿಲ್ಲದೆ ಇರೋ ಮದುವೆ. ಗಣೇಶ, ಮದುವೆ ಅಂದ್ರೆ ತಿಥಿ ವಾರ ನಕ್ಷತ್ರ ಎಲ್ಲ ನೋಡ್ಬೇಡ್ವಾ? ವಾರ ತಿಥಿ ನೋಡೋದ್ ಮದುವೆ ಮಾಡದ್ನಲ್ಲ, ಅಷ್ಟ್ರಲ್ಲಿ ನನ್ ತಿಥಿ ಆಗೋಯ್ತು. ಗಣೇಶ, ಮದುವೆ ಅಂದ್ಮೇಲೆ ಅಗ್ನಿ ಉರಿ ಬೇಡವೇನು? ತಂಗಿ ಮದುವೆ ಮಾಡಿ ಅಣ್ಣನ ಹೊಟ್ಟೆ ಹತ್ಕೊಂಡು ಉರಿತಾ ಇದೆ, ಇದಕ್ಕಿಂತ ಅಗ್ನಿ ಬೇಕಾ? ತಲತಲಾಂತರದಿಂದ ಮದುವೆ ಅನ್ನೋದು ಒಂದು ವ್ಯಾಪಾರ ಆಗ್ಬಿಟ್ಟಿದೆ. ಗಂಡ ಹೆತ್ತವರು ಸುಲಿಗೆಯಿಂದ ಹೆಣ್ಣು ಹೆತ್ತವರು ಭಿಕಾರಿಗಳಾಗ್ತಿದ್ದಾರೆ. ಹೆಣ್ಣು ನಾವು ತಾಯಿ ಅಂತೀವಿ, ಜನ್ಮದಾತೆ ಅಂತೀವಿ, ಮಹಾಲಕ್ಷ್ಮಿ ಅಂತೀವಿ, ಆದಿಶಕ್ತಿ ಅಂತೀವಿ. ಇದೆಲ್ಲ ಬರೀ ಮಾತಿನಲ್ಲಿ ಗ್ರಂಥದಲ್ಲಿ ಇದೆ ಹೊರತು ನಿಜ ಜೀವನದಲ್ಲಿ ಅವಳಿಗೆ ಸಲ್ಲಬೇಕಾದ ಸ್ಥಾನ ಕೊಡದೆ ದ್ರೋಹ ಮಾಡ್ತಿದ್ದೀವಿ. ಇದಕ್ಕೆಲ್ಲ ಯಾರ ಕಾರಣ? ಬರೀ ಗಂಡೇ ಅಲ್ಲ, ಕೃಷೇಂದ್ರಮಣಿ ಅಂತ ಹೆಂಗಸರು ಹೆಣ್ಣಿನ ಶೋಷಣೆಯಲ್ಲಿ ಪಾಲ್ದಾರರಾಗಿದ್ದಾರೆ. ತಂದೆ ತಾಯಿಗಳೇನೋ ಪರೋಪಚಾರ ವರದಕ್ಷಿಣೆ ಬೇಕು ಅಂತ ಕೇಳ್ಬೋದು, ಅದನ್ನ ಒಪ್ಕೊಳ್ಳೋರು ಇಂಥವ್ರು ನಿಜವಾದ ಗಂಡಸ್ರ? ಛೇ 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 ಛೇ, ಅದಕ್ಕೆ ಮದುವೆ ಅಂದ್ರೆ ಹಾಗಿರ್ಬೇಕು. ಈಗ ನಾನು ಮಾಡ್ತಿದ್ದಲ್ಲ ಮದುವೆ ಹಾಗಿರ್ಬೇಕು, ವರದಕ್ಷಿಣೆ ಇಲ್ದಿರೋ ಮದುವೆ ಆಗಿರ್ಬೇಕು, 10 ಪೈಸಾ ಖರ್ಚಿಲ್ದಿರೋ ಮದುವೆ ಆಗಿರ್ಬೇಕು. ಇದು ನಾನು ಒಬ್ಬನೇ ಇಲ್ಲ, ಇಲ್ಲಿ ಸೇರಿರೋ ನೀವೆಲ್ಲರೂ ಮಾಡಿದ್ರೇನೆ ನನ್ನ ಶ್ರಮ ಸಾರ್ಥಕ ಆಗೋದು. ನಟರಾಜ ಕಟ್ಟು ತಾಳಿ ಹುಟ್ಟಿಬೇಡ.